ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನೀ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯಲ್ಲಿ ಕುವ ಹೆಜ್ಜೆಯ ಮೇಲೆ ಹೆಜ್ಜೆಯಲ್ಲಿ ಕುವ ಗೆಜ್ಜೆಯ ಕಾಲಿನ ನಾದವ ತೋರುತ ಹೆಜ್ಜೆಯ ಮೇಲೆ ಹೆಜ್ಜೆಯಲ್ಲಿ ಕುವ ಗೆಜ್ಜೆಯ ಕಾಲಿನ ನಾದವ ತೋರುತ ಸಜ್ಜನ ಸಾಧು ಶುಕ್ರವಾರದ ಪೂಜೆಯ ವೇಳೆಗೆ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕಪುರ ಓ ಏನೋ ದಾಸಣ್ಣ, ಆಗ್ಲೇ ನಿನ್ ಗಿಡ್ಡಗಳು ಬೆಳೆದು ಹೋರಿ ಆಗೋಯ್ತು. ಹೌದ್ರಪ್ಪ, ನನ್ ಮಕ್ಕಳು ಹಿಂಗೆ ಬೆಳೆದು ಪ್ರಾಯಕ್ ಬಂದವರು. ಓ, ಒಂದ್ ಎಕರೆ ಭೂದಾನ ಮಾಡಿ ಅಂತ ಎಷ್ಟೋ ಸಲ ಕೇಳ್ಕಂಡೆ, ದಣೀರ್ ಮನಸ್ ಕರಗಲಿಲ್ಲ. ಏನ್ ಮಾಡ್ಲೋ ದಾಸಣ್ಣ, ನಮ್ಮ ಮಕ್ಕಳ ಕಾಟ ಬೇರೆ. ಜೀತ್ಗಾರ ಜಮೀನ್ ಮಾಡಿದ್ರೆ ಭೂಮಿ ಬಂಜರಾಗುತ್ತೆ, ಬಾಳ ಮನೆ ಹಾಳಾಗುತ್ತೆ ಅಂತಾಳೆ. ಹಾಳಾದವನು ಇನ್ನೂ ಸಾಯಲಿಲ್ಲ ನೋಡಿ. ಆ ನನ್ ತಾಯಿ 100 ವರ್ಷ ತಂದೆ ಬದುಕು. ಹಾಗಾದ್ರೆ ಭೂಮಿ ಮಾಡೋದು ನಿನ್ನ ಹಣೆಯಲ್ಲಿ ಬರೀಲಿಲ್ಲ. ಹೋಗ್ಲಿ, ಈ ಹೋರಿಗಳನ್ನ ಮಾರೋದಾದ್ರೆ ಬೇರೆ ಯಾರಿಗೂ ಮಾರಬೇಡ, ನನಗೆ ಮಾರ್ಬಿಡ್ದು. ನನ್ನ ಜೀವನ ಕಾಪಾಡ್ಕೊಂಡ್ ಬಂದಿವನೇ ಬುದ್ಧಿ ಚೆನ್ನಾಗಿ ಚೆಲುವರು. ನಾನು ನನ್ನ ಮಕ್ಕಳು ಈ ಹೋರಿಗಳು ಒಂದಿಗೆ ಭೂಮಿ ಆರಂಭ ಮಾಡಬೇಕು ಅಂತ ನಿನ್ನ ಆಸೆ ಕನಸೆ. ನಾಳೆ ನಡುವನೆಲ್ಲ ಕಾಲ ಹಾಕ್ತೀನಿ ಕಾಣುತ್ತೆ. ಎಲ್ಲೇ ನಿಮ್ಮ ಅಣ್ಣಂದ್ರು ತಗೋ ಲಾಡು, ಅವ್ರಿಗೂ ಕೊಟ್ಟು ನೀನು ಹೋಗ್ತೀನಿ. ಯಪ್ಪ ಯಪ್ಪ, ಅವ್ರ ಮನೇಲಿ ಚಿನ್ನದ ನೇಗಿಲಿಟ್ಟು ಪೂಜೆ ಮಾಡ್ತಿದ್ರು ಕಣಪ್ಪ. ಅದು ಮಣ್ಣುಳ ನೇಗ್ಲಲ್ಲ ಕಣವ, ಮನಸ್ಸನ್ನು ಉಳಕ್ಕೆ. ಯಪ್ಪ ಚಿಕ್ಕಪ್ಪ ಎಲ್ಲಿಯ ಅಣ್ಣ? ದಾಧರ್ಮ ಬೆಳಗ್ನಿಂದ ನಿನ್ ಕಾಲ್ಗೆ ಅಡ್ಬಿಡ್ಬೇಕು ಅಂತಿದ್ದೆ, ಎಟ್ಟಿ ಕಾರ್ತಿಂದ ಬರಕ್ಕಾಗ್ಲಿ. ಅದಕ್ಕೇನೋ ಧರ್ಮ, ನಂಗ್ ತಮ್ಮ ಅಂತ ಇರೋ ನೀನ್ ಒಬ್ನೇ ಅಲ್ವ, ಎಲ್ಲಾರ ಹೆಂಗಾರ ಚೆನ್ನಾಗಿರು ಧರ್ಮಣ್ಣ. ಅಣ್ಣ ಧರ್ಮ ಹಬ್ಬ ಅಂತ ಯಜಮಾನ್ರಿಗೆ ಅದ್ ಬೆಳಕ್ ಹೋಗ್ತಾ ಇದ್ದ. ಹೌದು ಕಣ್ಣಣ್ಣ. ಚಿಕ್ಕಪ್ಪ, ದೀಪಾವಳಿ ಹಬ್ಬದ ದಿವಸ ನಿನ್ ಬಾಯಿ ಸೀ ಮಾಡ್ತೀನಿ ತಗ. ಮತ್ತೆ ನಂಗ್ ಒಳ್ಳೇದಾಗ್ಲಿ ಅಂತ ಅರ್ಥ ಚಿಕ್ಕಪ್ಪ. ಅಯ್ಯೋ ನನ್ ಕಂದ, ಹೆಜ್ಜಾಕ ರಾಗ ಚಿಂಚಾಕ
ಅಪ್ಪ ಜಮೀನ್ದಾರ ಭೂಮಿನ ಕೊಟ್ರೆ ಕೊಟ್ರ ಅಂತ ಕೇಳ್ತೀಯಲ್ಲ ರಾಮಣ್ಣ, ಸ್ಥಳಾಂತರದಿಂದ ಅವ್ರ ಮನೆಯಾಗ ದೀಸ ಮಾಡ್ಕೊಂಡ್ ಬಂದಿದೀವಿ ನಾವು, ನಮಗ್ ಕೊಡದೆ ಇನ್ಯಾರ ಕೊಟ್ಟಾರು ಹೇಳು? ಹೇಳವ ಕೇಳ ಹೇಳು ಕೇಳು ಅಪ್ಪ. ಅಪ್ಪ ಅಪ್ಪ ಏನವ ಗೌರ ಯಜ್ಮರಾಜೇನಾಯ್ತು? ಅವ್ರ ಮನೆ ತಲೆಬಾಗಿಲ್ ಗಂಟ ಹೋಗಿದ್ದೆ ರಾಮಣ್ಣ, ಅಲ್ಲೆಲ್ಲ ಮಾತಾಡಿ ಕೆಳಗಿನಿಂದ ಇಳಿಸ್ಬಿಡ್ದೆ ಮುಖವನ್ನ. ಆಮೇಕೆ ಹಂಗು ನೆತ್ತಿಗೇರ್ತು ಸಿಟ್ಟು ಹಂಗೆ ಕೆಕ್ಕಿಸ್ಕೊಂಡು ನೋಡ್ದೆ. ಆಮೇಕೆ ಲಾಡು ಉಂಡೆ ಕೊಟ್ಟು ನೀನು ತಿಂದು ನಿಮ್ಮ ಅಣ್ಣಂದ್ರಿಗೆ ಕೊಟ್ಬಿಡು ಅಂದ್ರು. ಅಣ್ಣ ಅಣ್ಣ ಲೇಟಾದ್ರೂ ದೊಡ್ಡ ಮಂತ್ರ ದೊಡ್ಡ ಮಂತ್ರ ಅಲ್ವೇ ತಗೋಲ ಚೆನ್ನ. ಗುಣಮಿ ಬೈದ್ ಕಟ್ಟವ್ರೆ ಇಸ್ಕೊಂಬಂದ್ಬಿಟ್ಲು ದೊಡ್ಡದಾಗಿ. ಬೈಗ ನಿದ್ರಾಗ ಅಂತಕೊಂಡಾಯ್ತಾ? ಜೋರಾಗಿ ಬೈದ್ರೆ ಗಾಳಿಗೆ ಆಯ್ತು, ಮೆತ್ತಿಗೆ ಬೈದ್ರೆ ಅವ್ರಿಗೆ ಆಯ್ತು. ತಗತಕ ಕಂಟಿನ್ಯೂ ಬರ್ತಿದ್ರೆ ಹೋಗು. ನಾನು ದೊಡ್ಡಣ್ಣ ಇಬ್ರೆ ತಿಂತೇವೆ, ಅವರಷ್ಟು ಪ್ರೀತಿ ಹಾಕೊಟ್ರೆ ಬೇಡ ಅನ್ಬೋದ? ತಗೋರಾಮಣ್ಣ ನೀನೇ ತಿನ್ನು. ನೋವಿನೊಂದು ಹಾಡಿದೆ ನೀ ತಾಳ ಹಾಕುವ, ಆನಂದ ತುಂಬಿದೆ ಇಳಗೆ ದೂರವಾಗಿ ಬಾ. ನೋವಿನೊಂದು ಹಾಡಿದೆ ನೀ ತಾಳ ಹಾಕುವ, ಆನಂದ ತುಂಬಿದೆ ಇಳಗೆ ದೂರವಾಗಿ ಬಾ. ನೋವಿನೊಂದು ಹಾಡಿದೆ ನೀ ತಾಳ ಹಾಕುವ, ನೀ ತಾಳ ಹಾಕುವ. ಚಂದ
ನಿನ್ ಕಣ್ಣ ಮುಂದೆ ಬದುಕಿದ್ರು ನೀನು ಅನಾದ ಏನಾಯ್ತಪ್ಪ ಯಾವನೇನಂತ ಹೇಳಪ್ಪ ಅವನಂತಾನೆ ನಾಶ ಮಾಡಕ್ ಬಿಡ್ತೀನಿ ಹಂಗನ್ಬೇಡ ಕಣ್ಣನ್ನಪ್ಪ ಯಾರು ಏನು ಅಂದಿಲ್ಲ ಕಣ್ಣ ನಂಗೆ ದುಃಖ ಒತ್ತರಿಸ್ಕೊಂಬಂತು ಕೊಂತು ಬಿಟ್ಟೆ ಅದಕ್ಕೆ ನಿಮ್ಮಂತ ಮಕ್ಕಳು ನನ್ ಕಣ್ಣೆದ್ರಿ ಈಗ ನಗ್ನಗ್ತಾ ಇರೋವಾಗ ನಂಗೇನ್ ಕಮ್ಮಿ ಅಂತ ಚಿಂತೆ ಮಾಡಿ ಬಿಟ್ಬಿಟ್ಟೆ ಕಣಮ್ಮ ಬಿಟ್ಬಿಟ್ಟೆ ಕಣ್ಣಿ ಅಪ್ಪ ದಣೇರ್ ಏನಂದ್ರಪ್ಪ ನಮ್ಮ ಹಣೆಯ ಬ್ರಹ್ಮ ಉಳೋದನ್ನು ಬರದಿಲ್ಲ ಕಣ ಹಂಗಾರೆ ಭೂಮಿ ಕೊಡಕಿಲ್ಲ ಅಣ್ಣ ಅವ್ರಿಗೇನು ಕೊಡಬೇಕು ಅಂತ ಆಸೆ ಕಣ ಆದ್ರೆ ಜಮೀನ್ದಾರಿಕೆ ಅವ್ರ ಅಕ್ಕಂದಲ್ವಾ ಆ ತಾಯಿ ತಾನು ಬದುಕಿರೋ ಗಂಟ ಜೀತ್ಗಾರ ಜಮೀನ್ ಮಾಡಬಾರ್ದು ಅಂತವಳ ಜಮೀನ್ದಾರಿ ಅವನದಲ್ವೋ ಕಳ್ಳನ್ಗೊಂದು ಪಿಳ್ಳೆನವ ನಾಳೆಯಿಂದ ಅವನ ಮನೆಗೆ ನಾವು ಜೀತಕ್ಕೆ ಹೋದ್ರಂದ್ರೆ ನಾವು ಜೀತ್ಗಾರು ಹೋಗಕ್ಕೆ ಇಲ್ಲ ನೋ ಲಕ್ಷ ನಿನ್ ಪಾಪ ಮೂಗಿನ ತುದಿ ಮೇಲೆ ಐತಲ್ಲ ಸಾರದವನು ಬಾಳ್ತಾನೆ ಅಂತ ಕೇಳಿಲ್ಲ ಒಟ್ಟಿ ಸಮಾಧಾನ ತಂದ್ಕೊಳ್ರು ಶಿವ ಕಂಡ್ಬಿಟ್ರಿ ಎಲ್ಲ ಸ್ತ್ರೋಯ್ತದೆ ಕಣೋ ಹೋ ಬಿರ್ ಬಿರ್ ಬಾಯಿ ಹಾಕೊಂಡು ಹೇಳಿ ಒಳ್ಳೇದು ಕಣ ಎದ್ದೇನಪ್ಪ ಜಿ ಎದ್ದೆ ಕಣ ಸಲಾಂ ದಾದ ಸಲಾಂ ನಿಮ್ಗೆ ಮನೇಲಿ ಚಾಕರಿ ಮಾಡಕ್ಕೆಲ್ಲ ಕಣಪ್ಪ ಚಾಕರಿ ಮಾಡ್ಕೊಂಡ್ರೆ ನಂಗೂ ಆಸೆ ಇಲ್ಲ ಕಂಡ್ರು ನ್ಯಾಯವಾಗಿ ಸತ್ವವಾಗಿ ಧರ್ಮವಾಗಿ ನಡೆಯವ್ರನ್ನ ಶಿವ ಎಂದೂ ಕೈ ಬಿಡಕ್ಕಿಲ್ಲ ಕಂಡ್ರು ನನ್ ಕಂದುಗಳ ಒಂದಲ್ಲ ಒಂದಿನ ನಮ್ ಕನಸು ನನ್ಸಾಗ್ತೈತೆ ಕಂಡ್ರು ನನ್ ಕಂದುಗಳ ಬನ್ನಿ ರಾಮ ಲಚ್ಚ ಬಾ ಗೌರ ಗೌರ ಗಂಜಿ ಕೊಡವ ಬನ್ನಿ ಗೌರ ಗೌರ ಬೇಗ ಗಂಜಿ ನೀರು ತತ್ತರವ ಇದು ಗೊಬ್ಬರ ಎಲ್ಲ ಹೂಡ್ಬಿಡ್ಬೇಕು ಹಂಗೆ ತೆಂಗಿನಕಾಯಿನ ಮಟ್ಟೆ ಸುಳಿಸಬೇಕು ಅಂತಿದ್ರು ದಣೇರು ಕೇಶವ ನಾರಾಯಣ ಮಾಧವ ಗೋವಿಂದ ಯೋ ಯಾಕೋ ಬಂದ್ರಿ ನಿಮ್ಮನ್ನೆಲ್ಲ ಕರೆದಿತ್ತು ಸಂಧ್ಯಾ ಬಂದ್ರೆ ಮಂತ್ರ ಹಾಕ್ತಿದ್ದೆ ಒಬ್ಬರಪ್ಪ ಹೋಗಿ ಕೆಲಸ ನೋಡಿ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಬೆಳಿಗ್ಗೆ ಎದ್ದು ನಿನ್ ಮುಖ ನೋಡಿದ್ರಿ ಮಾಡಿದ ಪಾಪ ಎಲ್ಲ ಪರಿಹಾರವಾಗುತ್ತಮ್ಮ ಏನು ಭಕ್ತಿ ಏನು ಪೂಜೆ ಎತ್ನೋ ಗರುಡ ಮಹಾಶಯ ಇನ್ನೂ ಇಲ್ಲ ಮಲಗಿದ್ದಾರೆ ಎಮ್ಮೆ ಜಾತಿ ಸೇರದವನು 8 ಗಂಟೆ ಆದ್ರೂ ನಿದ್ರೆ ಮಾಡ್ತಲೇ ಇರ್ತಾನೆ ಎಪ್ಪತ್ತಮ್ಮ ಹೊತ್ತಾಯ್ತು ಯಮಧರ್ಮರಾಯನ ಹತ್ರ ಹೋಗ್ಬೇಕು ಅಯ್ಯೋ ಆಮೇಲೆ ನನ್ ಗತಿ ಏನು ಪ್ರಾಣ ತಗೊಂಡು ಹೋಗು ಆ ಯಮ ಧರ್ಮರಾಯನಲ್ಲ ಅಮ್ಮ ನಮ್ಮ ಸಹಕಾರ ಇದ್ದಾನೆ ನೋಡು ಮಾನ ಪ್ರಾಣ ಎರಡೂ ತಗೊಂಡು ಇನ್ನೇನಿದ್ದು ಹುಡುಕ್ತಾ ಇರ್ತಾನೆ ನೀನಿನ್ನು ಹೊಸ್ತು ನಿನಗೆ ಗೊತ್ತಿಲ್ಲ ಹೋಗು ಹೋಗು ಹೋಗು
ಸರ್ವದೇವ ನಮಸ್ಕಾರ ಶ್ರೀ ಕೇಶವ ಪ್ರತಿಗತಿ ಅಜಿತ ಅನಂತ ತುಂಗ ಬನ್ನಿ ಬನ್ನಿ ಇಡ್ಲಿ ಅವ್ರು ಪೂಜೆ ಮಾಡ್ತಾ ಇದ್ದಾರೆ ಸದ್ದಿಲ್ದೆ ತಿನ್ನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ತ ಧರ್ಮ ಚರಾಯಿತ ಬಳಿತಾ ಮುಕಲ್ ಅಯ್ಯೋ ಮಕ್ಕಳನ್ನ ಖಾಲಿ ತಟ್ಟೆ ಮುಂದೆ ಕುಂಡಿರ್ತಿದೆಯಲ್ಲ ಇದೇನು ಈಗ ತಾನೇ ತಟ್ಟೆ ತುಂಬಾ ಇಟ್ಟಿ ತಂದಿಟ್ಟೆ ಚಟ್ನಿ ತಕೊಂಡ್ ಬರೋಣ ಅಂತ ಹೋದೆ ಇಲ್ಲಿ ಚಟ್ನಿ ರಾವಣ ಆಸುರನ ಹೊಟ್ಟೆಗೆ ಆರ್ ಕಾಸಿನ ಮಜ್ಜಿಗೆನೆ ಅಂದ ಹಾಗೆ ಬಡತನದ ಜೊತೆಗೆ ಹೊಟ್ಟೆ ತಲೆಯಿಂದ ಕಾಲ್ನವರೆಗೂ ಒಪ್ಪಿಕೊಂಡಿರುತ್ತೆ ನೋಡು ಅವನಿದಾನಲ್ಲ ಹಾಳಾದ ಗರಡ ಅವನಿಗೆ ಕೊಡಬಾರ್ದೆ ದೇವರು ಒಂದು ಅರ್ಧ ಡಜನ್ ಮಕ್ಕಳನ್ನ ಹಾ ಗೊತ್ತಾಯ್ತು ನಾನು ಕೋಟು ಟೋಪಿ ಪಂಚೆ ಎಲ್ಲಿತ್ತೀವಿ ಇರೋ ಜಾಗದಲ್ಲೇ ಇದೆ ತಗೋ ಹೋಗಿ ಊಹು ಅಲ್ಲೇ ಇದೆ ಅಲ್ವೇ ಬಾರಿ ಇಬ್ರು ಒಟ್ಟಿಗೆ ತಿನ್ನೋಣ ಬಾರಿಸ್ತಿದ್ದೇವೆ ತಿನ್ನೋದ್ ಕುಡಿಯೋದ್ರಲ್ಲೇ ಮುಗಿದೋಯ್ತು ನಿಮ್ ಪ್ರೇಮ ಇನ್ನೇನ್ ಬೇಕೆ ಏನ್ ಒಡವೆ ವಸ್ತುಗಳು ಇಲ್ಲ ಅಂತೇನೆ ಎಷ್ಟು ಒಡವೆ ಇದ್ರೇನು ಮಕ್ಕಳಿಲ್ದಿ ಮನೇಲಿ ಮಕ್ಕಳು ಮಕ್ಕಳು ಅಂತ ಬಹುವಚನದಲ್ಲಿ ದೇವ್ರನ್ನ ಬೇಡ್ಕೋಬೇಡ ಕಣೆ ಮಂಕೆ ಆ ಹನುಮಂತರಾಯನ ಗತಿ ಬಂದ್ಬಿಟ್ಟಿತ್ತು ನಮ್ಗೆ ಇದು ವಂಶಕ್ಕೆ ಒಂದೇ ಒಂದು ಮಗು ಕೊಡಪ್ಪ ಅಂತ ಊರು ಮುಂದಿನ ಆಂಜನೇಯನಲ್ಲಿ ಹರಕೆ ಹೊತ್ಕೊಂಡಿದ್ದೀನಿ ಕಣೆ ಬಾರೆ ಇರ್ಲಿ ಬಾರೆ ಇದು ನನ್ನ ಕೈಯಾರ ಒಂದು ಚೂರ ಆ ಏನು ಗರುಡ ಮಹಾಶಯ ಏನು ಸಂದರ್ಭ ಓ ಇವನ ಮನೆ ಹಾಳಾಗ ಹೆಂಡತಿನ ಕಂಡ್ರೆ ಇವನಿಗೆ ಬೇಜಾರ ಅಂದ್ರೆ ಎಲ್ಲರೂ ಹಾಗೆ ತಿಳ್ಕೊಂಡ್ಬಿಟ್ಟ ಮಕ್ಕಳು ಸಮುದ್ರದ ಹಾರ್ಕೊಂಡು ಬಂದ್ಬಿಟ್ಟ ಈ ಹನುಮಂತ ಹೋಗೆ ಒಟ್ಟಕ ಹೋಗೆ ಪ್ರಾಣ ತಾನ ಹೆಗಲ ಮೇಲೆ ಕೂರ್ಕೊಂಡಂಗಾಗಿತ್ತು ದೇನ ಒತ್ತುಟ್ಟುತ್ವನೇ ಬಂದ್ಬಿಟ್ಟಲ್ಲ ನಿಂತ ಓಕೆ ಇವತ್ತು ಮಾವಿನಕಾಯಿ ಕುಯ್ದು ಬಿಡವ ಅಂತ ಕುಯ್ಕೋ ಮತ್ತೆ ತಲೆ ಮಾತಾಡಿದ್ರೆ ಒಳ್ಳೇದಲ್ವಾ ನಂಗೂ ನಿಂಗೂ ಎಂತ ಮಾತಾಡಣ ಪ್ರತಿ ವರ್ಷ ಕೊಡ್ತಿದ್ದೆ ನೋಡು ಹಂಗೆ ಕೊಟ್ಬಿಡು ಈ ವರ್ಷ ಮಾವಿನ ಫಲ ಹೆಚ್ಚಾಗೈತೆ ಬೆಲೆ ಇಳಿದೋಗೈತೆ ಅದಕ್ಕೆ ಕೇಳಿದ್ದು ಹೆಂಗಿದ್ರೆ ಏನ ನಮ್ಮರದಣ್ಣು ಅಂದ್ರೆ ಚಿನ್ನ ಇದ್ದಂಗೆ ಹ್ಞೂ ನಾಲ್ಕಾಸು ಹೆಚ್ಚು ಕಮ್ಮಿ ಕೊಡು ಮೂವತ್ತು ರೂಪಾಯಿ ಕೊಡು ಮುಳುಗೋದಾತ ಅದು ಸರಿ ಇದ್ರಾಗೆ ನಿನ್ ತಮ್ಮಂದು ಪಾಲು ಪಂಚಾಯತಿ ಏನು ಇಲ್ಲ ತಾನೆ ಅಯ್ಯೋ ಹಾಲು ಕುಡಿದ ಮಕ್ಕಳು ಬದುಕದೇ ಕಷ್ಟ ಇಂತಾದ್ರಾಗಿನ ಈ ಸಾಚಿಂದ ಮಕ್ಕಳು ಬದುಕೇವ ಅವನ ಪಾಲು ಅವನಿಗೆ ಕೊಟ್ಟು ಬಿಡ್ತೀನಿ ನೀವು ಕುಯ್ಕೋಗಪ್ಪ ಅದು ಸರಿ ಹಂಗಾರ ನಾ ಕುಯ್ಕೊಳ್ಳ ನೀವು ಗೌರ ಗೌರ ಹೊಸಿ ನೀರ್ ತತ್ತಾರವ ನಾನು ಕಣ ಓ ಮಾಮೂಲವನು ಇನ್ನೊಬ್ಬನು ಬಂದು ನಂಗೆಲ್ಲ ಕೈ ಹಾಕಕ್ ಆಯ್ತದ ಮಾಮೂಲ್ ಗೀಮೂಲೆಲ್ಲ ಓದರ್ಸುತ್ತೆ ಆಗೋಯ್ತು ದುಡ್ಡೆಳ್ಸಿ ಮಡ್ದು ಬಿಟ್ಟು ಆಮೇಲೆ ಕಾಯ್ತೀಳು ಮನೆ ಯಜಮಾನತಾವ ಮಾತಾಡ ಆಗೈತೆ ನೀನೇನ್ ಹೇಳ್ಬೇಕಾಗಿಲ್ಲ ಹಂಗಾರೆ ನೀನು ಕುಯ್ಕೊಂಡು ಹೋದಂಗೇನು ಮಾವನಕಾಯ ಯೋ ನಿಲ್ಸಯ್ಯ ಈ ಮರದ ಯಜಮಾನಕ್ಕೆ ಇಬ್ಬರಿಗೆ ಸರಿ ಗೊತ್ತಾ ಗೊತ್ತಾಯ್ತು ತೆಗೆಯವು ಓ ಕೇಳು ನಿಮ್ ಬಾವನ್ನ ನಾ ಯಾಕೆ ಕೇಳಿ ಅವನ್ನ ನೀನ ಹೊಟ್ಟೆ ಹರ್ಕೊಂಡು ಅಪ್ನೆ ಮಾಡ್ದವನ್ನ ಸರಿ ನೀನ್ ಹಂಗೆ ಅಂತ ಇರೋ ನಿನ್ನ ಬದ್ಲಿಗಿದ್ದಿಲ್ವಾ ಈಗ ಸುಮ್ನೆ ಹೋಗ್ತಿಲ್ಲವ ನೀನು ಹೋಗಕ್ಕಿಲ್ಲ ಹೋಗಕ್ಕಿಲ್ಲ ಸುಮ್ನೆ ಹೋಗ್ತಿಲ್ಲ ಏನ್ ಮಾಡ್ತೀಯ ಹೋಗಕ್ಕಿಲ್ಲ ನೀನು ಹೋಗಲ್ಲ ನೀನು ಬುದ್ಧಿ ನೀನು ಬುದ್ಧಿ ನಮ್ ಮನೆ ಮಾವಿನಕಾಯಿ ಕಿತ್ಕೊಂತ ಹೇಳದ್ನ ಹೊರತು ನಮ್ಮ ಮನೆ ಹೆಣ್ಮಕ್ಳನ್ನ ಒಡೆಯೋ ಬಲ ನಿನ್ಗೆ ಹೇಳುತ್ತು ನನ್ನ ಎದುರಿಗೆ ಹಿಂಗ್ ತಳ್ಳಿದ್ಯಲ್ಲ ನೀನು ಏನ ಏ ಹಿಂದೆ ಇನ್ನೆಷ್ಟು ಚೆನ್ನಾಗಿ ನಡ್ಕೊಂಡಿರ್ಬೋದು ನಿನ್ ತಲೆ ಆಯ್ತು ತಲೆ ನಿನ್ ಯೋಗ್ಯತೆ ಅಂತಾದ್ರೆ ಏನಿದು ಮನೆ ಕಿಚ್ಚಿಟ್ಟು ಬಾಗಿಲು ಮುಚ್ಚಿದಂಗೆ ಮಾಡೋದೆಲ್ಲ ಮಾಡಿಬಿಟ್ಟು ಕಣಿ ಓದಕ್ ಬಂದವ್ರೆ ಕಣಿ ಓದಿ ಇವನಿಗೆ ಮಾಡ್ತಾನೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಕಣವಲ್ಲ ಗೊತ್ತೋ ಇಲ್ವೋ ಯಾರಿಗೂ ಬೇಕಾಗೈತೆ
ಕೊಡೋದು ಕೊಟ್ಟು ಕಾಯಿ ಕುಯ್ಕೊಂಡ್ರೆ ಸರಿ. ಏನಮ್ಮ ಇದು? ಅಯ್ಯೋ ನೀನ್ ಮಾತಿಗೆ ಬರಬೇಡ, ನಾನು ಅಣ್ಣ ಅಣ್ಣ ಅಂತ ಹೇಳ ನನ್ನ ಮನೆ ಮಾಡ್ಬಿಟ್ಟೆ. ಈಗ ಆಗ್ತೇನಮ್ಮಿ? ಇನ್ನೇನ, ನಿಮ್ಮಣ್ಣ ಮಾವಿನಕಾಯಿ ಕಿತ್ಕೋ ಅಂತ ಮಾತುಕತೆ ಇಂದ ಕಿತ್ಕೊಳ್ಳಿಕ್ ಬಂದ. ಅಯ್ಯೋ ಮಾತುಕತೆ ಎಲ್ಲ ಮುಗ್ದೈತೆ ಧರ್ಮಣ್ಣ, ಸಾವಿರಕ ಹದಿನೈದ್ರಂತ ಒಪ್ಕೊಂಡವನೇ ನಿಮ್ಮಣ್ಣ. ಇರಣ್ಣ ನೀ ಸುಮ್ಮನಿರು ದಾಸಣ್ಣ, ನಾ ಎಲ್ಲ ಸರಿ ಮಾಡ್ತೀನಿ. ಸರಿ ಮಾಡ್ತೀಯ ಕಣ್ಣಪ್ಪ, ಸರಿ ಮಾಡ್ತೀಯ, ಮನೆ ನೆಲಸ ಮಾಡ್ತೀಯ. ಕೇಳಿಯಾ, ನಿಮ್ಮಣ್ಣ ಮಾಡಿರೋ ವ್ಯಾಪಾರ ವರ್ಷೆ ವರ್ಷೆ ಮೂವತ್ತೈದಾದ್ರೆ ಈ ವರ್ಷ ಹದಿನೈದಂತೆ. ಹದಿನೈದು ಮನೆ ಯಜಮಾನ ಅಮ್ಮಿ ಅವನು, ಅವನು ಹೇಳದ ಮೇಲೆ ಮುಗಿದೋಯ್ತು. ಮನೆ ಹೆಂಗ್ಸು ಮನೇಲಿ ಇರೋದು ಬಿಟ್ಬಿಟ್ಟು ಪ್ರೀತಿಗೆ ಬಂದವಳೆ ಬಾಯಿ ಮಾಡೋದಕ್ಕೆ. ಬುದ್ಧಿ ಗಿದ್ದಿಲ್ಲ ನಿಂಗೆ? ಊರ್ನವ್ರ ಮುಂದೆ ಪಂಚಾಯಿತಿ ಮಾಡ್ಲಿಲ್ಲ ಕಣವ್ರು, ತನ್ನ ಮನೆ ಒಳ್ಳೇದು ಕೆಟ್ಟದಕ್ಕೊಂದು ಮಾತಂದ್ರೆ ಹಿಂಗೆ ಅಡ್ಕೊಂಡು ಹೋಗೋದು. ಹೋಗು ಹೋಗು, ಇನ್ನಕ್ಕಿಂತ ಹೆಂಗ್ಸರ್ ನೋಡಿಯೋ ಬುದ್ಧಿ ಇಟ್ಕೋಬೇಡ, ಬಿಟ್ಬಿಡು ಹೋಗು. ಅವಳಂದದ್ದ ಏನು ಮನಸ್ಸಿನಾಗ ಇಟ್ಕೋಬೇಡ ಅಣ್ಣ, ಹೋಗು ಸಾಕು ಹೋಗು. ಇವೇಕ ಬೇರೆ ಹೇಳಕ್ ನಮ್ ಮಡ್ರನಾಗ ಬೆಳೆದ ಮಗ, ಒಂದ್ ಮಾತಂದ್ರೆ ಏನೋ ಮುಳುಗೋತ. ಹೋಗು ಹೋಗು ಹೋಗವಲ್ಲ ಹೋಗು. ಹೇಳು ನಿನ್ನ ನಾ ಹಿಂಗೆ ಅಂತ ತಿಳ್ಕೊಂಡಿರ್ಲ ಅಲ್ಲ. ನಂಗಿಲ್ವ ನಮ್ ಗಂಟ್ನ ಇನ್ನೊಬ್ಬರ ಮನೆ ಹಾಳು ಮಾಡೋರು ಯಾವಾಗ್ಲೂ ಹಿಂಗೇನೆ. ನಚ್ಚಿ ಒಂದ್ ಕುಡ್ದು ದೇವ್ರಂತ ಮನ್ಸ ಕಣೆ, ಅವನು ದೇವ್ರಂತ ಮನ್ಸ. ಪೂಜೆ ಮಾಡಿ ಪ್ರಾಣ ಒಪ್ಸು ಹೋಗು. ಈಗ ಕಡೆದಾಗಿ ಹೇಳ್ತೀನಿ, ಈ ಊರ್ನವ್ರನ್ನ ಕರೆಸಿ ಪಂಚಾಯಿತಿ ಮಾಡಿಸಿ ಪಾಲ್ ಪಾರಿ ಕತ್ ಮಾಡ್ಕೊಳ್ಳೇಬೇಕು. ಏನಂದೆ? ಪಾಲ್ ಪಾರಿ ಕತ್ ಮಾಡ್ಕೊಳ್ಳೇಬೇಕು ಅಂದೆ. ಇಲ್ಲ ಇಲ್ಲ, ನಮ್ಮ ವಂಶದಲ್ಲೇ ನಡೀತಿರುವಂತಹದ್ದು, ನಾ ಸತ್ತೋ ಇದು ಕೊಪ್ಪಕ್ಕಿಲ್ಲ. ನೀನೊಪ್ತೇ ಇದ್ರೆ ಸತ್ತಂಗ ಬಿದ್ದಿರು, ನಾ ಮಾಡ್ಕೊಂಡು ಬರ್ತೀನಿ. ಲಕ್ಷ್ಮಿ ಎಲ್ಲಿ ಬರ್ತೀಯ? ಊರ್ ಪಂಚಾಯತ್ ಕರೀತೀನಿ, ಪಾಲ್ ಪಾರಿ ಕತ್ ಕೀವತ್ತೆ ಮಾಡ್ಕೊತೀನಿ. ಊರ್ನವ್ರ ಪಂಚಾಯಿತಿ ಯಾಕೆ ನಿಲ್ಲ? ನಿಂಗೇನ್ ಬೇಕು ಹೇಳು, ನಾ ಮಾಡ್ಕೊಡ್ತೀನಿ. ನಮ್ಮ ಮನತನದಾಗೆ ಎಷ್ಟೋ ತಲೆಮಾರಿನಿಂದ ಒಂದಾಗೆ ಬಾಳಿದ್ದೀವಿ, ಒಂದಾಗೆ ಬೆಳೆದಿದ್ದೀವಿ. ನಾವು ಚಂದಾಗಿ ಬಾಳಿ ಬದುಕಿದಾಗ ಈ ಊರ್ನವ್ರನ್ನ ಯಾರನ್ನೂ ಪಂಚಾಯಿತಿ ಕರೆದಿಲ್ಲ. ಈಗ ಅಣ್ಣ ತಮ್ಮಂದ್ರ ಮಾತಿಗೆ ಬೇರೆಯವ್ರ ಪಂಚಾಯಿತಿ ಬೇಕ? ನಾನಿಲ್ಲ ಅಂದ್ರಲ್ವ ಮೂರನೇವನ್ ಕಾಲಿಡಿದ್ರು. ಏನು ನಿಂಗೇನ್ ಎದುರಿಗಿರೋ ಈ ಎರಡು ಗುಡ್ಲು ಬಿಟ್ರೆ ಇನ್ನೇನ್ ಉಳಿದಾಯ್ತವ ನಮ್ಮದಾಗಿ? ನಿಂಗ್ ಸಂತೋಷವಾಗೋದಾದ್ರೆ ನಾವ್ ಇವತ್ತೇ ಈ ಮನೆಗೆ ಕೊಂಡೋಯ್ತು. ಈಗ ಸಾಗ ಮಾವನಕಾಯಿ 35. ಆಗ್ಲೇ ಕೊಟ್ಟಿದ್ರೆ ಇಷ್ಟೆಲ್ಲ ಪಂಚಾಯಿತಿ ಯಾಕಾಗ್ತಿತ್ತು? ಹಂಗ ಅನ್ಬೇಡ ಕಣ್ ಲಕ್ಷ, ಈ ಹಣದ ಒಂದೊಂದು ಕಾಸು ಗೌರಿ ಮದುವೆಗೆ ಅಂತ ಕೂಡಿಟ್ಟಿದ್ದೆ ಕಣವ. ಈ ಕಾಸ್ರೆ ಹಂಗೂ ಬೇಡ, ದಾಸಯ್ಯನ ಕೋಪವೂ ಬೇಡ. ನಮ್ ಪಾಲು ಅಂತ ಹಿತ್ತಲ ಜಾಗ ಪೂರ್ತ ಕೊಟ್ಬಿಡಿ, ಮುಂದಲ ಜಾಗದಲ್ಲಿ ಮಾರಾಯರಾಗಿ ಇದ್ಕೊಳ್ಳಿ. ನಮ್ಗ್ಯಾಕೆ ಹಂಗೆ ಆಗಿ ಕಣವ? ಹಂಗೆ ಅಣ್ಣ 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 ಎಲ್ಲ ನಿಮ್ಮಪ್ಪ ಯಾಕೆ ಬುದ್ಧಿ? ಅವ್ರು ಮಾಡೋ ಕೆಲಸ ನಾವೇ ಮಾಡ್ತೀವಿ. ಬುದ್ಧಿ ಇದು ಬಲವಾದ ಕೈ, ಮೂರು ಜನದ ಕೆಲಸ ಮಾಡಿದ ಸೈ. ಅದಕ್ಕಲ್ಲ ಊರ್ ಮುಂದೆ ಒಂದ್ ಚಪ್ರ ಹಾಕ್ಬೇಕು ನಾಳೆ. ಯಾಕೆ ಬುದ್ಧಿ? ಯಾಕೆ ಮಹಾರಾಜರು ಬರ್ತಾರ? ಈಗ ಎಲ್ಲಿದ್ದಾರ ಮಹಾರಾಜರು? ಮತ್ತೆ ಈಗ ನೀವೇ ಮಹಾರಾಜರು ಕಣ. ಮತ್ತೆ ಚಪ್ರ ಹಾಕ್ಬಿದ್ದಿ? ಭೂದಾನ್ದವ್ರು ಬರ್ತಾರ. ಓ ಅವ್ರ ತವ ಮೋಸದಾಗ ಭೂಮಿ ಆಯ್ತಲ್ವಾ? ಭೂಮಿ ಇರೋರು ದಾನ ಕೊಡಕ್ ಬರ್ತಾರೆ ನಮ್ಮ ಮಂಕೆ. ಖಾಲಿ ತಪ್ಪಲೆ ಕಣ ಸದ್ದು ಮಾಡೋದು. ಹೋಗ ಹೋಗ, ನಿಮ್ಮ ಅಪ್ಪಂಗೆ ಹೇಳಿ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಚಪ್ರ ಹಾಕು ಅಂತ ಹೇಳಿ. ಸರಿ ಹೋಗಿ ಹೋಗಿ ಬನ್ನಿ. ಬುದ್ಧಿ ನಾವು ಮಾಡ್ತೀವಿ, ಹಂಗೆ ಒಂದು ಎಂಟು ಹಣ ಇದ್ರೆ ಕೊಡಿ ಬುದ್ಧಿ. ಹೋಗ ಸರಿ ಹೋಗ ಸರಿ. ಹನುಮಂತ ಬನ್ನಿ ಬನ್ನಿ. ಹಾ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ದೊಡ್ಡ ಹಾರ 6 ಎತ್ತರದ್ದು ಇರಬೇಕು. ಕುತ್ತಿಗೆಗೆ ಹಾಕೋಕೆ 6 ಹಾರ ಯಾಕ ಸ್ವಾಮಿ? ಲೇ ನಿನ್ಗೇನಾದ್ರೂ ಸ್ವಲ್ಪ ಆದ್ರೂ ತಲೆ ಇದೆಯೇನೋ. ನಮ್ಮ ಹಾರ ಅವನ ಕುತ್ತಿಗೆಗೆ ಬಿತ್ತು ಅಂದ್ರೆ ತಲೆ ಎತ್ತಬಾರದು ಕಣ. ಇವ್ರ ಕೈಲಿ ಹಾರ ಹಾಕ್ಸ್ಕೊಂಡ್ರೆ ಒಬ್ರು ತಲೆ ಎತ್ತಲೇ ಇಲ್ವಲ್ಲ. ನಿನಗೆ ಯಾಕೆ ಆಯ್ತು ಅಲ್ಪ್ರತಿಷ್ಠೆ? ಬೇಕಾದ್ರೆ ನೀವು ಒಂದು ಹಾರ ಹಾಕ್ಸ್ಕೊಳ್ಳಿ. ಸರ್ ಹೋಗ್ಲಿ. ನಮ್ ಕಾಫಿ ತೋಟದಲ್ಲಿ ದಿನಕ್ಕೆ 4 ರೂಪಾಯಿ ಕೂಲಿ,
ಎಂಟೇ ಗಂಟೆ ಕೆಲಸ, ಬಿಟ್ಟಿ ಮನೆ, ಬಿಟ್ಟಿ ಔಷಧಿ, ಬಿಟ್ಟಿ ಬಟ್ಟೆ ಎಲ್ಲಾ ಕೊಡ್ತೀವಿ. ಸ್ವಲ್ಪ ದಿನ ದೊಡ್ಡದ್ರೆ ಒಬ್ಬೊಬ್ರು ಒಂದೆರಡು ಎಕರೆ ಭೂಮಿ ಮಾಲೀಕರಾಗ್ಬಹುದು. ಇಂತ ಒಳ್ಳೆ ಸಮಯ ಬಿಡಬೇಡಿ, ಬನ್ನಿ. ನೀವ್ ಎಷ್ಟು ಕೇಳಿದ್ರೆ ಅಷ್ಟು ಅಡ್ವಾನ್ಸ್ ಕೊಡ್ತೀವಿ. ಬನ್ನಿ ಬನ್ನಿ ಬನ್ನಿ. ಡಾಕ್ಟರ್ ಏನ್ ಇಲ್ಲಿಂದ ಕೊಡ್ತ? ಕಾಫಿ ತೋಟಕಾರ ಹೊಂಟಾಗವ ಅಂತ ಯೋಚನೆ ಮಾಡ್ತಾ ಇದೀನಿ ರಾಮಣ್ಣ. ಯಜಮಾನ್ರ ಒಳಗದ್ದೆ ಇಲ್ವಾ, ಅದನ್ನ ಗೇಣಿ ಮಾಡ್ಕೊಂಡು ಇರ್ಬಾರ್ದ? ಜಮೀನ್ದಾರ ಗದ್ದೆ ಮಾಡಿದ್ರೆ ಗೇಣಕ್ಕೆ ಹೊಟ್ಟೆಗೆ ಮೂರಿ ಮನೆ. ಕೇಳ್ದ ರಾಮಣ್ಣ? ಕೇಳ್ದಪ್ಪ ಕೇಳ್ದ. ಹೌದು ರಾಮಣ್ಣ, 100 ರೂಪಾಯಿ ಸಾಲ 5 ವರ್ಷದಿಂದ ತೀರ್ಸಕ್ ಆಗ್ಲಿಲ್ಲ. ಇವ್ರ ಚಾಕರಿಗಿಂತ ದಿನಕ್ 4-6 ರೂಪಾಯಿ ಕಮಾಯಿಸೋ ಕಾಫಿ ತೋಟದ ಕೆಲಸನೇ ಮೇಲಲ್ವಾ? ತಾಮ್ಸು ಚಂದ್ರ ಯೋಚನೆ ಮಾಡಪ್ಪ. ತೀರ್ಮಾನ ಮಾಡ್ಬಿಟ್ಟಿದೀನಿ ರಾಮಣ್ಣ, ನಂದು ಅಂತ ಉಳಿದಿರೋದು ಒಂದು ಹೊಸ ಐತೆ ಮನೇಲಿ. ನಾವ್ ತಿರ್ಗಾ ಬರೋ ತನಕ ನಿಮ್ಮನೇಲೆ ಕಟ್ಕೊಂಡಿವಿ. ಅದು ನನ್ನ ಜೀವಿತಕ್ಕಿಂತ ಹೆಚ್ಚಾಗಿ ಸಾಕಿದ್ದು. ಚಂದಾಗ್ ಸಾಕಂಡಿಯಾ? ಹಾಲು ಕೊಡೋ ಆಸ ಸಿಕ್ಕಿದ ಮೇಲೆ ಸಾಕಂಡ್ದೆ ಬಿಟ್ಬಿಟ್ಟಾರ? ಚಂದಾಕೆ ಸಾಕಂತೀನಿ. ಏ ತಾವ್ ಸೋದಿ ತಗ್ಗಿ ಬಲ್ರಪ್ಪ ಆಗ್ತಾವಳೆ. ಅವರಿಬ್ರು ಯಾವಾಗ್ಲೂ ಹಂಗೆ ರಾಮಣ್ಣ, ಸುಮ್ ಸುಮ್ಕೆ ಜಗಳಾಕಿರ್ತಾರೆ. ಬನ್ನಿ ಬನ್ನಿ, ಇನ್ನ ಯಾರಿದ್ದೀರಾ? ಬನ್ನಿ ಅಣ್ಣ, ತಡಿ ನಾವಿಬ್ರು ಬರ್ತೇವೆ. ರಾಮಣ್ಣ ಬರವ, ಲಚ್ಚು ಕರೀಂ ಬರವ. ತಾಮ್ಸು ಒಡಹುಟ್ಟಿ ತಮ್ಮ ನಗಲದಷ್ಟೇ ದುಃಖ ಆಗ್ತದೆ ನೀನ್ ಅದಕ್ಕೆ. ಹಾಗೇನ್ ಬೇಡ ರಾಮಣ್ಣ, ಬಾಯಿನಿ. ಬಾಯ್. ಈರಿಡ್ ಮನೆಯಿಂದ ಹಸನ ಅಟ್ಕೊಂಡೋಗ. ಅಟ್ಟಿ ಹೋಗ್ ಹೋಗಪ್ಪ ಹೋಗ್. ಎಲ್ಲಾರ ಮಗಳು ಮಕ್ಕಳಂಗಿದ್ರು ಅನ್ಪಂಗೇರು ರಾಮಣ್ಣ ನೋಡ್ದ ತಾಮಸ್ನ. ಹೋಗೋವಾಗ ಕಣ್ಣಾಗ್ ಬಳ್ಬಂದೆ ನೀರ್ ಸುಸ್ಕೊಂಡ್ಬಿಟ್ನಲ್ಲ. ಕರಿಬಾ ಅವನ್ ಗೆಳ್ತಿಯಲ್ಲ, ನಿನ್ ಕಣ್ಣಾಗೂ ನೀರ್ ಸುರಿತಾನೆ ಐತೆ. ಒಂದ್ ಮನೆ ಮಕ್ಕಳಾಗ್ ಬೆಳೆದ್ ನಾವು ಬೇರೆ ಬೇರೆ ಆಗುವಾಗ ಕರ್ಲು ಕಿತ್ಕೊಂಡ್ ಬರ್ತದ. ಏನ್ ಮಾಡಮ್ಮ ಏನ್ ಮಾಡಮ್ಮ? ನಾನ್ ಈ ಊರ್ ಬಿಟ್ಟು ಹೋಗಕ್ಕಿಲ್ಲ ರಾಮಣ್ಣ. ರಾಮಣ್ಣ ಏನಾದ್ರು ನಾವ್ ಇಬ್ಬರು ಅಗಲ್ಬಾರ್ದು. ಹಿಂಗೆ ಬಿಡ್ಬೇಕು ರಾಮಣ್ಣ, ಹಿಂಗೆ ಬಿಡ್ಬೇಕು. ಕೇಳಪ್ಪ ಆಗ್ಲಿ ಅಪ್ಪ ಆಗ್ಲಿ. ಅಯ್ಯೋ ಇದೇನಪ್ಪಾಜಿ, ಸಂಜೆ ಒತ್ಕೊಳ್ಗೋ ಒತ್ತಾದ್ರೂ ಗೆಜಲು ಹಿಡ್ದಾಗಿರೋ ಈ ಒಂಟಿ ಚಕ್ರದ ಕೆಲಸ ಇನ್ನೂ ಮುಗಿನಿಲ್ವಾ? ಚಕ್ರ ಹಳೇದು ಅಂತ ಅಲಕ್ಷ್ಯ ಮಾಡಬಾರ್ದು ಕಣಗವ್ರ. ಎಲ್ಲಿ ಗಂಟ ಸುತ್ತ ಕಾಯ್ತದೋ ಅಲ್ಲಿ ಗಂಟ ಸುತ್ತೇ ಬಿಡ್ಬೇಕು ಕಣವ. ಅಪ್ಪನ ವಯಸ್ಸಾಗಿದೆ ಅಂತ ನೀವೆಲ್ಲ ಬಿಟ್ಬಿಟ್ಟಿರಾ ಏನಪ್ಪ? ನಿಂಗೇನಪ್ಪ ಕಮ್ಮಿ, ಪ್ರಾಯಕ್ಕೆ ಬಂದ ಇಬ್ರು ಗಂಡ್ಮಕ್ಳಿಲ್ವಾ? ಅವ್ರೆ ಅವ್ರ ಆಸೆ ಪೂರ್ತಿ ಮಾಡೋ ಅದೃಷ್ಟ ನಂಗಿಲ್ಲ ಕಣವ. ಅದು ಅಣ್ಣ ಬಂದ ಲಚ್ಚಣ್ಣ. ಬಾ ಬಾ ಇದೆ ಮನೆ. ಇದ್ಯಾಕ ಈ ನಿನ್ ಮನೆ ಅಕ್ಕ, ನನ್ ಯಾಕ ಬಂದಿದ್ಯಾ? ಅವಳದು ಅಂತ ಹಣೆ ಮ್ಯಾಗ ಹೆಸರು ಬಂದೈತಾ? ಇಲ್ಲ ಪಾಪ, ಊರ್ನವ್ರ ಅಕ್ಕ ಎಲ್ಲ ನಿಮ್ಗೆ ದಸ್ಕ ಏನೋ. ಪಾಪ ಅವಳ ಜೀವಕ್ಕಿಂತ ಹೆಚ್ಚಾಗಿ ಸಾಕಿದ್ಲು ಯಾಸಣ್ಣ. ಯಾಕಣ್ಣ ಇಟ್ಟಂದೆ? ಯಾಕೋ ಲಕ್ಷ್ಮ, ಅವಳೇ ಕೊಟ್ಲು ಕಣಪ್ಪ. ಕಾಫಿ ತೋಟ ಕೂಲಿಗೆ ಹೋಗಿ ಬರಗಂಟ ಸಾಕಂಡಿವು. ಲಕ್ಷ್ಮಿ ತಾನಾಗ್ ಬಂದಾಗ ಯಾರನ ಬೇಡ ಅಂತಾರ, ಅದಕ್ಕೆ ಕರ್ಕೊಂಡ್ ಬಂದ್ಬಿಟ್ಟೆ. ಕಡುಗು ಕಾಫಿ ತೋಟ್ಬೇಕಾಗಿತ್ತು ಅವ್ರ ಪಾಲು. ನಿಮ್ಮಂಗ ಯಜಮಾನ್ರ ನೆನ್ಕೊಂಡು ಬಾಳೆಲ್ಲ ಯಾರು ಹಾಳು ಮಾಡ್ಕೊಳಕ್ಕಿಲ್ಲ ಕಣಪ್ಪ. ಹೌದು ಕಣಪ್ಪ, ಮನಸ್ಸನ್ನ ಉಳಿಸೋಕೆ ನ್ಯಾಯಧರ್ಮ ಬೇಕು, ಹಾಳು ಮಾಡೋಕ್ಕಲ್ಲ ಕಣಪ್ಪ. ಇಲ್ಲ ಅಂತ ತಿಳ್ಕೊಂಡಿದ್ವಿ. ಲಕ್ಷ್ಮ ಹಸು ಹಾಲ್ ಕರೆಯ ಒತ್ತಾಯ್ತು ಕಣ. ತಡಿ ಅಣ್ಣ ತಡಿ ತಡಿ. ಲಕ್ಷ್ಮಿ ಸಂಜೆ ಹೊತ್ತಾಗ ಮನೆಗೆ ಬಂದವಳೆ, ಒಂದು ಶಾಸನ ಮೆಟ್ಟು ಆರತಿ ಮಾಡ್ತೀನಿ. ಗೌರ ಗೌರ ಇದು ಕ್ರಿಸ್ತಾಂಗ ಸಾಕಡಿ ಇರ್ಲಾಳು. ಇದು ನಮ್ಮನೆಗೆ ಬಂದ್ಮೇಲೆ ನಮ್ ಜಾತಿ ಹಸ ಆಗೋಯ್ತು. ಅದು ದಿಟ್ಟರೆ ಲಕ್ಷ್ಮಿ ನಿಮ್ಗೆ ಪೂಜೆ. ಹಾ ಮರ್ತು ಬಿಟ್ಟಿದೆ ಕಣಪ್ಪ. ಏನಪ್ಪ ಯಾರೋ ಭೂದಾನ ಕೊಡೋದ್ ಬರ್ತಾರಂತೆ, ಊರ್ ಮುಂದೆ ದೊಡ್ಡ ಚಪ್ರ ಹಾಕ್ಬೇಕು ಅಂತ ದಣೇರ್ ಐತ್ಕೊಂಡ. ಹಂಗ ದಣೇರ್ ಮಾತು ಬಂದ್ಮೇಲೆ ತಲೆ ಮೇಲೆ ಒತ್ಕೊಂಡ್ ಮಾಡ್ಬೇಕು ಕಣಪ್ಪ. ಲಕ್ಷ್ಮ ನಿಮ್ಗೆ ಪೂಜೆ ಕಡೆ ಗೌರವ ಮಾಡ್ತಾಳೆ. ಇವತ್ತಿಂದ ಕ್ರಿಸ್ತಾನ್ರವಳಲ್ಲ ಇವಳು, ನಮ್ಮನೆ ಇವಳು. ನೀರನ್ನು ರಾಮೇಶ್ವರ ಲಿಂಗಕ್ಕೆ ಕಾಶಿಯ ಗಂಗೆ ಬಳಸ್ತಕ್ಕ ಜನ ನಾವು. ನಾವುಗಳೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಒಮ್ಮತದಿಂದ ಇರಬೇಕು,
ಒಗ್ಗಟ್ಟಿನಿಂದ ನಮ್ಮ ಸಂಸ್ಥೆ ನಮ್ಮ ಇದು ಬೆಳೆಯುತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿದ್ದ ಪಕ್ಷದಲ್ಲಿ ಅದಕ್ಕೆ ಈ ಭೂದಾನವೇ ಅತ್ಯಗತ್ಯವಾದದ್ದು. ತಾವುಗಳೆಲ್ಲರೂ ಉದಾರ ಮನಸ್ಸಿನಿಂದ ಈ ಭೂದಾನ ಮಾಡ್ತೀರಿ ಅಂತ ನಾನು ನಂಬಿಕೊಂಡಿದ್ದೀನಿ. ರಾಮಾರಣ್ಣ, ಓ ನಿಂದಷ್ಟು 3 ಎಕರೆನಾ ಅಂತ ಒಪ್ಪಿಸ್ಕೋಬೇಕು. ಬಾಬಾ ಏನ್ ಕೆಂಚಣ್ಣ, ಓ 1/2 ಎಕರೆನಾ, ಇರ್ಲಿ ಇರ್ಲಿ ಒಪ್ಪಿಸ್ಕೋಬೇಕು. ಓ ಏನ್ ದ್ಯಾವಪ್ಪ, 2 ಎಕರೆನಾ, ಒಪ್ಪಿಸ್ಕೋಬೇಕು. ಓಹೋ ಏನ್ ಬಸವಣ್ಣ, ಹನುಮಂತ 1 ಎಕರೆನಾ, ಸರಿ ಒಪ್ಪಿಸ್ಕೋಬೇಕು. ತಾವ್ ಹೇಳಿದ ಐಟಮ್. ಸ್ವಾಮಿ, ಆಚಾರ್ಯ ವಿನೋಬಾಜಿಯವರ ಪಾದ ಸನ್ನಿಧಿಯಲ್ಲಿ ನಂದ 5 ಎಕರೆ ಭೂಮಿ. ಗೋಪಾಲ ದಗಲ ಭೂಮಿ ಆಗಿರುತ್ತೆ ಕೊಡ್ಲಿಲ್ಲ ನನ್ನ ದಣಿ. ಇಲ್ಲಿ 5 ಎಕರೆ ಭೂಮಿನ ಗಾಳಿ ಪಟ ಆರಿಸ್ದಂಗೆ ಆರಿಸ್ಬಿಟ್ರು. ಈ ಭೂದಾನ್ದವರು ಅವ್ರ ಮನಸ್ಸನ್ನು ತಿರುಗಿಸಿರ್ಬೇಕಪ್ಪಾಜಿ. ಅಂದಂಗೆ ಭೂಮಿ ಇಲ್ದಿರೋದೆಲ್ಲ ಭೂದಾನ್ದವರು ಕೊಡಕ್ಕಿಲ್ವಾ ಭೂಮಿನ? ಬಡವನ ಊಟದಾಗೆ ಕೈಗೂ ಬಾಯಿಗೂ ಮಧ್ಯ 108 ದೇವಗಳು ಕಾದು ಕುಂತಿರ್ತಾರೆ. ಯಾವ ನಂಬಿಕೆ ನಮಗೆ ಸಿಗ್ತೈತೆ ಅನ್ನೋದು ಕೇಳ್ಕೊಂಬಿಟ್ಟಾರು. ಕೇಳಲಿ ಬಿಡು, ನಿನ್ನಂಥ ನೊಂದ ಬಡವರನ್ನು ಉದ್ಧಾರ ಮಾಡುವುದೇ ಭೂದಾನದ ಉದ್ದೇಶ. ಭೂದಾನ ಯಾರನ್ನು ವಂಚಿಸಿಲ್ಲ, ವಂಚಿಸುವುದಿಲ್ಲ. ಇದ ನೋಡು, ಇವರೆಲ್ಲರೂ ಭೂದಾನದಿಂದ ಭೂಮಿಯನ್ನು ಪಡೆದವರೇ, ಅವರ ಬಾಳಿನ ಆಸೆಯನ್ನು ಈಡೇರಿಸಿಕೊಂಡವರೇ. ಬೇಕಾದ್ರೆ ಕೇಳಿ ನೋಡು. ಅಗ್ಗಾರೆ, ನನ್ನ ಬಾಳಿನ ಆಸೆ ನೆರವೇರಿಸ್ತೀರ? ಉತ್ತು ಬಿತ್ತು ಬೆಳಿಬೇಕು ಅನ್ನೋ ನನ್ನ ಹಂಬಲ ನೀಗಿಸ್ತೀರಾ? ಭೂದಾನ ಗಂಗೆ ಯಾರನ್ನು ನಿರಾಶರನ್ನಾಗಿಸಿಲ್ಲ. ಈಗ ನಿಮ್ಮೂರಿನ ಜಹಗೀರ್ದಾರರು ಕೊಟ್ಟಿರೋ ಈ 5 ಎಕರೆ ಭೂಮಿ ನಿಂದು. ಆನಂದವಾಗಿ ಆರಂಭ ಮಾಡು, ಎಲ್ಲರೂ ಸರಿಸಮಾನವಾಗಿ ಕತ್ತೆತ್ತಿ ಮೆರೆದಾಡು. 5 ಎಕರೆ ಭೂಮಿ ನಂದು, ನನ್ನ ದಣಿ ಭೂಮಿ ನಂದು. ಅಣ್ಣಗೆ ಬದುಕು ನನ್ನಪ್ಪ. ಭೂದಾನದವರಿಗೆ, ವಿನೋಬಾಜಿಯವರಿಗೆ, ಭೂದಾನದವರಿಗೆ, ರಾಮ ಅಪ್ಪ ನಟ್ಟೆನ ಜಯ ವಿಜಯ, ಭೂಮಿ ಸಿಕ್ತು, ಭೂಮಿ ಸಿಕ್ತು. 5 ಎಕರೆ ಭೂಮಿ ನಮಗೆ. ರಾಮಣ್ಣ ಕಷ್ಟ, 5 ಎಕರೆ ಭೂಮಿ, 5 ಎಕರೆ ಭೂಮಿ, 5 ಎಕರೆ ಗೌರ ಗೌರ. ಅಪ್ಪಾಜಿ ಅಪ್ಪಾಜಿ, 5 ಎಕರೆ ಭೂಮಿ ಹೊಡ್ತಾರೆ ನಮಗಾಯ್ತು. ವಿನೋಬಾಜಿ ಹೊಡ್ತಾರೆ, ನಮ್ಮ ದಣೇರ್ ಭೂಮಿನೇ ನಮ್ಗಾಗ್ಬಿಟ್ಟು ಗೌರ. ಹೌದ ಅಪ್ಪಾಜಿ ಅಪ್ಪಾಜಿ, ಗೌರ 5 ಎಕರೆ. ಏನಣ್ಣ ಧರ್ಮ ಧರ್ಮ, ನಮ್ಮ ಬಾಳ ಆಸೆನೇ ಇವತ್ತು ಈಡೇರ್ತು. 5 ಎಕರೆ ಭೂಮಿ ನಮ್ದಾಯ್ತು ಧರ್ಮ. ತುಂಬಾ ಸಂತೋಷ ಅಣ್ಣ. ದೇವ್ರು ಇವತ್ತು ನಮ್ಮ ಕಂಡ್ಬಿಟ್ಟ ಅಣ್ಣ. ಅಣ್ಣ ಧರ್ಮ, ಅಣ್ಣ ಧರ್ಮಣ್ಣ, ಅಣ್ಣ ಈ ಭಾಗ್ಯ ನಮ್ಮೊಬ್ಬರಿಗೆಲ್ಲ, ಈ ಕೇರಿಗೆಲ್ಲ ಸೇರಿದ್ರು. ನಿಜ ಅಣ್ಣ. ಆ ಕರಿಯ ಚಂಪಾ ಸಿಂಹ ಲಚ್ಚು ಲಚ್ಚಿ ಬೇಗ ಬಾರಿ. ಬಾಳಿಗೆ ದೀಪಾವಳಿಯಾಗಿ ಬಂದಿದೆ, ದೀಪಾವಳಿಯಾಗಿ ಬಂದಿದೆ, ದೀಪಾವಳಿಯಾಗಿ ಬಂದಿದೆ. ಜಾರ್ಜ ವಿನೋ ಬಾಜಿಗೆ ಜೈ 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 ಎನ್ನಿರೆ, ಜಾರ್ಜ ವಿನೋ ಬಾಜಿಗೆ ಜೈ 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 ಎನ್ನಿರೆ. ತಂದನ ತಾನನ 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 ತಾನ ತಂದ ತಾನನು, ನೋಡು
ಸತ್ಯ ಧರ್ಮ ಒಂದು ಕೂಡಿದೆ ಪ್ರೇಮದ ಭೂದಾನ ಗಂಗೆ ಬಳಸಿ ನಿಂತಿದೆ ಬಳಸಿ ನಿಂತಿದೆ ಪ್ರೇಮದ ಭೂದಾನ ಗಂಗೆ ಬಳಸಿ ನಿಂತಿದೆ ಬಳಸಿ ನಿಂತಿದೆ ಬನ್ನಿ ಬನ್ನಿ ಭೂದಾನರಿದ ಬಾಳಿಗೆ ದೀಪಾವಳಿಯಾಗಿ ಬಂದಿರೆ ದೀಪಾವಳಿಯಾಗಿ ಬಂದಿರೆ ದೀಪಾವಳಿಯಾಗಿ ಬಂದಿರೆ ತಂದರ ತಾನನ 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 ತಂದ ತಾನ ತಾನನು ತಂದರ ತಾನನ 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 ತಾನ ತಂದ ತಾನನು ಓ ಬನ್ನಿ ಎನ್ನವರೇ ಸೇರಿ ತಂದೆ ತಾಯಿಯರೇ ಓ ಬನ್ನಿ ಎನ್ನವರೇ ಹೇರಿ ತಂದೆ ತಾಯಿಯರೇ ಇರಿದಿಗ ಮಣ್ಣೇ ಹೊನ್ನು ಕೈ ನೀಡದ ಬಾಳು ಇನ್ನು ಇರಿದಿಗ ಮಣ್ಣೇ ಹೊನ್ನು ಕೈ ನೀಡದ ಬಾಳು ಇನ್ನು ಆಹಾ ಎಂಥ ನೋಟ ಎಂದಿನದೋ ಪುಣ್ಯದೋಟ ಆಹಾ ಎಂಥ ನೋಟ ಎಂದಿನದೋ ಪುಣ್ಯದೋಟ ಬಾಳಿನಲ್ಲಿ ಭಾಗ್ಯ ದಾಟ ಕೊಂಡಾಟ ಬಾಳಿನಲ್ಲಿ ಭಾಗ್ಯ ದಾಟ ಕೊಂಡಾಟ ಓ ಬನ್ನಿ ಎನ್ನವರೇ ಕೇರಿ ತಂದೆ ತಾಯಿಯರೇ ಓ ಬನ್ನಿ ಎನ್ನವರೇ ಕೇರಿ ತಂದೆ ತಾಯಿಯರೇ ಭೂದಾನ ರೈತ ಬಾಳಿಗೆ ಸರ್ವೋದಯವಾಗಿದೆ ಆಚಾರ್ಯ ವಿನೋಬಾಜಿಗೆ ಜೈ 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 ಎನ್ನಿರಿ ಆಚಾರ್ಯ ವಿನೋಬಾಜಿಗೆ ಜೈ 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 ಎನ್ನಿರಿ ಮನಸ್ನಂತೆ ಮಾದೇವ ಅಂತ ಕೇಳಿಲ್ವಾ ಹಾಲ್ನಂತ ಕಣೆ ನಮ್ಮ ಅಣ್ಣಂದು ನೋಡು ಒಳ್ಳೆಯವ್ರ ಕಡೆ ದೇವ್ರು ಯಾವಾಗ್ಲೂ ಒಂದೇ ಒಲಿತಾನೆ ಅಯ್ಯಯ್ಯ ನಿಮ್ಮ ಅಣ್ಣನ ಒಳ್ಳೆತನ ನೀನೇ ಹೊಗಳ್ಕೋಬೇಕು ಆ ಈ ನಿಟ್ಟಿನ ಮನೆ ಹಸ ಬಂತು ನೋಡು ಆ ಗಳಿಗೆ ಒಳ್ಳೇದು ನಿನ್ನೆ ಹಬ್ಬತ್ತು ಇವತ್ತು ಭೂಮಿ ಸಿಕ್ತು ಅಣ್ಣಂಗ್ ಬಂದ್ರೆ ನಮಗ್ ಬಂದಂಗೆ ಅಲ್ವೇನೆ ಅಲ್ಲ ಯಾವ ನಮ್ಮನ್ ಬೇರೆ ಯಾಕಂಡವನ ಹೇಳು ಹಂಗಾರೆ ನಾಳೆ ಅವ್ರ ಜೊತೆಯಾಗಿ ಆರಂಭ ಪ್ರಾರಂಭ ಕೋಯ್ತಿ ಏನು ಅವ್ರ ಎಂದ್ರು ಕುಳಿತಿ ನೋಕೆ ಕೂಡ್ದು ಕೂಡ್ದು ನಾನು ಇವತ್ತು ಹೇಳಿದ್ದೀನಿ ನೋಡು ದೇವ್ರ ನೀವೆಲ್ಲ ಹೇಳೋ ಸಾವುದೇನು ಅಚ್ಚ ಬೇಕೇನು ಖರ್ಚಿಗೆ ಕೊಡ ಹೊದ್ಗೆನ ಎತ್ತಿಗೆ ಸುಗ್ಗಳ ಹಾಳು ದೇವ್ರು ಮಕ್ಕಳು ಕೊಡೋದಕ್ ಮೊದಲು ಹೊಟ್ಟೆ ಬಟ್ಟೆ ಕೊಡಬಾರ್ದು ಕಣ್ಣು ಮುಚ್ಚಿಕೊಂಡು ತಿರ್ಸಾಕ್ ಬಿಡ್ತಾನೆ ರಮಾಬಾಯಿ ರಮಾಬಾಯಿ ಬಾ ಶ್ರೀದೇವಿ ಯಾಕಲ್ಲೇ ನಿಂತ್ಕೊಂಡೆ ಒಂದಿಷ್ಟು ಹೋಳಿಗೆ ಮಿಕ್ಕಿತ್ತು ಮಕ್ಳು ಕೊಡೋಣ ಅಂತ ನೀನ್ ಈ ಮನೆಗೆ ಬಂದ್ಮೇಲೆ ನನ್ನ ಮಕ್ಕಳ ಹಸು ಅಡಗೋಯ್ತಮ್ಮ ನಾನು ನೋಡ್ದ ಹಾಗೆ ನಿನ್ನ ನಾಲ್ಕು ಜನ ಸೌತಿಯರಿದ್ರು ಈ ಮನೆಯಲ್ಲಿ
ಉಯ್ದ ಬೆರಳಿಗೆ ಸುಣ್ಣ ಕೊಡ್ತಾ ಇರ್ಲಿಲ್ಲ ನೋಡು. ನೀನು ಧರ್ಮ ದೇವತೆಯಾಗಿ ಬಂದಿಯಮ್ಮ. ಹೋದ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ, ಈ ಜನ್ಮದಲ್ಲಿ ಐದನೇ ಹೆಂಡತಿಯಾಗಿ ಇವ್ರ ಜೊತೆಲಿ ಒದ್ದಾಡ್ತಾ ಇದ್ದೀನಿ. ಅದು ನಿಮ್ಮ ಯಜಮಾನ್ ಬಂದು. ಏನೇ ಒಳ್ಳೆ ಶಾಂತಿ ನಿಕೇತನ ಇದ್ದಾಗಿದೆಯಲ್ಲಿ ನಮ್ಮ ಮನೆ ಇವತ್ತು. ಎಲ್ಲಿ ಹೋದ್ರೆ ಆಂಜನೇಯನ ವರುಗಳು ಒಂದು ಕಾಣಿಸೋದೇ ಇಲ್ವಲ್ಲ. ಏನ್ರಿ ನೀವು ಹೇಳೋದು, ಹಾಗಾದ್ರೆ ನನ್ನ ಮಕ್ಕಳ ತಪ್ಪಿಗಳೇ? ಯಾರೇ ಹಾಗಂದವರು, ಕಪಿ ಮರುಗಳು ಉಂಡೆ ಸಾಕು ನಿಮ್ ಹುಡುಗಾಟ. ತಂದೇನೆ ಮಕ್ಕಳ ಹಾಗಂದ್ರೆ ಊರ್ನವ್ರು ಏನಂತಾರೆ ಹೇಳಿ ಮತ್ತೆ. ಯಾಕೆ ಕೋಪಿಸ್ಕೋತೀಯ? ನನ್ನ ಹೆಸರೇನೆ ಹನುಮಂತರಾಯ. ಹನುಮಂತರಾಯನ ಮಕ್ಕಳನ್ನ ಏನಂತ ಕರೀತಾರೆ? ಎಲ್ಲೇ ಅವು? ಅದು ಅಲ್ಲಿ. ಈಗ ವಿಷಯ ಬಾಲ ಒಂದಿಲ್ಲ ಇವಕ್ಕೆ. ಇದ್ದಿದ್ರೆ ಎದುರಿಗಿರೋ ರಾವಣಾಸುರನ ಅರಮನೆಯೇ ಸುಟ್ಟು ಹಾಕ್ಬಿಡ್ತಿದ್ದು. ಆನಂದವಾಗಿರ್ತಾನಂತೆ ಆನಂದವಾಗಿ. ರಮ, ಈ ದೇವರು ಎಷ್ಟೊಂದು ವಂಚನೆ ಮಾಡುತ್ತವೆ ನೋಡು. ನನಗೂ ಗರುಡನಿಗೂ ಒಬ್ಬನೇ ಯಜಮಾನ, ಒಂದೇ ತರ ಸಂಬಳ. ನನಗೆ ಈ ದ್ವಾದಶ ಗ್ರಹಗಳ ಕಾಟ, ಅವನಿಗೆ ಐದನೇ ಹೆಂಡತಿ ಜೊತೆಲಿ ಚೆಲ್ಲಾಟ. ಯಾವ ನ್ಯಾಯ? ಬೇಕಾದ್ರೆ ಮಾಡ್ಕೊಳ್ಳಿ, ಇನ್ನೊಂದು ಹೆಂಡತಿನ. ಅಯ್ಯೋ, ಅವಳಿಗೆ ಬೇರೆ ಇನ್ನೊಂದು ಡಜನ್ ಆದ್ರೆ ನನ್ನ ಗತಿ ಏನೇ? ಸದ್ಯಕ್ಕೆ ಆಗೋದು ಇನ್ನೊಂದು ಆಗೋದ್ರೆ ಸಾಕಪ್ಪ. ಸುಮ್ಮನೆ ಬಿಡಿ ನನ್ನ. ನಮ್ಮ ಅಪ್ರಾಣೆ ನಾ ಬಿಡೋಲ್ಲ. ನಂಗೆ ತುಂಬಾ ತಲೆನೋವ್ತಾ ಇದೆ, ಬಿಡಿ ನನ್ನ. ಸುತ್ತಲೂ ಎಂತ ತಲೆನೋವೇ? ನೋ ಪೈನ್ ಅಟ್ಲ. ಯಾವ ಪೈನು ಬೇಡ, ನೀವು ಸುಮ್ಮನೆ ಮಲಗಿದ್ರೆ. ಶ್ರೀದೇವಿ, 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 ಏ ಶ್ರೀದೇವಿ, ನನಗ್ ಗೊತ್ತು ನಿನ್ಗೆ ಯಾಕೆ ಬಂದಿದೆ ಈ ತಲೆನೋವು ಅಂತ. ಎಲ್ಲ ಬಿತ್ಕೋ ಹೋಗು. ಹಾಳಾದವನ್ನ ನಾನೊಂದು ಪಟ್ಟೆ ಊರಿ ಪಟ್ಕೊಂಡ ಹಾಗೆ ಆಗು. ಹಾಲು ಹಣ್ಣಂತೆ ಹಾಲು ಹಣ್ಣು, ಹುಡುಗಾರ ಹಾಲು ಹಣ್ಣು ಯಾರಿಗೆ ಬೇಕಾಗಿದೆ? ಏ ಹನುಮಂತಾಯ, ಇದೇನು ಮನೆಯೋ ಸಂತಿಯೋ? ಈ ಹೆಗ್ಗಣದ ಮರಿಗಳು ಗಟ್ಟ ಅಡಗುತ್ತೇವೋ? ಯಾರಂದ್ರಪ್ಪ ಹೆಗ್ಗಣದ ಮರಿ ಅನ್ನೋದು? ನಿಮ್ಮ ಹುಟ್ಟಿಗೆ ಹುಳಿ ಕಾಸ, ಕಣ್ಣಾದ ಕಂದಗಳನ್ನ ಹೆಗ್ಗಣದ ಮರಿ ಅಂತೀರಾ? ನಿಮ್ಮ ಯೋಗಟಿಗೆ ಒಂದು ಹುಳುನು ಇಲ್ಲ. ಬೇಕು ಅಂತ ತಪಸ್ ಮಾಡ್ದಾನೆ ಸಿಗ್ತವೆ ಇಂಥ ಮಕ್ಕಳು? ಅಯ್ಯೋ, ಸುಮ್ನೆ ನಾದ್ರೂ ಇರಬಾರ್ದೆ ಅಂದ್ರ ಈ ಮುಸುಂಡಿ ಇರೋ ಹೊತ್ತಿನಲ್ಲಿ. ಮುಸುಂಡಿ ಸರಿ, ನೀವು ತಪಸ್ ಮಾಡಿದಿರಲ್ಲ, ನಾ ಬರ್ತೀನಿ. ಮಣ್ಣಿನ ಮಗ ಅಂದ್ರೆ ಆ ತಾಯಿ ಸೇವೆಗೆಲ್ಲ ನಾವು ಅಂದಿಸ್ತಾ ಇದ್ದೇವೆ. ಈ ಭೂತಾಂಬವರು ಬಂದಿದ್ದು ಎಷ್ಟು ಸುಲಭವಾಯ್ತು ಅಂತೀಯ? ನಿನಗೆ ಭೂಮಿ ಕೊಡೋದಿಕ್ಕೆ ನಿಮ್ಮ ಹೆಸರೇ ನಮ್ಮ ಮನೆ ದೀಪಾಸ್ತಿಗೆ ಬರೀ. ನಾನು ನನ್ನ ಮಕ್ಕಳು ಬಹಳ ತುಂಬಾ ನಿಮ್ ಪಾದ್ಯ ಮಾತಾಡ್ತಾ ತಿಳ್ತೀವಿ. ಬುದ್ಧಿ ನಮ್ಗೆ ಕೊಟ್ಟ ಭೂಮಿ ನಾವು ನೋಡ್ಬಿಡ್ಬೇಕು. ಹೌದು, ತೋರ್ಸ್ಕೊಟ್ಬಿಡಿ ನನ್ನ ಹುಡುಗ. ಆ ನಮ್ಮ ಮಾತಾಗಿ ಮೊದಲಾಗ್ಬಿಟ್ಟು ಒಂದಾಗ್ಬಿಡ್ತೀವಿ. ಏನೋ ದಾಸಣ್ಣ, ನೀನ್ ನೋಡು ನಿನ್ನ ಮಕ್ಕಳ ಆಸೆನ. ಲೋ ಬರೋಣ. ಇಲ್ಲ ಹನುಮಂತ, ಇಲ್ಲ ಮನೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಇದೇ ಆಗಲ್ಲ ಅನ್ನೋದು. ಈ ಮನೆಯಲ್ಲಿ ಯಾವ ಮಕ್ಕಳಿದ್ದಾರೆ? ಮಕ್ಕಳ ಜೊತೆಯಲ್ಲಿ ಅಂತ ಮಕ್ಕಳ ಜೊತೆಯಲ್ಲಿ ಇಷ್ಟೊತ್ತು ನಿಮ್ ಜೊತೆಯಲ್ಲಿ ಇರ್ಲಿಲ್ಲ. ಹಾಗಾದ್ರೆ ನೀವು ನನ್ನ ಮಗನೇ ಅಲ್ರಿ? ಸಾಕ್ರಯ್ಯ ಸಾಕು, ನಿಮ್ ಪ್ರತಿಷ್ಠೆ. ದಾಸಣ್ಣನಿಗೆ ನಾವು ಕೊಟ್ಟಿರೋ ಭೂಮಿ ತೋರಿಸ್ಕೊಟ್ ಬಂದಿನ ಹೋಗಿ. ನಡೀರಪ್ಪ, ದೇವ್ರ ಕಣ್ಣದಕ್ಕ ನಿಮ್ಮ ಮೇಲೆ. ನಡೀರಿ ನಡೀರಿ. ಬರ್ತೀವಿ ನೋಡಿಯ, ಬರ್ತೀವಿ ಬುದ್ಧಿ. ಹನುಮಂತ ನನ್ನ ದಣಿನ ಚೆನ್ನಾಗಿಟ್ಟಿರು, ನನ್ನ ಮಕ್ಳು ಒಳ್ಳೆ ಬುದ್ಧಿ ಕೊಡು, ನಾನು ನನ್ನ ತಮ್ಮನು ಹೊಂದ್ಗಿರೋಂಗ್ ಮಾಡು ನನ್ನಪ್ಪ. ನಮ್ಮ ಮನಸ್ಸು ಸಂತೋಷವಾಗಿ
ಯಾಕ್ರಿ ಗಣೆ ಮರದಾಗ ನಿಂತು ಬಿಟ್ರಿ, ಕೇಳ್ಕೊಡ್ರಿ ವರಾನ. ಏನು ಪ್ರಯೋಜನ ರೀ, ಅವತ್ತಷ್ಟು ಕೇಳ್ಕೊಂಡು ಹೋಗಿದ್ದೀನಿ, ಈಗ ಹುಟ್ಟೋ ಮಗುವಾದ್ರೂ ಸತ್ತು ಹುಟ್ಲಿ ಅಂತ ಗುಂಡು ಕಲ್ಲಾಗ ಅವಳಿ ಜವಳಿ ಮಕ್ಕಳಾಗೋದೆ ಯಾವ ದೇವ್ರಿ. ನನಗೂ ಈ ದೇವರುಗಳ ಮೇಲೆ ಎಲ್ಲೂ ಇಲ್ಲದೆ ಬೇಜಾರು ಹುಟ್ಕೊಂಡು ಬಿಡ್ತೀರಿ. ಎಲ್ಲ ವಂಶ ಉದ್ಧಾರ ಮಾಡೋಕೆ ಒಂದು ಹುಳ ಕರ್ಣಿಸೋ ಭಗವಂತ ಅಂತ ಕೇಳಿ 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 ನಾನು ಕಿವುಡ್ನಾಗೋದೆ. ಒಂದ್ಸಾರಿ ರೀ ಅಂತಾನೆ, ಒಂದ್ಸಾರಿ ಲೋ ಅಂತಾನೆ, ಅದಕ್ಕೆ ನೀನ್ ಕಿವುಡ್ನಾಗಿದ್ದು. ದೇವ್ರಗಳೇ ಇಷ್ಟು ಕಣ್ರಿ, ಅಲ್ಲಿದ್ದವನಿಗೆ ಕಡ್ಲೆ ಕೊಡಲ್ಲ, ಕಡ್ಲೆ ಇದ್ದವನಿಗೆ ಅಲ್ಲಿ ಉಳಿಸೋಲ್ಲ. ಏನ್ ಮಾಡೋಣ, ಏನ್ ಮಾಡ್ತಾ ಇದೀಯಪ್ಪ, ಏನ್ ಬಹು ಸಂತೋಷವಾಗಿದ್ದೀಯಾ? ನಮ್ಮ ಅಪ್ಪಂದ ಭೂತಾನ್ದವ್ರೆ ಕೊಡ್ತೀರಿ ಜಮೀನನ. ಹೌದಾ? ಹೌದು ಕಣಪ್ಪ. ಬೆಳೆ ಸಹಿತಾನೆ ಬಿಟ್ಕೊಟ್ಬಿಟ್ರು ಪುಣ್ಯಾತ್ಮರು. ಏನ್ ಅಷ್ಟ ಬದುಕು ನೋಡ್ದೇನೋ ರಾಮ ಲಚ್ಚ, ಭೂತಾನ್ದವ್ರ ಮಹತ್ವ ಎಂತದ್ದು ಅಂತ ತಿಳ್ಕೊಂಡ್ರ ನೋಡಿ. ಪುಣ್ಯಾತ್ಮರು ಬಂದು ನಮ್ಮ ದೇಶದ ಬರ್ತಾನೇ ನೀಗಿಸ್ಬಿಟ್ರು ಕಣ್ರ. ಅಪ್ಪ, ಈ ಭೂದಾರ ಹಿಂಗೆ ಪ್ರಪಂಚದಾಗೆಲ್ಲ ಹರಡ್ ಬಿಟ್ರೆ ಜನ ಯಾರು ಕಷ್ಟವೇ ಪಡಕ್ಕಿಲ್ಲ. ಏನ್ ಬುದ್ಧಿ, ಇವ್ರಿಗೂ ಆ ಭೂದಾನ್ದವರೇ ಕೊಟ್ಟಿರ್ಬೋದು ಭೂಮಿನ ಅಲ್ಲವ್ರ? ಈ ಸಾವುಕಾರರು ತಮಗ್ ಬೇಕಾಗಿರೋಕ್ಕಿಂತ ಜಾಸ್ತಿ ಹಣ ಭೂಮಿನ ಸಸಮಾನವಾಗಿ ಎಲ್ರಿಗೂ ಹಂಚಕ್ಕೆ ಈ ಭೂದಾನ ಉಟ್ಕೊಂಡಿರೋದು. ಅಪ್ಪ, ಭೂದಾನ ಬಂದಿದ್ದು ಬಲು ಒಳ್ಳೇದಾಯ್ತಪ್ಪ, ಇಲ್ದಿರೋದ್ರೆ ನಮ್ಮಂತವ್ರಿಗೆಲ್ಲ ಭೂಮಿ ಎಲ್ಲಿ ಸಿಕ್ತಿತ್ತು, ಏನಾಗ್ತಿದ್ವಿ ಅನ್ಕೊಂಡ್ಬಾಗಪ್ಪ. ಹೌದು ಗೌರ, ಒಂದ್ ಎಕರೆ ಭೂಮಿ ಇದ್ರೇನೆ ಪುಣ್ಯವಂತ ಅಂತಾರೆ ಜನ. ಸಾವಿರಾರು ಎಕರೆ ಮಾಲೀಕರು ನಮ್ ದಣಿ, ಎಂತ ಪುಣ್ಯವಂತರು, ಎಂತ ಪುಣ್ಯವಂತರು ಇರ್ಬಹುದು. ಪೂರ್ವ ಜನ್ಮದಲ್ಲಿ ಇರ್ಬಹುದು, ಅವ್ರ ಪೂರ್ವ ಜನ್ಮದಲ್ಲಾದ್ರು ಪುಣ್ಯ ಮಾಡಿದ್ರು, ಯಾವ ಜನ್ಮದಲ್ಲಿ ಏನೂ ಇರ್ಬೋದು. ಯಾಕ್ರೋ ನಗ್ತಾ ಇದ್ದೀರಾ? ಇವನಿಗೇನೋ ಗೊತ್ತು, ನನ್ನ ಪುಣ್ಯ ಮುಂದಿನ ಜನ್ಮ ತೀರಾ ಅಂತ ಯಾವ ಗ್ಯಾರಂಟಿ? ಮಹಾ ಭವಿಷ್ಯ ಬಲ್ಲವನು ಕಣವನು, ಹಿಂದಿನ ಎಷ್ಟೋ ಜನ್ಮಗಳ ಪುಣ್ಯದಿಂದಲೇ ಮನುಷ್ಯ ಹುಟ್ಟೋದು. ಈ ನೀವು ಈ ಜನ್ಮದಲ್ಲಿ ಮಾಡಿರೋ ಪುಣ್ಯಕ್ಕೆ ಫಸ್ಟ್ ಕ್ಲಾಸ್ ಅವತಾರವೇ. ಏನೋ ಅದ ರಣಹದ್ದು ಸಣ್ಣ ಬರಾಧಗಳನು ಗರುಡ. ಪಾಪ ಅವ್ರನ್ನ ಕೈ ಬಿಡಿ ಬುದ್ಧಿ, ಏನಾಗ್ತಾರೆ ಬುದ್ಧಿ ಅವ್ರು ಚದುರ್ಕೋಬೇಡ್ರು. ಅವ್ರು ಈ ಜನ್ಮದಲ್ಲಿ ಕೈ ಎತ್ತಾರೆ, ಮುಂದಿನ ಜನ್ಮದಲ್ಲಿ ಕಾಲ್ ಎತ್ತಿ ರೆಕ್ಕೆ ಪಡ್ಕೊಳ್ತಾ ಹಾರ್ಕೊಂಡು ಹೋಗ್ತಾರೆ. ಅವ್ರ ಗೆರಂಟಿ ಆಗ್ತಾರ ನಡೀರೋ ಕಬ್ಬದ ಕೋಣಗಳ ಅದಕ್ಕೆ ನೋಡು. ಅಪ್ಪ ಅಪ್ಪ ನೋಡ್ದೇನಪ್ಪ, ನಿಮ್ ದಣ್ಣೀರು ಮಾಡಿದ ಮೋಸನ? ಕೇಳಿಗಿನ ತೆಂಡಾಲ್ ಬುದ್ಧಿ ನಂಗೆ ಮೊದಲಿಂದಾನೆ ಗೊತ್ತು. ಎಣ್ಣೆ ಅಂತ ಮಾತನಾಡಿ ಕಣ್ಣಿಗೆ ಸುಣ್ಣ ಹಚ್ಚಿಬಿಟ್ಟು ಸದ್ದು. ಯಾಕಪ್ಪ, ನನ್ನ ದಣಿನ ಅವನು ಇವನು ಅಂತ ಸರಿ ನಾಲ್ಗೆ ಹೆಂಗ್ ಹೇಳ್ತದ್ರೋ ನಿಮಗೆ? ಎಳೆ ಮೈಗೆ ಅವ್ರನ್ನ ಎತ್ತ ಆಡಿಸ್ತೋ, ನಾನು ಚಿಕ್ಕಂದಿಂದ ಅವ್ರ ಮನೇಲಿ ಜೀತ ಮಾಡ್ಕೊಂಡ್ರನ್ನ, ಒಂದಿನ ಎಲ ತಲ ಅಂತ ಕರೀಲಿಲ್ಲ. ಹಾಲು ಕೊಟ್ಟ ಮನೆ ಕರ ಸಾಯಿಲ್ಲ ಅನ್ನೋ ಮಾತು ನಾನು ಒಪ್ಪಕ್ಕಿಲ್ಲ ಕಂಡ್ರು, ನಾನು ಒಪ್ಪಕ್ಕಿಲ್ಲ. ಇದು ಹಾಲೇನಪ್ಪ, ಇದೇ ಅಲ್ವಾ ಭೂದಾನ? ಇದೇ ಅಲ್ವಾ ನೀವು ಆರಂಭ ಮಾಡಿ ಆನಂದ ಪಡೋ ಭೂಮಿ? ಏನಾಗಿ ಏನಾಗೋತ್ರ ಈ ಭೂಮಿಗೆ? ಈ ಕಲ್ಲಿನ ಕೆಳಗು ಮಣ್ಣೆ ಕಂಡ್ರು ಇರೋದು, ಮಣ್ಣೆ. ಸಾವಿರಾರು ಎಕರೆ ದಣಿ, ದಾನ ಕೊಡೋವಾಗ ಯಾವುದೋ ಒಂದು ಪಟ್ಟೆ ತೆಗೆದು 5 ಎಕರೆ ಕೊಟ್ಟರು. ನಮ್ಮ ದೃಷ್ಟ ಅದನ್ನು ಕಲ್ಲೋ ಕೊರಕಲೋ ಇದ್ರಕ್ಕ ಅವ್ರನ್ನೊಂದು ಆಡ್ಕೊಳದ ತೆಪ್ಪಾಯ್ತು. ಓ ತೆಪ್ಪಾಯ್ತು ಅನ್ನಿ ಅಪ್ಪ, ಮೊದಲು ನೀವು ತೆಪ್ಪಾಯ್ತು ಅಂತ ಒಪ್ಕೊಂಡ್ರೆ ಆಮೇಲೆ ಮಾತು. ಹ್ಮ್, ತೆಪ್ಪಾಯ್ತು ಕಣಪ್ಪ, ತೆಪ್ಪಾಯ್ತು ಕಣಪ್ಪ. ಈಗ ನಿಜವಾಗ್ಲೂ ನೀವು ನನ್ನ ಹೊಟ್ಟೆ ಮಕ್ಕಳು ಕಂಡ್ರು. ರಾಮ ಲಚ್ಚ ದಾರಿ ಉದ್ದಕ್ಕೂ ಭೂದಾನ ತಕೊಂಡವ್ರನ್ನ ಎಷ್ಟು ಜನ ನೋಡಿದ್ವಿ, ಅವರೆಲ್ಲ ನಮ್ಮಂಗೆ. ಅವ್ರ ಅವ್ರು ಸಂತೋಷವಾಗಿಲ್ವಾ? ದೇವ್ರು ನಮ್ಮನ್ನು ಪರೀಕ್ಷೆ ಮಾಡ್ತಾವನೆ ಕಂಡ್ರು, ಪರೀಕ್ಷೆ ಮಾಡ್ತಾವನೆ. ಈ ಕಲ್ಲಿನ ಕೆಳಗಿನ ಮಣ್ಣೆ ನಮ್ಮ ಬಾಳ್ನ ಬೆಳಗೋ ಒಂದು ಅಂತ ಲೋಕಕ್ಕೆ ತೋರ್ಸವ. ಲಿಂಗ ರಾಯಕಟ್ಟಿಗೆ 1000 ಉಳಿ ಪೆಟ್ಟು ಅಂತ ಕೇಳಿಲ್ವಾ? ತಗ್ಗಬಾರ್ದು, ಕುಗ್ಗಬಾರ್ದು, ಧೈರ್ಯವಾಗಿ ದುಡಿಯವ ಬನ್ನಿ. ಏನೇ ಇವತ್ತು ಸೀ ಊಟ? ನನಗೆ ಸಂತೋಷವಾಯ್ತು ಮಾಡ್ದೆ ಅಲ್ವೇ. ನಿನಗಿದ್ದಕ್ಕಿದ್ದಾಗೆ ಸಂತೋಷ, ಇದ್ದಕ್ಕಿದ್ದಾಗೆ ದುಃಖ ಬರ್ತೈತಲ್ಲೇ. ಊಟ ಮಾಡು ಅಂದ್ರೆ ಈಗ ಆ
ಅವತ್ತು ಹಸ ಬಂದ್ಗಳಿಗೆ ಒಳ್ಳೇದಂತ ಎಲ್ಲ ಹೇಳ್ಕೊಂಡ್ರಲ್ಲ, ಕೇಳಿದ್ರ ಆ ಜಮೀನ್ದಾರ್ ಕೊಟ್ಟ ಭೂಮಿ ಎಲ್ಲ ಕಲ್ಲು ಕರ್ಕಲಂತೆ. ಇನ್ನೊಬ್ಬರು ಕೆಟ್ಟದಾಯ್ತು ಅಂತ ಹೇಳಿ ನಾ ಸಿಹಿ ಊಟ ಮಾಡ್ಬೇಕಾ? ನಮ್ಮ ಮಟ್ಟಿ ಹಾಳ್ ಮಾಡಿದವ್ರಿಗೆ ತಕ್ಕದಾಯ್ತು ಅಂತ ಊಟ ಮಾಡು. ದೇವ್ರಿನ್ನು ನಿನಗ್ ಒಳ್ಳೆ ಬುದ್ಧಿ ಕೊಡ್ಲಿಲ್ವಲ್ಲೇ, ಊಟ ಮಾಡ್ತೀವೋ ಇಲ್ವೋ? ಲಕ್ಷಿ, ನೀ ಅಂತಂದಿರ್ ಜೊತೆಲಿ ಅಂತಂಗಿರ್ ಜೊತೆಲಿ ಹುಟ್ಟಿದ್ರೆ ಗೊತ್ತಾಗ್ತಿತ್ತು ಕಣ ಸಂತ, ಒಂದು ಬಡ್ಕು ಸುಂಟು ಗಾಳಿ ಆಗಿದೆ. ಆ ಮಲಗಿದಾಗ ಒಂದ್ ದೊಡ್ಡ ಕಲ್ ತಂದು ಎತ್ತಿ ಹಾಕು ನನ್ನ ತಲೆ ಮೇಲೆ, ಹೋಗಿ ಅವ್ರ ಕೂಡ ಸೇರ್ಕೊಳ್ಬಂತೆ. ಎಷ್ಟಾದ್ರು ಅವ್ರ ಅವರೇ ಒಂದು ಅವರೇ ಕೇಳಿದ್ರೆ ಮರವೇ ಒಂದು ಅಂತ ಹೋಗಿ ಅವ್ರ ಕೂಡ ಸೇರ್ಕೊಳ್ಬಂತು. ಹೋಗು, ಹೋಯ್ತೀನಿ ಕಣೆ, ಹೋಯ್ತೀನಿ. ಹೋಗು ಹೋಗು, ತಿರುಗಿ ನನ್ನ ಮಗ ನೋಡಕ್ಕಿಲ್ವಾ? ನೋಡ್ತೀನಿ. ಹೋಗು ಹಂಗಾರೆ ದಾಸಣ್ಣ ಜಮೀನೆಲ್ಲ ಪಾಕ್ ಮಾಡ್ಬಿಟ್ಟನಪ್ಪ. ಹ್ಮ್ ಬಾ ಬಾ. ಏನ್ ಹೇಳ್ದ ಕಾಂಟ್ರಾಕ್ಟ್ರು? 12,000 ಕೊಟ್ಟು ಬಿಡಿ, ಆಂಜನೇಯ ಗುಡಿನ ಫಸ್ಟ್ ಕ್ಲಾಸ್ ಕಟ್ಟಿಸ್ ಕೊಟ್ಟು ಬಿಡ್ತೀನಿ ಅಂತ ಅಂದ ಸ್ವಾಮಿ ಆ ಕಾಂಟ್ರಾಕ್ಟ್ ದಾರ. ಅಲ್ಲ ಕಣೆಯ, 12,000 ರೂಪಾಯಿ ಕೇಳದ್ನ ಆ ಕಾಂಟ್ರಾಕ್ಟ್ ದಾರ? ಅಲ್ಲ, ಆಂಜನೇಯನ ಗುಡಿಲು ಕಮಿಷನ್ ಬೇಕಾ ಅವಂಗೆ? ಕಲ್ಲೇ 3,000 ರೂಪಾಯಿ ಆಯ್ತದಲ್ಲ ಸ್ವಾಮಿ. 3,000 ಕಲ್ಲಾಗ್ತಾನ? ಸತ್ಯವಾಗೂ ಆಗ್ತೀನಿ ಅಂತಂದ. ಆ ಕಲ್ಲಾಕ ಕೆಲಸ ನಂಗಿರ್ಲಿ, ಬಾಕಿ ಕೆಲಸ ನೋಡ್ಕೊಂತ. ಸರಿ, ಬಾಕಿ ದರ ಮಾಡ್ಕೊಂತ ಹೇಳ್ಬಿಟ್ಟು ಬಂದ್ಬಿಡ್ಲಾ? ಹೋಗು. ಬರ್ತೀನಿ ಸ್ವಾಮಿ. ಸಲಾಮ. ಏನ್ರಯ್ಯ ಚಿತ್ರಗುಪ್ತರ, ಇನ್ನ ಅಳತೆ ಮುಗಿಲಿಲ್ಲೇನ್ರು? ಬಿಡ ಮುಗಿತಾ ಬಂದಿ, ಹತ್ರ ಹೋಗ್ಬೇಡ, ಕಲ್ಲು ಹಾಕ್ತಾರೆ ಅಂದ ಈ ಹನುಮಂತರಾಯ. ನಿಂತು ಬಿಟ್ಟೆ. ಈ ಹನುಮಂತರಾಯನಿಗೆ ಕಲ್ಲು ಹಾಕೋಕೆ ಅಲ್ವೇನೋ ನಾನ್ ನಿನ್ನ ಕರೆಸಿದ್ದು. ಸ್ವಾಮಿ, ನೀವೊಬ್ರು ಸಾಲದು ಅಂತ ಇವನ್ ಬೇರೆ ಜೊತೆ ಸೇರಿಸ್ಕೊಂಡ್ರ 12+2 ಸ್ವಾಮಿ ನನಗೆ ಚಿಕ್ಕಂತ. ಏನ್ ಬಂದಿಲ್ಲ ಆಂಜನೇಯನ ಗುಡಿ ತಾವಿದ್ರಿ, ಹೆಂಗು ಇಲ್ಲಿ ಬಂದೇ ಬರ್ತೀರಲ್ಲ ಅಂತ ಬಂದ್ರಿ. ಅಲ್ವೇ, ಆಂಜನೇಯನ ಗುಡಿ ಬಂದ್ರೆ ಇಲ್ಲಿ ಬರದೇ ಇರ್ತೀನಿ. ಅಲ್ಲ, ಆಗ್ಲೇ ಕಲ್ಲೊಡೆದು ಭೂಮಿನ ಆರಂಭ ತಯಾರು ಮಾಡ್ಬಿಟ್ಟಿದ್ದೆ. ಇನ್ನೂ ಇಲ್ಲ ಬುದ್ಧಿ, 3 ಜನವೇ ಸೇರ್ಕೊಂಡು ಕಲ್ಲೊಡಿಯಕ್ ಶುರು ಮಾಡಿದ್ರೆ ವರ್ಷಾದ್ರೂ ಪೂರೈಸಕ್ಕಿಲ್ಲ. ಅದಕ್ಕೆ ಹೊಸಿ ಜನ ಸೇರ್ಸ್ಕೊಂಡು ಕೆಲಸ ಮಾಡ್ಸವ ಅಂತ ತಮ್ಮ ಹೊಸಿ ಹಣ ಕೇಳ್ಬೇಕು ಅಂತ ಬಂದೆ ಬುದ್ಧಿ. ಎಷ್ಟು ಬೇಕಾಗಿತ್ತಪ್ಪ? ಗದ್ದೆ ಉಳಂಗ್ ಆಗ್ಬೇಕು ಅಂದ್ರೆ 2,000 ಬೇಕು ಬುದ್ಧಿ. ಗರಡ, ದಾಸಣ್ಣನಿಗೆ 2,000 ರೂಪಾಯಿ ಕೊಡ, ಪುಗ್ಸಟ್ಟೇನೆ ಈ ಜನ್ಮದಲ್ಲ. ಏ, ಕೈ ಸಾಲನ? ಕೈ ಸಾಲ ಕೊಡ್ತೀರಾ ಸ್ವಾಮಿ? ಎಲ್ಲಿ ಹೋಗುತ್ತೋ ಎಲ್ಲಿ ಹೋಗುತ್ತೋ, ಖಾಲಿ ಕಾಗದಲ್ಲಿ ಹೆಬ್ಬೆಟ್ಟು ಒತ್ತಿಸ್ಕೊಂಡಿರೋ. ಒತ್ತೇ ಅಪ್ಪ, ಬೇಡಪ್ಪ, ಹಂಗೆಲ್ಲ ಮಾಡ್ಬಿಟ್ಟಿಯ ಬೇಡ. ಇನ್ನೂ ನಂಬಿಕೆ ಬರ್ಲಿಲ್ವಲ್ರೋ ನಿಮ್ಗೆ? ಎಲ್ರಂಗೇನೋ ನಮ್ ತಣಿ. ಅಲ್ಲ, ಆ ಭೂಮಿನ ಬೇಡ ನಮ್ ತಣಿ ದೇವ್ರಂತ ಅವ್ರು ಬೀಡ್ರ ನಮ್ಗೆ ತಪ್ಪಾಯ್ತು ಅಂದ್ರು ಬೀಡ್ರು. ಒಂಟಿ ಬಾಳು ಎಡವಟ್ಟು ಕಟ್ಟು ಕಟ್ಟು ನಡುಕಟ್ಟು ಕೊಟ್ಟು ಬಾಳಲಿರುಗುಟ್ಟು ನೆಂಟ ಕೇಳು ಕಿವಿಗೊಟ್ಟು ಒಂಟಿ ಬಾಳು ಎಡವಟ್ಟು ಕಟ್ಟು ಕಟ್ಟು ನಡುಕಟ್ಟು ಬಾಳಲಿರುಗುಟ್ಟು ಒಟ್ಟು ಬಾಳಲಿರುಗುಟ್ಟು ನೆಂಟ ಕೇಳು ಕಿವಿಗೊಟ್ಟು ಏಟು ಏಟು ಏಟಿನ ಮೇಲೆ ಏಟು ಬೀಳ ತಾಳಬೇಕು ಓಡುಗಲ್ಲ ಎದೆ ಸೀಳೆ ಸೊಂಟ ಕಟ್ಟಿ ನಿಲ್ಲಬೇಕು
ಕೋಡುಗಲ್ಲ ಎದೆ ಸೀಳೆ ಸೊಂಟ ಕಟ್ಟಿ ನಿಲ್ಲಬೇಕು ಸೊಂಟ ಕಟ್ಟಿ ನಿಲ್ಲಬೇಕು ಅಸ ಮನೆಗೆ ಬಂತು ಭೂಮಿ ಸಿಕ್ತು ಈ ಕರ ಹಾಕೈತೆ ಬಂದಿರು ಭೂಮಿ ಬೆಳೆ ಬೆಳೆದೈತೆ ನೋಡ್ದ ನೋಡ್ದ ನನ್ನ ತಾಯಿ ಸಾಕ್ಷಾತ್ ಮಹಾಲಕ್ಷ್ಮಿನೇ ಕಣಮ್ಮ ಅಪ್ಪ ಸಂತೋಷ ಬಂದ್ರು ಒಂದ್ರಿದ್ದ ಒಂದ್ ಹೆಂಗ್ ಬರ್ತಾವೆ ನೋಡ್ದ ನಮ್ಗೊಬ್ರಿಗೆ ಅಲ್ಲ ಸಂತೋಷ ನಮ್ ದಣ್ಣರಿಗೂ ಸಂತೋಷ ಯಾಕಂತೀಯ ಆಂಜನೇಯನ ಗುಡಿ ಪೂರ್ತ ಕಟ್ ಮುಗಿಸ್ಬಿಟ್ಟ ನೋಡು ಅದಕ್ಕೆ ಹೌದು ಕಣ್ಮಗ ಹೌದು ಕಣ್ಮಗ ಅಂದಂಗೆ ನಮ್ಮೆಲ್ಲರೂ ಸಂತೋಷದಾಗೂ ಧರ್ಮಣ್ಣಿ ಪಾಲ್ ಕೊಡ್ಬೇಡವ ಗೌರವ ತತ್ರವ ಅಲ್ಲ ತತ್ರವ ಇಲ್ಲಿ ಮೊದಲನೇ ಆಳು ನನ್ನ ತಮ್ಮಂಗೆ ಆಮೇಲೆ ನಿಂತು ನಿಮ್ಮೆಲ್ಲರಿಗೆ ತಗೊಂಬಗ ಬಂದ್ಬಿಟ್ಟೆ ನೀನೇನಾದ್ರೂ ಹೇಳು ಗೌರಿಗೂ ಜಮೀನ್ದಾರ್ನಿಗೂ ಏನೇನೋ ಒಳಗ ಸಂಬಂಧ ಐತೆ ಇಲ್ಲಾಂದ್ರೆ 2000 ರೂಪಾಯಿ ಸಾಲ ಕೊಟ್ಟಾರ ರಚ್ಚಿ ಇನ್ನೊಂದ್ ದಪ್ಪ ಇಂತ ಮಾತು ಹೇಳಿದ್ರೆ ನನಗೆ ಕಿತ್ಬಿಟ್ಟೆನ್ ಹಾಲ್ ತುಂಬಿ ಕೊಡಕ್ಕೆ ಉಳಿ ಹಿಂಡೋ ಅಂತ ಚಂಡಾಲ್ ಬುದ್ಧಿ ಬಿಟ್ಬಿಡು ಚಿನ್ನ ಸೂಜಿ ಅಂತ ಕಣ್ ಸುಚ್ಕೊಂಡಾರ ಗೌರಿ ಮಾನಗೆಟ್ಟ ನಡಾವಳಿಕೆ ನೀವೆಲ್ಲ ನೋಡ್ತಾನೆ ಇದ್ದೀರಲ್ಲ ನಿಮ್ಗೆ ಮಾನವಿಲ್ಲ ಮರವಾದಿಲ್ಲ ಗೌರವಿಲ್ಲ ನಿಮ್ಮ ಅಣ್ಣ ದೊಡ್ಡ ಮನುಷ್ಯನಂತ ಊರಲ್ಲ ಹೇಳ್ಕೊತಿದ್ದಾನೆ ಏನಂದ್ರೆ ಸಾವಿರ ಸಲ ಹೇಳ್ತೀನಿ ಗೌರಿ ನೀತ್ ಗೆಟ್ಟವಳು ಮಾರುಗೆಟ್ಟವಳು ಕುಲಗೆಟ್ಟವಳು ಇದ ಹೇಳಿ ಹೋಗ್ತೀವಿ ಕೂಡ ಕುಲ್ಕೊಂಡ್ ಕೊಡ್ಲಿಕ್ಕೆ ಅಂತ ಹೇಳಿ ನೀನಲ್ ಬಂದ್ ಸೇರ್ಕೊಂಡಿ ನಮ್ಮ ಮಟ್ಟಿಗೆ ನಿನ್ ಜೊತೆಲಿ ಬಾಳ್ವೆ ಮಾಡಕ್ಕಿಂತ ಏನಾದ್ರೂ ಪಾಸ್ ಹತ್ತು ಅದ್ರ ಮೇಲೆ ಈಗ ಸಾಯರ್ ಭೋಜನ ಏ ಮೂತೇವಿ ಅತ್ತ ಕಡೆ ನಿಂತ್ಕೊಂಡು ಏನು ಲೊಟ್ ಕುಟ್ಬೇಡ ಅಣ್ಣ ಹಸುನಂತ ಸಾಧು ಪ್ರಾಣಿ ಅವನ್ ಕಿವಿಗೆ ಈಸಾ ತುಂಬಿದ್ ಮಾತ್ ಬಿದ್ದಾತು ಎಲ್ಲ ಕಂಡಿವನಿ ನಿಮ್ಮ ಅಣ್ಣನ ಮಾತು ಸುಮ್ಕಿರು ಏನೇ ಏನ ಕಂಡಿರೋದು ಯಾವ್ದಾಲು ನಿಮ್ಮ ಅಣ್ಣನ ಕೇಳು ಅಯ್ಯೋ ಚಂಡಾಲಿ ಎಂತ ಕೆಲಸ ಮಾಡ್ಬಿಟ್ಟೆ ಅಣ್ಣ ಬಂದು ಆಲಂಚ ಮಡಗ್ಬಿಟ್ಟು ಹೋದ ಅಂತ ಕಾಣ್ತೈತೆ ನೀ ಆಡಿದ ಮಾತೆಲ್ಲ ಅವನ್ ಕಿವಿಗೆ ಬಿದ್ದ್ಬಿಡ್ತೋ ಏನೋ ನಾಳೆ ದಿವಸ ಅವನ್ ಮುಖ ಹೆಂಗ್ ನೋಡ್ಲಿ ಹೆಂಗ್ ನೋಡ್ಲಿ ನೀನ್ ಮುಖ ತೋರಿಸ್ತಿದ್ರೇನು ನಾಳೆ ಬೆಳೆ ಕರೀತದ ನಿನ್ ಸಾವಾಸಕ್ ಬೆಂಕಿ ಆಗ ಅಯ್ಯೋ ಅಯ್ಯೋ ಅಸ ಮನೆಗೆ ಬಂತು ಭೂಮಿ ಸಿಕ್ತು ಈ ಕರ ಹಾಕೈತೆ ಬಂದಿರು ಭೂಮಿ ಬೆಳೆ ಬೆಳೆದೈತೆ ನೋಡ್ದ ನೋಡ್ದ ನನ್ನ ತಾಯಿ ಸಾಕ್ಷಾತ್ ಮಹಾಲಕ್ಷ್ಮಿನೇ ಕಣಮ್ಮಗ ಗೊತ್ತಿಲ್ಲ ಅಂತ ಕಾಣುತ್ತೆ ಅಲ್ಲ ಮುಂದೆ ಫ್ರೆಂಚ್ ನೀವಾದ್ರೂ ತಗೋಬಾರ್ದಾಗಿತ್ತೆ
ಹಂಚರೇವು ಅಂದ್ರೆ ಏನ್ರಿ? ಅದೇ ಹೇಳದೆ ಕೇಳದೆ ಓಡೋಗೋದು. ನಿಮ್ಗೇನ್ ಕೆಲಸ? ಹೋಗಿ ಹೇಳ್ಕೊಟ್ ಬರ್ಬೇಕಾಗಿತ್ತು. ನಾನೇನ್ ಅಂಥ ಬೇಜವಾಬ್ದಾರಿ ಮನುಷ್ಯ ಅಂತ ತಿಳಿದಿದ್ದೇನೆ? ನಿಮ್ ಹೆಂಡತಿನ ಹೋಗಿ ಕೇಳಿ. ಅವಳನ್ನೇನು ಕೇಳೋದು? ಅವಳಂದ್ಲೆ ಇಲ್ಲಿ ತನಕ ಬಂದ್ಬಿಟ್ಲು ಅವಳು. ಎಲ್ಲಿವರೆಗ್ರಿ ಬಂದ್ರು ರೀ? ಆಕೆಯಲ್ಲಿ ಆಕ್ರಿ ಅನುಮಾನ ಪಡ್ತೀರಾ? ಅನುಮಾನ ಪಟ್ಟು ಪಟ್ಟು ನಾಲ್ಕು ಜನಕ್ಕೆ ಅಪ್ಪಣೆ ಚಿತಿ ಕೊಟ್ಬಿಟ್ರಿ. ಐದರ ಹೆಂಡತಿನ ಕಟ್ಕೊಂಡಿದ್ದೀರಾ ಅಂತೂ ಆಕೆ ರೂಪು ಲಾವಣ್ಯ ವಯಸ್ಸು ಅಂಗಸೌಷ್ಠವ. ಹನುಮಂತ, ಏನು ಅಂಗಸೌಷ್ಠವದವರೆಗೂ ಬಂದ್ಬಿಟ್ಟಿದ್ಯಾ? ಹುಷಾರ್, ಮೊದಲು ಮನೆ ಖಾಲಿ ಮಾಡ್ಬೇಕು. ರೇ ಶರಣಾಚಾರ್ಯ, ನನ್ನ ಮುಖ ನೋಡಿಯೂ ಮನೆ ಖಾಲಿ ಮಾಡ್ತೀರೇನ್ರಿ? ಈಗ ನಾನೇನಾಗಿದ್ದೀನಿ ಗೊತ್ತೇನ್ರಿ? ಜಿತೇಂದ್ರಿಯ ಆಂಜನೇಯನ ಭಕ್ತ. ಸನ್ಯಾಸ ತಗೊಂಡ್ಬಿಡ್ತೀನಿ. ಆಹಾ, ಹನ್ನೆರಡು ಮಕ್ಕಳನ್ನ ಹೆತ್ತು ಬಿಟ್ಟು ಬಿಟ್ಟ ಊರ ಮೇಲೆ ತಾಳಿಗೆ ಸನ್ಯಾಸತ್ವ ತಗೋತಾನಂತೆ. ಸನ್ಯಾಸತ್ವನ ತಗೊಳ್ದೆ ಇನ್ನೇನ್ ಮಾಡಿ ಅಪ್ಪ? ಮತ್ತೆ ಇದು ಒಂಥರ ಶ್ರಮದಾನ ರೀ. ಈ ಕ್ರೀಡಾಚಾರ್ಯ, ಯಾವುದೋ ದೇಶದಲ್ಲಿ ಹೆಚ್ಚಿಗೆ ಮಕ್ಕಳಾದವ್ರಿಗೆ ಅವಾರ್ಡ್ ಕೊಡ್ತಾರಂತೆ. ಅವಾರ್ಡ್ ನಿಜವೇನ್ರಿ? ರೇ, ನಮ್ಮ ದೇಶದಲ್ಲಿ ಮಕ್ಕಳು ಮಿತಿ ಆದವ್ರಿಗೆ ಅವಾರ್ಡ್. ಹಾಗಾದ್ರೆ ನೀವು ಮಕ್ಕಳೇ ಇಲ್ಲ ದೊಡ್ಡ? ಇಲ್ಲ, ಬರೀ ವಾರ್ಡು. ನಾನು ಅವತ್ತೇ ಹೇಳಿದೆ ನನ್ನ ಪ್ಲಾನ್. ನಿನ್ನ ಪ್ಲಾನ್ ನಂಬ್ಕೊಂಡ್ರೆ ಮನೆ ಮೂರು ದಿವಸದಲ್ಲಿ ಮುಳುಗೋಗುತ್ತೆ. ಹೋಗೆ ರೇ ಗರಡಾಚಾರ್ಯ, ಇದು ಆಟಂ ಬಾಂಬ್ನ ಈಗಾರಿ. ಮನೆ ಮಠ ಹೊಲ ಗದ್ದೆ ಅದು ಇದು ಯಾವ್ದ್ರಿ ಶಾಶ್ವತ? ಯಾಕೆ ಶಾಶ್ವತ ಇಲ್ಲಪ್ಪ? ನೀನ್ ಇದೆಯಲ್ಲಪ್ಪ ಮನುಷ್ಯರನ್ನ ತಯಾರು ಮಾಡೋ ಫ್ಯಾಕ್ಟ್ರಿ ಓನರ್ರೇ ನೀನು. ಅದಕ್ಕೂ ಪೂರ್ವದಲ್ಲಿ ಪಡ್ಕೊಂಡು ಬಂದಿರಬೇಕ್ರಿ. ದಿನ ನೂರೆಂಟು ದೇವ್ರಿಗೆ ಈಡುಗಾಯ ಹೊಡಿತೀರಲ್ಲ, ಯಾಕ್ರಿ ಇಲ್ಲ ನಿಮ್ಗೊಂದು ಮಗು? ನಾನೇನೋ ಮಾಡ್ಲಿ, ಆ ದೇವ್ರಿಗೆ ಕಣ್ಣಿಲ್ಲ. ನಿನಗಿಲ್ಲ ಕಣ್ಣು. ಗರಡಾಚಾರ್ಯ, ನಾನೇನು ಹೇಳೋದು ಅಂದ್ರೆ, ನಿಮ್ ಅಕಲಾಯವಾದ ಹಣ ಇದೆ, ನನ್ನಲ್ಲಿ ಖರ್ಚು ಮಾಡೋ ಜನ ಇದೆ, ನನ್ನ ಜನ ತಗೊಳ್ಳಿ, ಇಲ್ಲದೆ ಇದ್ರೆ ನಿಮ್ಮ ಹಣ ಕೊಡಿ, ಎರಡೂ ಸೇರಿದ್ರೆ ಸರಿ ಹೋಗುತ್ತೋ ಇಲ್ಲೋ? ವಾಹ್ ವಾಹ್ ವಾಹ್, ಪರವಾಗಿಲ್ಲೋ ನೀನು. ಇದೇ ಪ್ರಶ್ನೆನ ಯಜಮಾನನ್ ಯಾಕೋ ಕೇಳಬಾರ್ದು? ಚೆನ್ನಾಗಿ ಹೇಳಿದ್ರಿ. ಯಜಮಾನನಿಗೆ ಪ್ರಶ್ನೆ ಹಾಕಿದ್ರೆ ಹಾರ್ಟ್ ಫೇಲಿವರ್ ಆಗುತ್ತಷ್ಟೇ. ಯಾರಿಗೋ ಯಾರಿಗ್ರಿ ಆಗಿದ್ದು? ಏನಿಲ್ಲ, ಇದ್ದಕ್ಕಿದ್ದಾಗಿ ಕೆಲವರಿಗೆ ಹಾರ್ಟ್ ಫೇಲ್ಯೂರ್ ಆಗುತ್ತೆ ನೋಡಿ. ಅದನ್ನ ನಾವಿಬ್ರು ಅದೇ ನಿನ್ನೆ ಧರ್ಮಣ್ಣನಿಗಾಗಿದ್ದು ಅದೇ. ಏನು ಹಾರ್ಟ್ ಫೇಲ್ಯೂರ್? ಧರ್ಮಣ್ಣ ಸತ್ತೋದ್ನೆ. ಅವನ್ ಬಾಕಿ ಎಷ್ಟಿದೆ ನೋಡು. ಏನೋ ಚಿಲ್ರೆ ಚಿಲ್ರಿ ಅಂತೆ ಚಿಲ್ರೆ. ಅವನ್ ಹೆಂಡತಿ ಹತ್ರಲಾದ್ರೂ ವಸೂಲ್ ಮಾಡೋಣ. ಹಾಗೆ ದಾಸಣ್ಣಂದು ಎಷ್ಟಿದೆ ನೋಡು. ಅವಂದೇನು ಇಲ್ಲ. ಓಹೋ, ಕೊಟ್ಟವನ್ ಹಾಗೆ ಹೇಳ್ಬಿಟ್ಟ. ಅದು ಇಲ್ಲ ಇದೆ. ಕೊಟ್ಟಿರೋದು 2,000, ಸೇರಿಸಿರೋದು 3,000, ಅದಕ್ಕೆ ಬಡ್ಡಿ 4,000. ಇನ್ಯಾಕ್ ಗುಣಾಕರ ಹಾಕ್ತೀಯ? ಅಯ್ಯೋ ಪಾಪ, ಅವನಲ್ಲಿ ತೀರಿಸ್ತಾನೆ. ಬಾಕಿ ಲೆಕ್ಕ ನೋಡ್ರೋ, ಬಾಕಿ ಲೆಕ್ಕ ನೋಡಿ. ರೇ ಗರುಡಾಚಾರ್ಯ, ಯಜಮಾನ್ರೇನು ಅಯ್ಯೋ ಪಾಪ ಅಂದ್ರಲ್ಲ, ಇವತ್ತು ದಾಸಣ್ಣನ ಮನೆ ಮಕ್ಕಳಿಗೆಲ್ಲ ಬಂತು ಬಲವಾದ ಪಾಪ. ಅಯ್ಯೋ ಪಾಪ. ಈ ಭೂಮಿ ನಂದ ಹೊರತು ಬುದ್ಧಿ, ಇದನ್ನ ನಮಗೆ ಭೂದಾರನವ್ರು ಕೊಟ್ಟಿದ್ದಲ್ಲವ್ರ? ನಾನು ಕೊಟ್ಟಿದ್ ಸಾಲ ಬೆಳೆ ಬೆಳೆದು ನಿಮ್ ಋಣ ತೀರಿಸ್ತೀನಿ ಅಂತ ಹೇಳ್ತಲ್ರ? ನೀನ್ ಸಾಲವರೆಗೂ ಬೆಲೆ ಬೆಳೆದ್ರು ಆಗೋದಿಲ್ಲ. ದಾಸಣ್ಣ, ನಿನ್ ಹಣ ಕೊಟ್ಟ ಮೇಲೆ 3-4 ತರ ಲೆಕ್ಕ ಬದಲಾಯ್ತಾಯ್ತಪ್ಪ. ನಿನ್ನ ಭೂಮಿ ಆಸೆ ಬಿಟ್ಬಿಡಪ್ಪ. ಹೌದು, ಏನ್ ಹೇಳ್ತೀರಾ ಅವ್ರಿಗೇನ ಹೇಳ್ತಾ ಇದ್ದೀರಾ? ಬರ್ತಾನ ಅವ್ರ ಮ್ಯಾಗ ಕೈ ಮಾಡಿದ್ರೆ ಭೂತಾಯಣೆ ನೋಡ್ದೇನೋ ದಾಸಣ್ಣ. ಇವ್ರಾಡೋ ಮಾತು ನಿನ್ಗೆ ನ್ಯಾಯವಾಗಿದ್ಯಾ? ತಪ್ಪಾಯ್ತು, ತಪ್ಪಾಯ್ತು ನನ್ನ ನೋಡಿ. ಅಲ್ಲೋ, ನಾನು ಬದುಕಿದ್ದಂಗೆ ನನ್ನ ದಣಿ ನನ್ನ ಕೈ ಮಾಡ್ತೇನೆ. ಏನ್ರ ಅವ್ರು ಕೊಲ್ಲಕ್ ಬಂದ್ರೆ ನಾನು ಬನ್ನಿ ತಕ್ಕೊಳ್ಳಿ. ಯಾಕೆ ಮಾತಾಡಿದ್ರೆ ನಿಂತ್ಕೊಂಡಿದ್ದೀರಿ? ಸಾಲ ಕೊಟ್ಟವ್ರು ಕೇಳತ್ತಪ್ಪ, ನಿಮ್ ನಡವಳಿ ನ್ಯಾಯವಾಗೈತಾ, ಧರ್ಮವಾಗೈತಾ, ಸತ್ವವಾಗೈತಾ? ಏನೋ ದಾಸಣ್ಣ, ಈಗಲಾದ್ರೂ ತಗೊಂಡು ಹೋಗ್ಲ ಬರ್ತಾನ? ಹೊಟ್ಟವ್ರು ತಕ್ಕೊಂಡೋದ್ರೆ ಹೋಗ್ಲಿ ಬಿಡ್ರು. ನಮ್ಮ ಮನೆಯಾಗ ಭೂಮಿ ಆರಂಭ ಮಾಡೋದು ಬರದಿಲ್ಲ ಅಂತ ಅವ್ರ ಮನೆ ಜೀತಾಗೆ ಕಾಲ ಕಳೆದ್ರು. ಇವ್ರ ಮನೆ ಜೀತ ಮಾಡಕ್ಕೆ
ಕಾಫಿ ತೋಟ ಹಾಳಾಗೋಗಿಲ್ಲ. ಅದೇನು ಇವ್ ಸತ್ತ ಧರ್ಮ ನಾಯ ಎಲ್ಲ ಕೇಳ್ಕೊಂಡ್ರೆ ನಮ್ಮ ಮೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡಿಗೆ ಸುಮ್ಕೋ ರಾಮ ರಾಮ ಯಾರಿಗೆ ಯಾರೋ ಯಾರಿಗೆ ಯಾರೋ ತಂದೆ ಮಕ್ಕಳು ಯಾರಿಗೆ ಯಾರೋ ತಂದೆ ಮಕ್ಕಳು ನೀರು ನೆರಳಿನ ಋಣ ತೀರಿದ ಮೇಲೆ ನೀರು ನೆರಳಿನ ಋಣ ತೀರಿದ ಮೇಲೆ ಯಾರಿಗೆ ಯಾರೋ ತಂದೆ ಮಕ್ಕಳು ನೆನ್ನೆ ಇದ್ದವರಿಲ್ಲ ನಾಳೆ ನಂಬಿಕೆ ಇಲ್ಲ ನೆನ್ನೆ ಇದ್ದವರಿಲ್ಲ ನಾಳೆ ನಂಬಿಕೆ ಇಲ್ಲ ಜೀವ ಋಣಗಳ ಲೆಕ್ಕ ಯಾರಿಗೂ ಗೊತ್ತಿಲ್ಲ ಜೀವ ಋಣಗಳ ಲೆಕ್ಕ ಯಾರಿಗೂ ಗೊತ್ತಿಲ್ಲ ಯಾರಿಗೆ ಯಾರೋ ತಂದೆ ಮಕ್ಕಳು ಯಾರಿಗೆ ಯಾರೋ ಅಲ್ಲ ಕೆಳಗೈದೆ ಮಣ್ಣು ಅದುವೇ ನಮ್ಮ ಬಾಳ ಹೊನ್ನು ಕಿವಿಗೊಟ್ಟು ಒಂಟಿ ಬಾಳು ಎಡವಟ್ಟು ಕಟ್ಟು ಕಟ್ಟು ನಡುಗಟ್ಟು ಒಟ್ಟು ಬಾಳಲಿರುಗುಟ್ಟು ಒಟ್ಟು ಬಾಳಲಿರುಗುಟ್ಟು ನೆಂಟ ಕೇಳು ಕಿವಿಗೊಟ್ಟು ಉತ್ತು ತೆಗೆಯ ನೀರಿಗಿಳಿ ಉತ್ತು ಬೆಳೆಯ ಭೂಮಿಗಿಳಿ ಮುತ್ತು ತೆಗೆಯ ನೀರಿಗಿಳಿ ಉತ್ತು ಬೆಳೆಯ ಭೂಮಿಗಿಳಿ ಉತ್ತು ಬೆಳೆಯ ಭೂಮಿಗಿಳಿ ಮಣ್ಣ ಬಸಿರ ಪಚ್ಚೆ ಪೈರು ರತ್ನಕ್ಕಿಂತ ಹೆಚ್ಚು ತಿಳಿ ಮಣ್ಣ ಬಸಿರ ಪಚ್ಚೆ ಪೈರು ರತ್ನಕ್ಕಿಂತ ಹೆಚ್ಚು ತಿಳಿ ಧರ್ಮ ಶಾಂತಿಯಲ್ಲಿ ಲೋಕ ಗೆಲ್ಲಬೇಕು ತಿಳಿ ಸತ್ಯ ಧರ್ಮಶಿಯಲ್ಲಿ ಲೋಕ ಗೆಲ್ಲಬೇಕು ತಿಳಿ ಎಂತ ಕೇಳು ಕಿವಿಗೊಟ್ಟು ಒಂಟಿ ಬಾಳು ಎಡವಟ್ಟು ಕಟ್ಟು ಕಟ್ಟು ನಡುಕೊಟ್ಟು ಒಟ್ಟು ಬಾಳಲಿರುಗುಟ್ಟು ಒಟ್ಟು ಬಾಳಲಿರುಗುಟ್ಟು ಎಂತ ಕೇಳು ಕಿವಿಗೊಟ್ಟು ದುಡಿವ ನಾವು ನಮಗೆ ನಿನ್ನೆ ದುಡಿಮೆ ಅನ್ಯರಿಗೆ ಇನ್ನು ದುಡಿವ ನಾವು ನಮಗೆ ಸುಖ ದುಃಖದ ಜೋಳಿಗೆ ಬಿಡುದೇವರ ಪಾಲಿಗೆ ಬಿಡುದೇವರ ಪಾಲಿಗೆ ಒಗ್ಗಟ್ಟಿರ ಸಾಗರಕ್ಕೆ ಹಾಕಬಹುದು ಅಣೆಕಟ್ಟು ಒಗ್ಗಟ್ಟು ಒಗ್ಗಟ್ಟು ಒಂದೇ ಭಾರತದ ಪಟ್ಟು ಒಂದೇ ಭಾರತದ ಪಟ್ಟು ಒಗ್ಗಟ್ಟು ಒಗ್ಗಟ್ಟು ಒಂದೇ ಗಾಂಧೀಜಿ ಗುಟ್ಟು ಒಂದೇ ಗಾಂಧೀಜಿ ಗುಟ್ಟು ಒಗ್ಗಟ್ಟು ಒಗ್ಗಟ್ಟು ಒಂದೇ ರೈತರ ಕಟ್ಟು ಒಂದೇ ರೈತರ ಕಟ್ಟು ಒಗ್ಗಟ್ಟು ಒಗ್ಗಟ್ಟು ಒಂದೇ ಭೂದಾನವ ಗುಟ್ಟು
ಏನ್ ಗೌಡ್ರೆ, ಏನೇನೋ ಇಟ್ಕೊಂಡ್ ಬಿಟ್ಟಿದ್ದೀರಲ್ಲ. ತಮ್ಮಂತ ದೊಡ್ಡ ಮನುಷ್ಯ ಸೇವೆ ಸಿಕ್ಕಾತ ಬುದ್ಧಿ ಹೆಂಗೋ ಏನೋ, ಒಟ್ನಾಗ ನಾನು ಏನೋ ಒಂದು ಏರ್ಪಡ್ಕೊಂಡಿದ್ದೀನಿ, ಅದಕ್ಕೆ ತಾವು ದೊಡ್ಡ ಮನಸ್ಸು ಮಾಡಿ ಒಪ್ಕೋಬೇಕು. ನಿಮ್ ಸಂತೋಷ, ನಿಮ್ ಸಂತೋಷ. ಏನ್ರಪ್ಪ, ಈ ಊರೊಟ್ಟಿಗೆ ಹನುಮಂತರಾಯನ ಗುಡಿನ ಕಟ್ಟಿಸ್ಕೊಟ್ಟಿದ್ದೀನಿ. ನಿಮ್ಮೆಲ್ಲರ ಸೇವೆಗೋಸ್ಕರ ಈ ದೇಹಾನೇ ಸವಸೋದಕ್ಕೆ ಸಿದ್ಧವಾಗಿದ್ದೀನಿ. ನನ್ನ ಗಂಧದ ಮರದಾಗಿ ಉಪಯೋಗಿಸ್ಕೊಳ್ಬೇಕು. ಆಹಾಹಾ, ಎಂತ ದೊಡ್ಡ ಮಾತು, ಎಂತ ದೊಡ್ಡ ಮಾತು. ಆಗ್ಲಿ, ನಿಮ್ ಕತೆ ಆಗ್ಲಿ ಹನುಮಂತರಾಯರೇ. ರಾಮ 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 ಆಂಜನೇಯವರ ಗೋವಿಂದ. ಈ ಪ್ರಕಾರವಾಗಿ ನಾರದ ಮಹಾಮುನಿಗಳು ಅವರಿಂದ ಪೂಜೆಯನ್ನು ಕೈಕೊಂಡು ದೇವರಕ್ಕೆ ಹೋಗ್ತಾರೆ. ಯಾತಕ್ಕಪ್ಪ ಅಂದ್ರೆ ಈ ಹರಿಶ್ಚಂದ್ರನ ಮೇಲೆ ಕಂಪ್ಲೇಂಟ್ ಮಾಡೋ ಉದ್ದೇಶದಿಂದ ಈ ರೀತಿ ಹೋಗ್ತಾ ಇರೋಣ. ಯಾವ ರೀತಿ ಹೋಗ್ತಾ ಇದ್ರೆ ಗೊತ್ತೋ, ಚಲ್ ಚಲ್ರೆ ನೌಜವ, ಚಲ್ ಚಲ್ರೆ ನೌಜವ, ತಾನು ಬೆರ್ರಮಾನು ಮಾನ, ಚಲ್ರೆ ನೌಜವ, ಚಲ್ರೆ ನೌಜವ, ನೌಜವ. ಆಲಿಲ್ವಾ ಸಾಕು ನಿಮ್ಮ ಕಥೆ? ಈ ರೀತಿ ಆಕಾಶ ಮಾರ್ಗದಲ್ಲಿ ಹೋಗ್ತಿರೋಣ. ಎದುರಿಗೆ ಸೂರ್ಯಚಂದ್ರರು ಬಂದಿದ್ದಾರೆ. ಅವರನ್ನು ನೋಡಿದ ತಕ್ಷಣ ಆರ್ದ ಭಾವನೆಗಳು ಚೌದವಿನ್ ಕಚ್ಚಾಂದು ಹೋ ಯಾವು ತಾವು ಹೋ ಜೋಗಿಗೆ ತಾಲಿ ಅಲ್ಲಿಗೆ ನಿಲ್ದು. ಈ ರೀತಿ ಆಗವಡಿಬ್ಬರನ್ನು ಹೋಗ್ಬಿಡ್ತಾ ಅಪ್ಪ ಸೂರ್ಯಚಂದ್ರರ, ನೀವೇನು ಭೂಲೋಕದ ಹರಿಸ್ತಿದ್ರ ಮೇಲೆ ಕಂಪ್ಲೇಂಟ್ ಮಾಡಲಿಲ್ಲ ಆಗಿ ನಾರದ ಮಹಾಮುನಿಗಳು ಕೇಳೋಣ. ಆಗವರಿಬ್ರು ಅಂಬುತ್ತಾ ಇದ್ದಾರೆ, ಸ್ವಾಮಿ ಸರಿ ನಗೆಯು ಬರುತ್ತಿದೆ, ನಮಗೆ ನಗೆಯು ಬರುತ್ತಿದೆ, ಜಗದೋಳಿರುವ ಜಾಣರಲ್ಲ ಹಗರಣವ ಮಾಡೋ, ನಗೆಯು ಬರುತ್ತಿದೆ, ಎನಗೆ ನಗೆಯು ಬರುತ್ತಿದೆ, ಹೀನ ಗುಣವ ನನದೋಳಿ ತಾವು ವಿಷ ಪುಂಜರಾಗಿ, ಸ್ವಾಮಿ ಪುರಂದರ ವಿಠಲನ ಧ್ಯಾನ ಮಾಡುವವರ ಕಂಡು ನಗೆಯು ಬರುತ್ತಿದೆ, ನಮಗೆ ನಗೆಯು ಬರುತ್ತಿದೆ. ಸ್ವಾಮಿ ನಮ್ಮ ಕಷ್ಟ ಏನ್ ಹೇಳೋಣ ಎಂಬುದಾಗಿ ನಾವರು ಕೇಳ್ಕೊತಾ ಇದ್ದಾರೆ ಆ ಇಬ್ಬರು ಚಂದ್ರು. ಹೌದಪ್ಪ ಹೌದು, ನೀವು ತಾನೇ ಏನು ಮಾಡ್ತೀರಾ? ಲೋಕದಲ್ಲಿರೋರೆಲ್ಲ ನಿಮ್ಮ ಕಣ್ಣಿಗೆ ಅದೇ ರೀತಿ ಕಾಣ್ತಾ ಇರೋವಾಗ ಏನ್ ಮಾಡಕ್ ಸಾಧ್ಯ ಎಂಬುದಾಗಿ ನಾರದ ಮಹಾಮುನಿಗಳು ಆ ಇಬ್ಬರ ವಿಷಯದಲ್ಲಿ ಕನಿಕರ ಪಟ್ಟು ಅವರಿಗೆ ಆಶೀರ್ವಾದ ಮಾಡಿ ಅಲ್ಲಿಂದ ಮುಂದಕ್ಕಿಂದ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಆ ಇದ್ರ ಲೋಕದಲ್ಲಿ ಏನಪ್ಪ ಆಗಿದೆ ಅಂತಂದ್ರೆ, ಅದೇನ್ ಇಂದ್ರ ಲೋಕ, ಅದೇನ್ ಇಂದ್ರ ಪದವಿ, ಹತ್ತಾರು ಹುಡುಗಿಯರು ಆ ಇಂದ್ರ ಸುತ್ತ ಸುತ್ತಕೊಂಡಿದ್ದಾರೆ. ಆ ಹುಡುಗಿಯರು ಅಂದ್ರೆ ನನ್ನ ಹೆಂಡತಿ ಇದ್ದಾಗಲ್ಲ, ಇದ್ದಾಗಿ ನಮ್ಮ ಗರುಡಾಚಾರ್ಯ ಹೆಂಡತಿಗಳ ಹಾಗೆ. ಅದೇನು ರೂಪ, ಅದೇನು ಯೌವನ, ಅದೇನು ಅಂಗ ಸೌಷ್ಠವ, ಏತನ ಮಧ್ಯೆ ರಂಭಾ ನರ್ತನ ಮಾಡ್ತಾ ಇದ್ದಾಳೆ. ಯಾವ ರೀತಿ ನರ್ತನ ಮಾಡ್ತಾ ಇದ್ದಾಳೆ ಅಂದ್ರೆ, ಬಲ್ಲವಾಡೆ ಬಲ್ಲ ಪಿಲ್ಲವಾಡೆ, ಬಲ್ಲವಾಡೆ ಬಲ್ಲ ಪಿಲ್ಲವಾಡೆ, ಬಲ್ಲ ಪಿಲ್ಲ ಬಲ್ಲವಾಡೆ ಬಲ್ಲ ಪಿಲ್ಲವಾಡೆ. ಈ ರೀತಿ ಆರಂಭಾ ನರ್ತನ ಮಾಡ್ತಾ ಇದ್ದಾಳ. ಆ ಇಂದ್ರ ನೋಡ್ನೋ ಇಲ್ವೋ, ಇಂದ್ರನಿಗೆ ಏನಾದ ಕಥೆಯೋ, ಸ್ಥಳ ತುಮುಕಿದ್ದಾರೆ ಮನೆಯಲ್ಲಿ ಶಾಪ, ತುಮುಕಿದ್ದೆ ಕೈ ಹಿಡ್ಕೊಂಡಿದ್ದೆ ಪುರಸ್ಕಾರು ಎಂಬುದಾಗಿ ಹೇಳಿ ಇನ್ನೇನು ಇಂದ್ರ ರಂಭೆನ ಆಲಿಂಗನ ಮಾಡ್ಕೋಬೇಕು. ಏನಾರದ್ರು ನಾರದ್ರು ನೋಡಿದ ತಕ್ಷಣವೇ ಇಂದ್ರ ನಮಗ ಪ್ರೇಕ್ಷಾಗೋಯ್ತು. ಒಳ್ಳೆ ರೊಮ್ಯಾಂಟಿಕ್ ಸೀಕ್ವೆನ್ಸ್ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗ ಬಂದಿದೆ, ಆದ್ರೂ ಅದನ್ನು ತೋರ್ಪಡಿಸದೆ ಇಂದ್ರ ಚಿತ್ತೈರಿ ಮುನಿವಾರ್ಯರೇ ಎಂಬುದಾಗಿ ಹೇಳಿ ಉಚಿತ ಆಸನವನ್ನು ಕೊಟ್ಟು, ಸ್ವಾಮಿ ನಾರದ ಮಹಾಮುನಿಗಳೇ ಗುರುವದ್ರ ವಿಷಯ ಏನು ಎಂಬುದಾಗಿ ಕೇಳೋಣ. ಎಷ್ಟೇ ಆಗಲಿ ಮಹಾಮುನಿಗಳು ಜ್ಞಾನಿಗಳು ಆ ಜನ್ಮ ಬ್ರಹ್ಮಚಾರಿ ನಾರದರು ನಮ್ಮ ಹಾಗೆಲ್ಲ ಇದಾರಲ್ಲ, ಈಗ ತಾಯಿ ಬಟ್ಟೆ ಹಾಕೊಂಡು ಕಳೆದಾಡಿ ಕಳೆದಾರಲ್ಲ, ಆ ಥರ ಸನ್ಯಾಸಿಗಳಲ್ಲ ಅವ್ರು ಹೇಳ್ತಾ ಇದ್ದಾರೆ. ಕ್ಷಿಪ್ತವಾಗಿ ಅವರಿಗೆಲ್ಲ ಹೇಳಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟಿದ್ದಾರೆ. ಎಲ್ಲಿಗಪ್ಪ? ಕೈಲಾಸಕ್ಕೆ. ಆ ಕೈಲಾಸ ಅಂದ್ರೆ
ಶೋಕದಾಗಿದ್ದಾರೆ. ಪಾರ್ವತಿ ಕಿನ್ನರು ಸಾರಿಯು ಧಾರಾಕಾರವಾಗಿ ಹೇಳ್ತಾರೆ. ವಿಷಯ ಏನಪ್ಪ ಅಂದ್ರೆ, ಪಾರ್ವತಿ ಸ್ನಾನ ಮಾಡಕ್ ಹೋಗುವ ಸಂದರ್ಭದಲ್ಲಿ ತನ್ನ ಗೌರವಸ್ತ್ರವಾಗಿ ಮಾಡಿಟ್ಟ ಮೃಣ್ಮಯ ಗಣಪತಿ ತಲೆಯನ್ನ ಪರಮೇಶ್ವರ ಕಡಿಮೆ ಇಟ್ಟಿದ್ದಾರೆ. ಪಾಪ ಯಾತ ಸಂದೇಶ ಬಹಳ ವ್ಯಸನ. ನೀವು ಯಾಕಪ್ಪ ತಗೊಳ್ತಾ ಇದೀಯ? ನನ್ನೆಲ್ಲ ಕೆಟ್ಟ ತಗೊಳ್ಕೆ ಬರ್ಬೇಕೆ? ಹೋಗಿ ಮೊದಲು ಬರಗು. ಆದ್ರೂ ಸುಮ್ಮನೆ ಇರಲ್ಲ ಬಂದು. ಏ ಪರಮೇಶ್ವರ, ನೀನು ಹೀಗೆ ಮಾಡಿದ ನ್ಯಾಯ ಎಂಬುದಾಗಿ ಕೇಳೋಣ ಸೀರಿಯಸ್ ಆಗಿ. ಪರಮೇಶ್ವರ ಅಷ್ಟೇ ಕೇಳಲ್ಲ. ಫೋನ ಫೋಗಿಟ್ಟು ಫೋನ ಫೋನ ಫೋಗಿಟ್ಟು ಫೋನ ಇಂದ ಭೂಮಿಯಲ್ಲಿ ರವ ಯಾಕೆ ಹೀಗಾಯ್ತು? ನಿಮ್ ಕಥೆ ನಾನು ಒಬ್ಳೆ ಕೇಳ್ಬೇಕು. ನಡೀರಿ. ಸರ್ ಹೇಳು. ಅದನ್ನೇ ಕೇಳ್ತೀಯ ಕಥೆ ಎಲ್ಲ ಕಿತ ನಂಜನ್ ಗೊತ್ತು. ರಾಮಣ್ಣ ಅಂದಾಗೆ ಒಂದ್ ವಿಚಾರದಾಗ ನೋಡಿದ್ರೆ ನಮ್ಮ ಸಿಂಗ್ಲಿಕ್ ಜಮೀನ್ದಾರ ಅವನಲ್ಲ ಓ ಒಳ್ಳೆ ಒಂದ್ ಬಿಡು. ಅದ್ ಯಾಕೆ ಹಂಗ ಹೇಳ್ತೀಯ? ಅವನ್ ಹಂಗೆಲ್ಲ ಮಾಡಿದ್ರೆ ನಾವ್ ಇಲ್ಲಿ ಗಂಟ ಬರ್ತಿದ್ದ ನಮ್ಗೆ ಸ್ವತಂತ್ರ ಸಿಕ್ತಿತ್ತ. ಏನೇ ಹೇಳ ಸರ್, ಅಪ್ಪನ್ ಬಿಟ್ಬಿಟ್ಟು ಬಂದಿತ್ತು ನನಗೇನು ಮನ್ಸಿಗೆ ತೃಪ್ತಿ ಇಲ್ಲ. ಏ ಬಿಡು ಬಾಪ್ ತಕಡಿ, ಹಣ ಸಂಪಾದಿಸಿದ್ರೆ ಎಲ್ಲ ಸರ್ ಹೋಯ್ತದೆ. ಏನು ನಮ್ಮಪ್ಪ ಅಣದಾಗ ಅವನೇನು ಕೆಲಸ ಮಾಡ್ತಾ ಇದ್ದೀರಾ? ಓ ಎಲ್ಲ ಮಾಡಿ ಮುಗಿಸ್ಬಿಡಿ ಬುದ್ಧಿ. ತಗೊಳ್ಳಿ ಇವತ್ತಿನ ನಿನ್ ಕೂಲಿ 8 ರೂಪಾಯಿ ಐತೆ. ಇನ್ನ ಇವತ್ತೇ ಕೆಲಸ ಬಂದಿದ್ದೆ ಅವಾಗ ಅಡ್ವಾನ್ಸ್ ಕಳ್ತಾ ಇದ್ಯಾ? ಕೆಲಸ ಮಾಡಿ ನೋಡ. ಮಾಡ್ತೀವಿ, ಜಾಸ್ತಿ ಹಾಕೊಡ್ಬೇಕು. ಮಾಡಿ ಮಾಡಿ ಕೆಲಸ ಮಾಡಿ. ತಗೋ ರಮಣ. ಯಾಕೆ ಕುಡಿಯಕ್ಕಿಲ್ಲ? ಬೆಳಗ್ಗೆ ಎದ್ದ ತಕ್ಷಣ ಗಂಜಿ ಗಿಂಜಿ ಎಲ್ಲ ಕುಡ್ಕೊಂಡೆ ಬಂದಿದೀವಿ. ಅದಲ್ಲ ಕಾಣ ಅದ ಬಮ್ಮ ನಿನ್ಗೆ ಜೋಡಿಸ್ತೀನಿ ಎಂದ. ತಾಯಿಲ್ಲದ ಕಪ್ಪಲಿ ಮಕ್ಕಳು ಇವತ್ತೆ ಇದ ಬಂದಾದ್ರೆ ಕೊಂದು ಬಿಡ. ದೂರದೇಶದಿಂದ ಸಂಪಾದನೆಗೆ ಅಂತ ಬರ್ತ ನೋಡ್ದ ಲಚ್ಚ ಅವರ ಸಂಪಾದನೆ. ಬಾ ಮಗ. ಯಾರು ಹೆಂಗಾನಾಗಿರ್ತ ನಾವು ಮಾತ್ರ ನಮ್ ಗುರಿ ಬಿಟ್ಬಿಡ್ಬಾರ್ದು ರಾಮಣ್ಣ, ಬಿಡ್ಲೇಬಾರ್ದು. ಹಂಗೆ ಆಗಿದೆ ಮಗ, ಹಂಗೆ ಆಗಿದೆ. ಬಾ ಯಾಕನ ಹಿಂಗ್ ಕುಡಿದು ಹಾಳಾಗ್ತಾರ ಇವರು. ರಾಮಣ್ಣ ನಾವ್ ಒಂದೇ ಒಂದ್ಸಲಿ ಹೋಗ್ಬಿಟ್ಟು ಕುಡಿಬಾರ್ದಪ್ಪ ಅಂತ ಹೇಳ್ಬಿಟ್ಟು ಬಂದ್ಬಿಡ್ಲ ಲಚ್ಚ. ನಾವೆಲ್ಲ ಹೇಳಿದ್ರೆ ಕೇಳ್ತಾರೇನೋ ಮಗ. ಕೇಳ ಭಗವಂತ ಅವರಿಗೆಲ್ಲ ಬುದ್ಧಿ ಕೊಡ್ಬೇಕು. ಹೌದು, ನಮ್ಮ ಆಂಜನಪ್ಪನ ಅವರಿಗೆಲ್ಲ ಬುದ್ಧಿ ಕಲ್ಸ್ಬೇಕು. ಕುಡ್ದು ಕುಡ್ದು ಹಾಳಾಗ್ತಾರೆ. ಸಮಯ ದೀಪಾಂಜು. ನಮ್ಮ ಹೊಟ್ಟೆ ತುಂಬಾ ನೀನ್ ಕೊಡಕ್ಕಿಲ್ವಾ? ನಿನ್ ಹೊಟ್ಟೆ ತುಂಬೇಡವಾ? ತಕ ತಕ ಮಡಿಕ ಸರಿ ಕಣಪ್ಪ, ಮಡಿಕ ಮಡಿಕ. ಇವತ್ತು ಅವ ರೊಟ್ಟಿ ತಂದವಳೆ ಎಲ್ಲ ಚೆನ್ನಾಗಿ ಮಡ್ಕೊಬೋದು. ಇವತ್ ₹7 ಕೊಡ್ಬೇಕಾಗ್ತದೆ. ಹಿಂಗೆ ಒಂದ್ ತಿಂಗಳ ಕಾಲ ಹಾಕಿದ್ರೆ ಒಂದ್ ಎಕರೆ ಹೊಲ. ಏ ಅಪ್ಪನ ಕನಸ್ ಕಾಣ್ಬೇಡ ಕಣಣ್ಣ, ಒಂದ್ 6 ತಿಂಗಳು ಅಲ್ಲಿ ಕಟ್ಕೊಂಡಿರಮ್ಮ. ಅದು ಸರಿ. ರೊಟ್ಟಿಗೆ ಎಷ್ಟು ಕೊಟ್ಟೆ? ₹1. ಯಾಕೆ ರಾಮಣ್ಣ, ಅವಳು ಮಾತ್ರ ನಮ್ಗೆ ಹೊಟ್ಟು ತುಂಬಾ ಕೊಡ್ಬೋದು, ನಾವು ಮಾತ್ರ ಅವಳಿಗೆ ಹೊಟ್ಟು ತುಂಬಾ ಕೊಡ್ಬಾರ್ದ ರಾಮಣ್ಣ? ಪಾಪ ಮುದ್ಕಿ ಸ್ವಂತ ಆಯ್ತು ಅಚ್ಚಿ ಕೊಟ್ಬಿಟ್ಟೆ. ಯಾಕ್ರಮಣ ಕೊಡ್ಬಾರ್ದಾಗಿತ್ತ?
ಹೋಗ್ಲಿ ಬಿಡು ಮಗ, ದಿನ ಹಿಂಗೆ ಕೊಟ್ಬಿಡ್ಬೇಡ, ಬಿಡ್ಬೇಡ. ಓಕೆ ತಿನ್ನು ಮಗ. ಇದಕ್ಕೆ ರಮಣ ನಿಮ್ಮ ಹತ್ರ ಎರಡು ಹಾಕಿ ನಂಗೆ ಮೂರು ಹಾಕಿದ್ಯಾ? ನಂಗೇನು ಬೇಡ ಹೋಗು. ಅದೇ ಎರಡು ರೊಟ್ಟಿ ತಿಂದ್ರೆ ನಿಮ್ಮ ಅಣ್ಣನ ಮೈ ಕಗೋ ಅಂತಿಲ್ಲ. ತಿನ್ನಪ್ಪ ತಿನ್ನಲೇ, ಹ್ಞೂ ತಿನ್ನಪ್ಪ. ಹ್ಞೂ ನೀ ದೊಡ್ಡವ್, ನೀನೇ ಒಂದು ರೊಟ್ಟಿ ಜಾಸ್ತಿ ತಿಂದ್ರೆ ಏನಾಯ್ತದೆ? ಇವತ್ತು ನಾನೇ ನಿಮ್ಗೆ ತಿನ್ನಿಸ್ಬೇಕು. ತೊಡೋಪ್ಲೇ ಯಾವಾಗ ನೋಡಿದ್ರು ನಿನ್ನ ದಾಟಾನೇ ಆಗೋದು. ಹ್ಞೂ ತಿನ್ಸ. ಅಯ್ಯಯ್ಯೋ ಇದ್ಯಾವುದೋ ಬೇರೆ. ತಂಸು ರಾಮಣ್ಣ, ತಂಸು ರಾಮಣ್ಣ. ಎಷ್ಟು ದಿವಸ ಆಯ್ತಾ ನೀನ್ ನೋಡಿ? ನೀನ್ ಸಿಕ್ಕಿದ್ದೆ ನನ್ ಬರ್ತ ನನಗೂ ಆಗ ರಮಣ್ಣ. ತಂಗಿ ಚಂದಾಗೋಣ, ಬಾಯ್ ಬಾ. ಅಪ್ಪಾಜಿ ಚೆನ್ನಾಗವ್ರ? ಏನೋ ಇದಾರಪ್ಪ. ಅದ್ ಸರಿ, ಭೂದಾನದಲ್ಲಿ ನಿಮ್ಗೆ ಭೂಮಿ ಸಿಕ್ತು ಅಂತ ಕೇಳ್ದೆ, ಮತ್ತ್ಯಾಕೆ ಇಲ್ಲಿ ಕೂಲಿ ಕೆಲ್ಸಕ್ ಬಂದೆ? ಆ ಜಮೀನ್ದಾರ ಇದ್ನಲ್ಲ, ಅವನು ಭೂಮಿ ಮೋಸ ಮಾಡ್ಬಿಟ್ಟ. ಅದೆಲ್ಲ ದೊಡ್ಡ ಕತೆ ಬಿಡು ತಾಮ್ಸು. ಇಲ್ಲ ರಾಮಣ್ಣ, ಭೂದಾನ್ ಕಮಿಟಿ ಅವ್ರು ತಿಳಿದ್ರೆ ಅವ್ರು ಸುಮ್ಕೆ ಬಿಡಕ್ಕಿಲ್ಲ. ತಾಮ್ಸು, ಈ ಲೋಕಕ್ಕೆ ಉಪಕಾರ ಮಾಡ್ತೀನಿ ಅನ್ನೋ ಮುಕ್ಕಾಲು ಭಾಗದ ಜನ ಬರೀ ತೋರಿಕೆಗೆ ಮಾಡ್ತಾರೆ. ಅವ್ರು ನಿಜವಾಗ್ಲೂ ಸೇವೆ ಮಾಡಿದ್ದೆ ಆದ್ರೆ ನಾವೆಲ್ಲ ಈ ಕುದಿ ಕೆಲ್ಸಕ್ಕೆ ಯಾಕೆ ಬರ್ತಿದ್ವಿ? ಭೂದಾನ್ದವ್ರು ಎಂದೂ ಈ ಮೋಸ ಮಾಡಕ್ ಬಿಡಕ್ಕಿಲ್ಲ. ತಡಿ ತಡಿ, ನಾವು ವಿಚಾರ. ನನಗೇನು ನಂಬಿಕೆ ಇಲ್ಲಪ್ಪ. ಸರಿ, ನೀನ್ ನನಗೆ ಸಿಕ್ಕಿದ ಸಂತೋಷ ತಾಮ್ಸ. ನನಗೂ ಹಂಗೆ ರಾಮಣ್ಣ, ನಾವಿಬ್ರು ಒಂದಾಗ ಸೇರ್ಕೊಂಡು ಆಗ್ಲಿ ರಾಮಣ್ಣ. ಏ ಹುಡುಗಿ, ನನ್ ಮಕ್ಕ ಮಣ್ಣಾಕ್ತೀಯ? ನಾನ್ ನೋಡ್ಲಿಲ್ಲ. ನೀನ್ ನೋಡ್ದೆ ಇದ್ರೇನು? ಇವಾಗ ಮರವಾದೆ ಆಗ ನೀರ್ ತಗೊಂಬಂದ್ ಮಕ್ಕ ತೊಳಿ. ನೀನ್ ಯಾರು ಹೇಳು? ನೀನ್ ಯಾರಾದ್ರೂ ಹೇಳು. ನೋಡು, ಹೋಗ್ ನೀರ್ ತತ್ತೀಯ ಇಲ್ವಾ? ಆಗಕ್ಕಿಲ್ಲ, ಆಗಕ್ಕಿಲ್ಲ. ನೀ ತೊಳಿಯಕ್ಕಿಲ್ಲ ಹಂಗಾದ್ರೆ ತಗೊಂಡ್ ನಿನ್ ಮಕ್ಕ ಬಂದೆ. ಹಾ ಅದೇ ತತ್ತ ಮಣ್ಣಾಕ್ತಾಳ ಮೊಕ್ಕೆ. ಏ ಹುಡುಗಿ, ಯಾವ ಕೈನಾಗಿನ್ ನನ್ ಮಕ್ ಮಣ್ಣ ಹಾಕ್ದು ಆ ಕೈನಾಗಿನ್ ನನ್ ಮಕ್ಕ ತೊಳಿ. ನನ್ ಕರ್ಮ ಕರ್ಮ ಅಲ್ಲ ಇದೆಲ್ಲ ಮಾಡಿದ್ದು. ದೂರ ನಿಂತ್ಕೊ ಮೊದ್ಲು. ನಿನ್ ದೇವ್ರ ಹೆಸರು ಹೇಳಿ ತಪ್ಪಾಯ್ತು ಅಂತ ಕೇಳ್ಕೊ. ನಾ ಯಾಕೆ ಹೇಳಿ? ನೀನ್ ಯಾಕೆ ಹೇಳ್ಕೊ? ನಾನಾ ಕೇಳಿ? ನೀನ್ ನಾ ಹೇಳ್ಬಿಟ್ಟು ಬಂದ? ಹೌದೌದು, ನಾನು ನಿಂಗೆ ಹೇಳ್ಬಿಟ್ಟು ಬರಲ್ಲ. ನಂದೇ ತಪ್ಪು ಹನುಮಂತ. ಆಗಲ್ಲ ಹೀಗೆ ಇದು ನಮಸ್ಕಾರ ಮಾಡೋದಾ? ಸರಿ, ಹಿಂಗ ಇಲ್ಲಿ 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 ಆ ಕಡೆ ಬಿಡು ಬಿಡು, ಹೋಯ್ತಾ ಹೋಯ್ತಲ್ಲ. ನೀನು ನೋಡಿದೆ ದಿವಸ ಆಗೋಯ್ತಲ್ವಾ, ಅದಕ್ಕೆ ಹುಡ್ಕೊಂಡು ಇಲ್ಲೇ ಬಂದ್ಬಿಟ್ಟೆ. ಆ ರಾಮನ ಅಲ್ಲ ಆ ಕಡೆ ಇರ್ಬೇಕು. ತಾಪ್ಸು ತಾಪ್ಸು, ನಿನ್ನಂತ ಗೆಳಿನ ಇಷ್ಟು ಎಂಗು ಬಿಟ್ಟಿದ್ದೆ ಅಂತ ಗೊತ್ತಾಗಲ್ಲ ಕಣಪ್ಪ. ಹೌದು ರಾಮಣ್ಣ, ಹೌದು ನಂಗೂ ಹಂಗೇನೆ. ಓ ನಮ್ಮಿಬ್ಬರಿಗೆ ಅಲ್ಲ, ಆಗ ನೋಡು ಜೊತೆಯಾಗಿ ಬರ್ತಾರೆ. ಅವಳಿಗೇನಾಗೈತೆ ತಾಡಿ? ಒಳ್ಳೆ ಕುಂಬಳಕಾಯಿ ಊತಂಗ್ ಊತ್ತವಳೆ. ಬರಕಿಲ್ಲ ಬರಕಿಲ್ಲ. ಯಾಕೆ? ನಾನು ಅವನು ನೀನೇ ಹೇಳ್ ರಾಮಣ್ಣ. ನಾನು ಅವಳು ನೀನೇ ಹೇಳ್ತಾ ಸಣ್ಣ. ಲೇ ಲಚ್ಚ, ಆವಾಗಲೇ ಶುರು ಹಚ್ಕೊಂಡ್ಬಿಟ್ರೆ. ಅದೇ ತಾನೇ ರಾಮಣ್ಣ, ಅವ್ನ್ ಗಾನದ ಕೊಡೋದು. ಹ್ಮ್ ಬಾಬಾ ಮನೆಗೆ ಹೋಗೋಣ, ನಾಳೆ ಇಟ್ಕೊಳ್ಳಿ ನಿಮ್ ಜಗಳನ. ಕಾಲ್ ಕೆರ್ಕೊಂಡು ಜಗಳಕ್ ನೀನು. ಮತ್ತೆ ಮತ್ತೆ ಅವಳಕ್ ನನ್ ಕುಂಬಳಕಾಯಿ ಬೇಕು. ಮತ್ತೆ ನೀನ್ ಯಾಕೆ ನನ್ನನ್ ಬೇಕು? ಸಾಕ್ರೋಪ ನಿನ್ ಜಗಳ ಸಾಕ್ರು ಸಾಕು. ಓ ಸರಿ ಸರಿ ರಾಮಣ್ಣ, ಇವ್ರಿಬ್ಬರು ಬೆಳಕರಿದ್ದು ಕೋಳಿ ಜಗಳಕ್ ಬಿಟ್ಟಂಗ್ ಬಿಟ್ಬಿಡೋಣ. ನಡಿ ನಡಿ ನಡಿ, ಬರ್ತೀನಿ ರಾಮಣ್ಣ.
ಕರ್ನಾಟಕ ದೇಶ ಇರುವ ಕಾಳಿಂಗನೆಂಬ ಗೊಲ್ಲನ ಪರಿ ರೂಪಾಯಿ ಒಂದು ಎರಡು ಮೂರು ನಾಲ್ಕು ನಾಳೆ ಊಟಕ್ಕೆ ಮಾಡ್ಕ ಒಂದು ರೂಪಾಯಿನ ಲಚ್ಚ ಎರಡನೇ ದಿನ ಕಡು ಬಿಡು ರಾಮಣ್ಣ ಇನ್ನೂರು ದಿನ ಆಗ್ಲಿ ಇನ್ಮೇಲೆ ನನಗೇನು ಕಷ್ಟನೇ ಕಾಣಿಸಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತು ಏಳು ಎಲ್ಲ ರೂಪಾಯಿ ಕೊಟ್ಟೆಣ್ಣ ತಗ ಒಂದು ಎರಡು ಮೂರು ಯಾಕೆ ಮೂರು ರೂಪಾಯಿ ಖರ್ಚಿಗೆ ಬೇಕಾಗಿತ್ತು ಇಟ್ಕೊಂಡೆ ಯಾಕೋ ಮತ್ತೆ ಮತ್ತೆ ರಮಣ 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 ಬಂದು ಬಂದು ನಮ್ಮ ಏನಿಟ್ಟಿಲ್ಲ ಏನಿಟ್ಟು ಅವನು ಒಂದು ಟೇಪ್ ಕೇಳಲು ತೆಕ್ಕೊಟ್ಬಿಟ್ಟ ಲಚ್ಚ ಇವತ್ತಿಗಾಯ್ತು ನಾಳೆಯಿಂದ ಇದೆಲ್ಲ ಮಾಡ್ಕೋಬೇಡ ಹೋಗ್ ರೊಟ್ಟಿ ತಿಂದು ಮಲ್ಕೋ ಯಾಕಲೆ ಯಾಕ ತಿಂದಿಲ್ಲ ಯಾಕ ಯಾಕ ಮಗ ಮತ್ತೆ ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡೆ ಅದಕ್ಕೆ ನಿನ್ ಮೇಲೆ ಯಾಕ ಕೋಪ ಮಾಡ್ತೀನಿ ನಾನು ತಿನ್ನಲೆ ಬೇಡ ನೀನ್ ಕೋಪ ಮಾಡ್ಕೊಂಡಿದ್ದೀಯ ಅಯ್ಯೋ ನಿನ್ನ ಅಡಿಗೆ ಕೋಪ ಮಾಡ್ಕೊಳ್ಳಿ ಲಕ್ಷಣ ಅದ್ಯಾಕೆ ಹಂಗ ನೋಡ್ತೀಯ ನಿಮ್ಗೆ ಹಾಕೊಂಡು ನಿನ್ ಕಣ್ ಮಾತ್ರ ಒಂದ್ಗಳಿಗೆ ಸುಮ್ಮನೆ ಐತೇನೋ ನೀನೇ ಕೋತಿ ಕೋತಿ ಅಲ್ಲಿ ಕುಣಿಬೇಕು ನನ್ ಕೋತಿ ಅಂತೀಯ ಅಂತೀನಿ ಏನ್ ಮಾಡ್ತೀಯ ಅಂತೀನಿ ಜಂಗ್ಲಿ ನೀನೇನ್ ಮಹಾ ಬಂಗ್ಲಿನಾ ಕಾಯಿ ಬಿಡ ಹೇಳ್ತೀನಿ ಬಿಡಕಿಲ್ಲ ಏನ್ ಹೇಳ್ತೀಯ ನಾನ್ ನೋಡಿದ್ದೆ ಹೇಳ್ತೀನಿ ಏನ್ ನೋಡ್ದೆ ಹೇಳು ಪಾಠವೆಲ್ಲ ಅಲ್ಲಿದೆ ನನ್ನ ನಿನ್ನ ಕಣ್ಣಲ್ಲೇ ಪ್ರೇಮ ಪಾಠ ಕೂತಿದೆ ಪ್ರೇಮ ಪಾಠ ಕೂತಿದೆ ಹೋ ಪಾಠಶಾಲೆ ಇಲ್ಲಿದೆ ಪಾಠವೆಲ್ಲ ಅಲ್ಲಿದೆ ಮನದ ಮಾತು ಎಲ್ಲ ಕೂಡಿ ಕಣ್ಣಿನಿಂದ ಹನಿಯ ದೂಡಿ ನನಗೂ ನಿನಗೂ ಚಂದ ಜೋಡಿ ನನಗೂ ನಿನಗೂ ಚಂದ ಜೋಡಿ ಎನ್ನುವ ಪಾಠ ಮೊದಲು ಮಾಡಿ ಪಾಠಶಾಲೆ ಇಲ್ಲಿದೆ ಪಾಠವೆಲ್ಲ ಅಲ್ಲಿದೆ ದಿನ ದಿನ
ಕಣ್ಣು ಕಲಿಸಿದಂತ ಪಾಠವನ್ನು ಒಲಿದ ಹೆಣ್ಣ ನಲಿವ ಕಣ್ಣು ಕಲಿಸಿದಂತ ಪಾಠವನ್ನು ಬಾಳ ತುಂಬ ಓದುವೆನು ಪ್ರೇಮದ ಬೆಳೆ ಬೆಳೆವೆನು ಬಲ್ಲ ಪಾಠಶಾಲೆಯಲ್ಲಿದೆ ಪಾಠವೆಲ್ಲ ಅಲ್ಲಿದೆ ನಿನ್ನ ನಿನ್ನ ಕಣ್ಣೇ ಪ್ರೇಮ ಪಾಠ ಕೂತಿದೆ ಪ್ರೇಮ ಪಾಠ ಕೂತಿದೆ ಪಾಠಶಾಲೆಯಲ್ಲಿದೆ ಪಾಠವೆಲ್ಲ ಅಲ್ಲಿದೆ ಈ ಹುಡುಗರು ಇಷ್ಟೊತ್ತಾದರೂ ಜಾಸ್ತಿ ಬರಲಿಲ್ಲ ಎಲ್ಲೋಯ್ತಾರೆ ಬರ್ತಾರ ರಾಮಣ್ಣ ನೀನು ಒಳ್ಳೆ ಚೆನ್ನಾಗಿರ್ತೀಯ ಅವರು ನಿನ್ನ ಚಿಕ್ಕ ಮಕ್ಕಳ ಅದಲ್ಲಂತಾನೆ ಭಯ ತಾಮಸಿ ನನಗೆ ಮೂರು ಜನಗಳ ಬಾಯಿಗೆ ಬೀಳೋಂಗ್ ಏನು ಆಗ್ಬಾರ್ದು ಹಂಗೇನು ಆಗಕ್ಕಿಲ್ಲ ಸುಮ್ಕಿ ರಾಮಣ್ಣ ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ಅಲ್ಲಪ್ಪ ಇಷ್ಟೊತ್ತಾದ್ರೂ ಮನೆಗೆ ಬರದೆ ಅಲ್ದಾಡ್ಕೊಂಡಿರೋದು ಚಂದ ಅಲ್ಲವ ನೀನಾರ ಗೊತ್ತಿ ಅವನಿಗೆ ಬುದ್ಧಿ ಹೇಳ್ಬಾರ್ದ ರಾಮಣ್ಣ ರಾಮಣ್ಣ ನಾವಿಬ್ಬರು ಕಂಡಿವಿನಿ ಕಂಡಿವಿನಿ ನಾವಿಬ್ರು ಜೊತೆಗೆ ಕೂತ್ಕೊಂಡು ಮಾತಾಡ್ತಿದ್ವಿ ಒತ್ತೋಗೋದೇ ಗೊತ್ತಾಗ್ಲಿಲ್ಲ ಅಂತಲ್ವಾ ಲೇ ತಾಮಸು ಈ ರೇಟಿಗೆ ಮೊದಲೊಂದು ಮುಗ್ದ ಹಾಕ್ಬಿಡು ಆವಾಗ ಗೊತ್ತಾಗ್ತದೆ ಇವಳಿಗೆ ಹೌದೌದು ಇಲ್ದಿದ್ರೆ ಇವರಿಬ್ಬರು ಕಾಡ ತಡೆಯಕಾಯ್ತಾಯ್ತಾ ಹ್ಮ್ ನಡಿ ಏನಿಟ್ಟು ಗೊತ್ತಾಯ್ತು ಲೇ ಬಾರ ಲೇ ಬಾರ ಲೇ ಬಾರ ರಮಣ ತಗೋ ದುಡ್ಡು ಒಂದು ರೂಪಾಯಿ ನಾ ಖರ್ಚು ಮಾಡ್ಕೊಂಡೆ ಲಚ್ಚ ಬರ್ತಾ ಬರ್ತಾ ನಿನ್ನ ನಡಾವಳಿ ನನಗೆ ಇಡ್ತಾ ಇದ್ದೆ ನಾವಿಲ್ಲಿಗೆ ಬಂದಿರೋದು ಅಪ್ಪನ ಋಣ ತಿಳಿಸೋಕೆ ಕಣೋ ಅಪ್ಪನ ಋಣ ತಿಳಿಸೋಕೆ ಸಿಕ್ಕಿದ್ದಲ್ಲಿ ಹಣ ಖರ್ಚು ಮಾಡೋಕ್ಕಲ್ಲ ನಮ್ಮ ದೇವರು ತಿಂಡ್ರು ಆಚಾರ ಕುಲ ಅಂತ ಅಪ್ಪನಿಗೆ ಬಲು ಬರವಾದಾಯ್ತು ಅದನ್ನೆಲ್ಲ ಬಿಟ್ಬಿಟ್ಟು ಹಿಂಗೆ ಆಗ್ತಿರೋದು ನೋಡಿದ್ರೆ ಅಣ್ಣಯ್ಯ ಯಾಕೆ ಬಳಬಳಸ್ಕೊಂಡು ಮಾತಾಡ್ತೀಯ ನಾನು ಆ ಈನಿಡ್ಸಂಗ ಸುತ್ತೋದು ಸ್ನೇಹ ಮಾಡ್ಕೊಂಡ್ರೆ ತಪ್ಪು ಅಂತ ತಾನೇ ನೀವು ಹೇಳೋದು ಹೌದು ಹಂಗೆ ಇರ್ಬಾರ್ದು ಇದ್ದೇ ಅವಳನ್ನೇ ಕೆತ್ಕೊತೀನಿ ಅವಳ ತಗಿದಾನೆ ಹೋಯ್ತೀನಿ ಇದೇನೇನೋ ನಿನ್ನ ಎತ್ತಪ್ಪನಿಗೆ ಹೇಳೋ ಮಾತು ಇದೇನೇನೋ ನಿನ್ ತಂಗಿ ಗೌರವ ಕೊಟ್ಟು ಮಾತೆ ಇದೇನೇನೋ ನಿನ್ ಕುಲದವ್ರಿಗೂ ದೇವ್ರಿಗೂ ಕೊಡೋ ಪರವಾಗಿ ನಾನ್ ದೊಡ್ಡ ಊಟ ಹೇಳ್ತಾ ಇದ್ದ ಒಂದು ಬೊಕ್ಸೆ ರಕ್ತ ಹಂಚ್ಕೊಂಡು ಹುಟ್ಟಿದ್ದೀವಲ್ಲ ಅಂತ ಹೇಳ್ತಾ ಇದ್ದೀನಿ ಕಣು ಒಂದು ಬೊಕ್ಸೆ ರಕ್ತ ಹಂಚ್ಕೊಂಡು ಹುಟ್ಟಿದ್ದೀವಲ್ಲ ಅಂತ ಹೇಳ್ತಾ ಇದ್ದೀನಿ ರಮಣ್ಣ ಮೊದಲು ಅನ್ಕೊಲ್ಲು ಆಮೇಲೆ ಅಲ್ಲಿಗೆ ಹೋಗು ಬೇಡ ರಮಣ್ಣ ಲಚ್ಚ ನಿನ್ ತಮ್ಮ ಏನಿದ್ದೆ ಅಂತ ತಂಗಿ ಇಬ್ರು ಮೊದಲಿಂದ ಪ್ರೇಮವಾಗಿದ್ರು ಅವ್ರ ಪ್ರೇಮದ ಬಾಳಿ ಕೊಡ್ಲಿ ಹಾಕ್ಬೇಡ ರಮಣ್ಣ ಅವ್ರ ರಕ್ತ ಚೆಲ್ ನೀ ಆನಂದ ಪಡ್ತೀಯಾ ಹಾಗಿದ್ದೆ ನನ್ನ ರಕ್ತ ಚೆಲ್ ಅವರಿಬ್ಬರಲ್ಲಿ ಯಾರು ಅನ್ಕೊಂಡ್ರು ಇನ್ನೊಬ್ರು ಉಳಿಯೋಕ್ಕಿಲ್ಲ ರಮಣ್ಣ ಚೆನ್ನಾಗಿ ಯೋಚನೆ ಮಾಡು ರಮಣ್ಣ ಚೆನ್ನಾಗಿ ಯೋಚನೆ ಮಾಡು ಲಚ್ಚ ಒಂದು ತೊಟ್ಟು ಕಣ್ಣೀರು ಹಾಕಿದ್ರೆ ನಿನ್ ಜೀವನೇ ಬಲಿ ಕೊಟ್ಟಷ್ಟು ಸಂಕಟ ಪಡ್ತಾ ಇದ್ದೆ ಈಗ ನೀನೇ ಅವ್ರ ದಾರಿ ಮುಳ್ಳಾಕ್ತೀಯಾ ಇಲ್ಲ ರಮಣ್ಣ ಈ ಮದುವೆಯಲ್ಲಿ ಅವ್ರಿಗೆ 10 ಎಕರೆ ಭೂಮಿ ಕೊಟ್ಟವ್ರೆ ಈ ಚರ್ಚ್ನವ್ರು
ಅವರು ಉತ್ತು ಬಿತ್ತು ಬೆಳೆದು ಆನಂದವಾಗಿರೋ ನಿಮಗೆ ಇಷ್ಟ ಇಲ್ಲ ರಾಮಣ್ಣ, ನಿಮ್ಗೆ ಇಷ್ಟ ಇಲ್ವ ರಾಮಣ್ಣ? ಯಾರಿಗೆ ಯಾರೋ ಯಾರಿಗೆ ಯಾರೋ ತಂದೆ ಮಕ್ಕಳು, ಯಾರಿಗೆ ಯಾರೋ ತಂದೆ ಮಕ್ಕಳು, ನೀರು ನೆರಳಿನ ಋಣ ತೀರಿದ ಮೇಲೆ, ನೀರು ನೆರಳಿನ ಋಣ ತೀರಿದ ಮೇಲೆ ಯಾರಿಗೆ ಯಾರೋ ತಂದೆ ಮಕ್ಕಳು. ನೆನ್ನೆ ಇದ್ದವರಿಲ್ಲ ನಾಳೆ ನಂಬಿಕೆ ಇಲ್ಲ, ನೆನ್ನೆ ಇದ್ದವರಿಲ್ಲ ನಾಳೆ ನಂಬಿಕೆ ಇಲ್ಲ, ಜೀವ ಋಣಗಳ ಲೆಕ್ಕ ಯಾರಿಗೂ ಗೊತ್ತಿಲ್ಲ, ಜೀವ ಋಣಗಳ ಲೆಕ್ಕ ಯಾರಿಗೂ ಗೊತ್ತಿಲ್ಲ, ಯಾರಿಗೆ ಯಾರೋ. ಪರವಾಗಿಲ್ಲ ಬಾ, ಎಲ್ಲಾದರೂ ಈಗ ಜೀವೆ ತಂದು ಕೊಟ್ಬಿಡಿ. ನಿನಗೆ ನಾನು ಎಷ್ಟು ಬೇಕಾದರೂ ಹಣ ಕೊಡ್ತೀನಿ, ಆದರೆ ನಾನು ಹೇಳಿ ನನ್ನ ವಿರೋಧ ಕಟ್ಕೋಬೇಡ, ನಾನು ಹೇಳಕ್ ಮಾತು ಕೇಳು. ಇಂಥ ಕತೆಗೆಟ್ಟು ಬರದ ಬರಕಿಲ್ಲ, ನೀವೇನ್ ಬೇಕಾದ್ರೂ ಮಾಡಿ, ಇದ್ ಮೇಲೆ ಈ ಮರ ಹೊಸಲು ತೋರಿದ್ರೆ ಕೇಳಿ. ಸೇರಿ ಶೈತಾನ್ ಕಣ್ಕಾಣಕ್ಕಿಲ್ಲ ಬಾಬಾ, ಏನು ಗಲಾಟೆ ನೋಡಿದ್ರ ಸ್ವಾಮಿ? ಆ ಮರ್ಮುರ್ಕ್ ಮೂದೇವಿ ನನ್ನ ಮೈ ಮೇಲೆ ಬಂದು ಬೀಳ್ತಾಳಲ್ಲ, ಯಾವ ಮಹಾ ದೊಡ್ಡ ವಿಷಯನ ಯಾಕರೀಮು? ನನ್ನ ಕೈ ಹಿಡಿದು ಎಳಿಯೋಕ್ ಬಂದ್ಲು. ಏನ್ ನಿನ್ನ ಯೋಗ್ಯತೆ ಏನು, ನನ್ನ ಯೋಗ್ಯತೆ ಏನು ಅಂತ ಕೇಳಿದೆ. ಕಿತ್ಲು ನೋಡು ಮತ್ತೆ ಪೇರಿನ, ಅವಳ ವಿಷಯ ಒಂದೇ ಎರಡೇ ಹೇಳ್ತೇನೆ ಬಾ. ಹೋದ್ರೇನು ಚಿತ್ರಗುಪ್ತರು ಮನೆಗೆ? ಯಾವಾಗಲೂ ಉಂಟು ಅದ್ರ ಬುದ್ಧಿ. ಸರಿ, ನೀ ಇವತ್ತು ಹೇಳಿದ್ನಲ್ಲ ಕರಿಮಣ್ಣ, ಅದಕ್ಕೆ ಏನಾಯ್ತು ಅಂತಂದ್ರೆ ಈಗ ತಾನೇ ಗೊತ್ತಾಯ್ತು ನೋಡು ನನಗೆ ಈ ವಿಷಯ, ಅದಕ್ಕೆ ಬಂದಿತ್ತು. ಒಳಗಡೆ ಯಾರನ್ನ ಕುಡ್ಕೊಂಡಿದ್ದೇಮಿ? ಇವ್ರು ಹೇಳಿ ಕರ್ಕೊಂಡು ಬಂದ್ರೇನು? ನನಗ್ ಗೊತ್ತು ಅವಳು ಹೀಗೆ ಹೇಳ್ತಾಳೆ, ನೀವ್ ಬೆಪ್ಪಾಗಿ ನಿಂತು ಬಿಡ್ತೀರಿ ಅಂತ. ನೋಡ್ರೆ ಐದು ಗಂಡು ಮಕ್ಕಳನ್ನ ಕೂಡ್ಕೊಂಡು, ಅಯ್ಯೋ ಅದ್ ಯಾಕೆ ಹೇಳಿ, ಊರಿಗೂರೇ ಹಾಳು ಮಾಡ್ಬಿಟ್ಟು. ಸುಳ್ಳು, ನೀವು ನನ್ನ ತೆಗಳ ಗಂಟೆ, ನೀವ್ ಹೊಟ್ಟೆ ಕಿಚ್ಚಿನವಳನ್ನ ಗಂಡನ ನುಂಗ್ಕೊಂಡು ಅವಳು ಒಂದೆ, ಆದ್ರೆ ಮಾರುಗಟ್ಟೆವಳು ಅನ್ಬೇಡಿ. ಈ ಭೂಮಿಯಲ್ಲಿ ಹುಟ್ಟಿದ ಹೆಣ್ಮಕ್ಳಿಗೆ ಅಂತ ಹೇಳ್ಬಿಟ್ಟು ಬರಾಕಿಲ್ಲ, ಯಾವಾಗ್ಲೂ ಬರಾಕಿಲ್ಲ. ನಿನ್ ಕಂತೆ ಬರೋಣ ಹಂಗಿರ್ಲಿ, ಮನೆ ಒಳಗೆ ಯಾರನ್ನ ಬಚ್ಚಿಟ್ಟಿದ್ಯಾ ಹೇಳು. ಇವನು ಸತ್ಯವಾಗ್ಲೂ ನಾನು ಆ ಪಾಪ ಕಾಣ್ತವಳು, ಬೇಕಾದ್ರೆ ಬನ್ನಿ. ನೀವೇನಾರ ನನ್ನ ಮನೆಗೆ ಒಂದು ಸಣ್ಣ ಅನುಮಾನ ಕಂಡ್ರೆ ನೀವ್ ಹೇಳ ದಂಡಕ್ಕೆ ಒಪ್ಕೋತೀನಿ. ಬನ್ನಿ ಗೌಡ್ರೆ, ಬನ್ನಿ ನಡೀರಿ ಗೌಡ್ರೆ, ಬನ್ನಿ ಗೌಡ್ರೆ, ಬನ್ನಿ ಬನ್ನಿ ಗೌಡ್ರೆ, ನೋಡ್ಕೊಳ್ಳಿ ನಂಗೇನ್ ಭಯವಿಲ್ಲ. ನಡೀರಿ ಗೌಡ್ರೆ, ಹುಡುಕ ಬಿಡೋಣ. ಈಗಿನ ಕಾಲದಲ್ಲಿ ಖೂನಿ ದರೋಡೆ ಮಾಡೋರೆಲ್ರು ಸತ್ಯ ಹರಿಶ್ಚಂದ್ರ ಅಂತ ಹೇಳೋಕ್ ಪ್ರಾರಂಭಿಸ್ಬಿಟ್ಟಿದ್ದಾರೆ, ಪರೀಕ್ಷೆ ಮಾಡೇ ಬಿಡ್ಬೇಕು. ಈ ಕಡೆ ಎಲ್ಲ ಹುಡುಕ್ರಪ್ಪ, ಹುಡುಕಿ 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 ಕರಿ, ಈ ಕಡೆ ಹುಡುಕು. ನೋಡಿದ್ರ ಗೌಡ್ರೆ, ನೋಡಿದ್ರ ಹೇಗಿದೆ ನೋಡಿದ್ರ? ಎಲ್ಲಾರ ಕಣ್ಗೂ ಮಣ್ಣು ಹಾಕ್ಬೇಕು ಅಂತ ನೋಡ್ತಾ ಇದ್ದಾಳಲ್ಲ, ಇಂಥವಳು ಒಬ್ಳು ಊರಿನ ಮಧ್ಯ ಇದ್ರೆ ಊರು ಉಳಿದಾತ ಹೇಳಿ ಬಂದೆ. ಸತಿ ಸಾವಿತ್ರಿ ಅನ್ಕಂಡ್ಲಲ್ಲ ಮತ್ತೆ ಮಾರ್ಗಿಟ್ ಬಾಳ್ಗೆ ಬೆಂಕಿ ಹಾಕ. ಊರಿನ ಪ್ರಾಯದ ಗಂಡು ಮಕ್ಕಳು ನಾವು ಹೇಳಿ ಮತ್ತೆ. ಕನಿಕರಯ್ಯ,
निज हेलु इव स्ने तुम्बा दिन सलकार इवन व्यवहार ऊर पंचायती मास्व बंदी हाँ सरी नड़ीरप नड़ी एलू नड़ी हंग अंदमे इंत मानघट नडवलिके नडकोंडोळ्ळ जातिंद मात्रवल्ल ऊरिनिंदाने बेरे माड्बिडबेकु टंकी नीरु ओंदकाद्दु एनु हेळ्तीरप्प पंच परमेश्वररे हौदु हौदु न्याय देवतेगे अन्याय माडोरु उंटा एल्लादरु उंटा ओंदु कोड्कोडुदु एनप्प अंतीरि हौदु 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 अदु याक गौड्रे तेप्पु इवळोब्बळदेना इल्ल इवळ कूड्कोळ्ळक्के अंत बंदिद्नल्ल अवंदु आयतो गौर गौर इवु मन हाद्लू निम्प चिप पाल इवे कारण अंतर्रे बंदी हू वह मन ऐसी इण्ण मरवादी बुद्धि अद्कु मान उल्सको प्राणन गुटा मान कल्क अंत येव्र मेले आने मान कल्क पच्चवा कल्क गौड्रे दन तवन गोबर दणी एंदे इव जो नवेल कण्डार का बलवंत कैसे बंदी सुुद्ध सुंगे गंडसन के तलो अद गंडसो मतु निम जो न्याय हेल्के नाक जन हंगसन कूर्सकोली आग गोत हंगसन मनसू ऐंत गंडस सामर तप मुझक दारी ऐते हंगस वारी एड़े बाड़ आणे अल्वा निम् चिकवन कड़े वाद माडक बंदिद्दियेनु नोड्र सावकारे ई हेण्णिन नालिगे एष्टु बेळदैते नालिगे ओंदेनु आ मात याके लच्चिन जातिगिंद तेगेदिदीनि अंत डंगूर आडिसबिडि बेंकि नीरु ओंदु कोडल्ल अंदबिडि हौदु हौदु बेंकि नीरु ओंदु कोडक्किल्ल नानु कोड्तीनि यारु कोड्ले कोडदेवु नानु नन्न नेट्टिल जाग कोड्तीनि बट्टे कोड्तीनि इट्टु कोड्तीनि बहिष्कार सहाय मेलू बहिष्कार आती ना बेड़ी कटिबिट्री अंत मन मगन बीदी बुटक आय नीन बेरे नौर बेर हंगारे निन्लू बहिष्कार वर्स वर्सी इना ऐन अद्वन वर्सबिड़ नन लक्ष्मी हत जन मुदे मार्द कने मान कल बाबा सत्यवंत मोदल शिक्षे तपद्रे को शिक्षे बानी बा नोड़ गौड्रे बीदील बिंदु बिजी इट्रे बंद यदे गंत नोड़ा अंदर इवनिगू बहिष्कार हाकी यारू कड़कू नड़ी हम सत्वल परीक्षे करीमण्ण परीक्षे बारव परीक्षे दादा हेळिद निज परीक्षे माडे बिड्ती रमण रमण नान मोदले हेळिदे केळिदे नन्न मातु अय्यो चिडदोत आयतल्ल तने तुंबा ज्वर संजे बंडी कटिस्तनी निम्पन मग हर नोडक बरी अंत नडे अल साक्षिया कनिकरय्य लच्चवन हटी निंद बच्चिट्टिद्यार लच्चवन नू बोधिसिद दोस्ती एंदल्ल निजवा निजवा सत्यवा नाने अल्ली करीमण्ण जमीनदार मन हिट्टिंद बगळु नायि नानु निज हेळोंद्र हेळिदे सुळ्ळु हेळोंद्र हेळिदे इदेल्ल पडावणे माडि हेळ्कोट्टिद्द लच्चव्व अवर कैगे सिक्किल्ल अंत हेळि इष्टेल्ल मसलत्तु माडिद्रु इदे सत्यवा संगति नन्न बिट्टु बिडरप्प नानु अंत होगुत्तीनि निज ती अंत मन होती निराल सर नि बर्ती करीमण्ण लच्चप्प नन क्षमता बिड़ब निम्मे तक
ನಿಂದೇನು ತಪ್ಪಿಲ್ಲ ಬಿಡು ಕರಿಮಣ್ಣ. ಹೊಟ್ಟೆ ಕಿಟ್ಟಿನಿಂದ ಗೌರಿ ಮೇಲೆ ಇಂದು ಕಳಂಕ ಹೊರಿಸಿ ನಮ್ಮ ಭಾವನ ಮೇಲೆ ಸಾವಿರ ಸುಳ್ಳು ಹೇಳಿದೆ. ಅದಕ್ಕೆ ದೇವ್ರು ನನಗೆ ಸಿಚ್ಚೆ ಕೊಟ್ಟ. ನನ್ನ ಮಡಿಲ ಬೆಂಕಿ ನನ್ನ ಮಾತ್ರ ಸುಡದೆ ಈ ಮಣ್ಣು ಸುಡ್ತೈತಲ್ಲ ಅನ್ನೋ ಚಿಂತೆ ಅಷ್ಟೇ. ಬೆಂಕಿ ಜೊತೆಲಿ ಆಟ ಆಡ್ತಾವನೆ ಆ ಜಮೀನ್ದಾರ. ಆಡ್ಲಿ ಆಡ್ಲಿ, ಇನ್ನೂ ನಮ್ಮ ಕರಿಮಣ್ಣ ಜಮೀನ್ದಾರ್ಗೊಂಚೂರು ಅಪಾಯ ಮಾಡ್ಕೊಡ್ತು. ನನ್ನ ಆಣೆ ಆ ಬುದ್ಧಿ ಕಲಿಸ್ಬೇಕಾದ್ರೆ ಮನೆ ಬೇಲಿಲಿ ಒಂದು ಕಿಂಡಿನೂ ಇಡಬಾರ್ದು ಗೊತ್ತಾ. ಅವ್ರವ್ರ ಕರ್ಮ ಅವ್ರನ್ನ ತಿನ್ನಿ ಬಿಟ್ಬಿಡು. ನೀವು ಒಳ್ಳೇದಪ್ಪಾಜಿ, ಬರ್ತೀನಪ್ಪಾಜಿ. ಈಗ ಎತ್ತೆಲ್ಲ ಕೊಚ್ಚಾಯ್ತು ಕಂದ. ರಾಮಣ್ಣ ನಾನೇ ನಿಮ್ಮ ಮಡ್ಲಲ್ಲಿ ಬಿದ್ದಿದ್ದೀನಿ. ಅನ್ ಯಾಕೆ ಗೊತ್ತಿ ಚಿಕ್ಕವ್ವ, ನಾವೆಲ್ಲ ನಿಮ್ ಮಕ್ಕಳಲ್ವಾ? ನಿಮ್ ಮನೆ ನಿಂದಲ್ವಾ? ಅಪ್ಪ 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 ರಾಮಣ್ಣ ರಾಮಣ್ಣ ಬಂದವನಪ್ಪ. ನಮ್ಮ ರಾಮಣ್ಣ ಬಂದವನೇ. ರಾಮಣ್ಣ ಬಂದವನೇ ಎಲ್ಲವನೇ. ಅಪ್ಪ ಅಪ್ಪ ರಾಮಣ್ಣ ಅಪ್ಪ ರಾಮಣ್ಣ ಯಾವಾಗ ಬಂದ ಮಗ? ಇದೇನು ಮೈಯೆಲ್ಲ ಬೆಚ್ಚಾಯ್ತಲ್ಲೋ, ಕೂತ್ಕೋಬಾರೋ. ಅಪ್ಪ ಯಾತ್ರಿಂದ ನಿಮ್ಮಿಬ್ರನ್ನೂ ಸುಖವಾಗಿಟ್ಟಿರ್ಬೇಕು ಅಂತಿದ್ದ. ಆಡ ಯಾರೋ ಕದ್ದು ಬಿಟ್ರು, ಯಾರೋ ಕದ್ದು ಬಿಟ್ರು. ಯಾವುದಕ್ಕೋಸ್ಕರ ಇಷ್ಟು ದಿವಸ ನಾನು ಕಾಫಿ ತೋಟದಾಗ ಈ ಜೀವ ತೇರು ಈ ಕಾಲೇಜ್ ಮೈಯೊಡ್ಡಿದ್ನು ಸಾರ್ಥಕ. ನಂಗ್ ಕಾಫಿ ತೋಟದ ವಿಷಯ ಮೊದಲಿಂದ ಗೊತ್ತಿತ್ತು. ನನ್ನ ಮಕ್ಕಳನ್ನ ನಾನೇ ಕೈಯಾರ ಯಾಕೆ ಬಲಿ ಕೊಡ್ಲಿ ಅಂತ ಕಳಿಸಿದೆ. ಎಷ್ಟು ತಿಳಿದೋಗಿದ್ದೀವೋ ನನ್ನ ಕಂದ, ಎಷ್ಟು ತಿಳಿದೋಗಿದ್ದೀವೋ. ಅಲ್ಲಿ ಆ ಲಚ್ಚ ಎಲ್ಲ ಅಲ್ಲೇ ಕೆಲಸ ಮಾಡ್ಕೊಂಡವ. ಯಾಕೋ ಯಾಕೋ ಮಾತಾಡಕಿಲ್ಲ ಪಾಪ. ಇನ್ನವನ್ ನಮ್ಮ ಬಾಳಕ್ಕಿಲ್ಲ ಕಣಪ್ಪ. ಹೋದ್ನೇನೋ ನಿಮ್ಮ ಲಚ್ಚನ ದೇವ್ರ ಪಾದ ಸೇರಿಸ್ಬಿಟ್ಟೇನೋ. ಬಿಡ್ತೋಣಪ್ಪ ಲಚ್ಚ ಚಂದಾಗಿ ಅವನ. ಹಂಗಾರೆ ಯಾಕೋ ಅವ್ನು ಕರ್ಕೊಂಬರ್ಲಿಲ್ಲ, ಇಬ್ರು ಜಗಳ ಹಾಕೊಂಡ್ರೆ ಅಲ್ಲ ಕಣಪ್ಪ. ಚಿಕ್ಕ ನನ್ನ ಮಾತಂದ್ರೆ ತಡ್ಕೋಬಾರ್ದೇನೋ. ಅವ್ರಿಗೆ ಈ ರೇಟ್ ಮದುವಾಗಿ ಅವ್ರ ಜಾತಿಗೆ ತಿಳ್ಕೊಂಡವ್ರೆ. ಏನ ನಮ್ ಜಾತಿ ಕುಲ ಧರ್ಮ ಎಲ್ಲ ಬಿಟ್ಬಿಟ್ನ. ಈಗ ಅವನು 10 ಎಕರೆ ಭೂಮಿಗೆ ಮಾಲೀಕ ಕಣಪ್ಪ, 10 ಎಕರೆ ಭೂಮಿಗೆ ಮಾಲೀಕ. ನಮ್ ಪಾಡ್ನಲ್ಲಿ ಯಾವುದನ್ನ ನಾವು ಕಾಣೋದಕ್ಕಾಗ್ಲಿಲ್ವೋ ಅದನ್ನ ಅವನು ಕಂಡವನೇ ಅವಳನ್ನ ಮದುವೆ ಹಾಕಿ. ನಮ್ ಕುಲ ಕಟ್ಟು ಜಾತಿ ಧರ್ಮ ಎಲ್ಲ ಬಿಟ್ಟವನು ಇದ್ದ ಏನು ಹತ್ರ ಏನು. ನಂಗ್ ನೀನೊಬ್ನೇ ಕಣೋ ಮಗ ಹುಟ್ಟಿದ್ದ, ನೀ ಗುಣವಂತನಾಗಿದ್ದೀಯಲ್ಲೋ ಅಷ್ಟೇ. ಅಯ್ಯೋ ಅಯ್ಯೋ ನನ್ ಕಂದನ ಮೈ ತೀರ ಸುಡ್ತೈತಲ್ಲ ಗೌರವ. ಲಜ್ಜವ ನನ್ ಕಂದನ್ ನನ್ ಉಳಿಸ್ಕೊಡ್ರೆ ತಾಯಿ. ಏನ್ ಆಗ್ತದ ನನ್ ಹುಡಿಬೇಡಪ್ಪ, ಅಣ್ಣಂಗೆ ಏನೂ ಆಗಿಲ್ಲ. ಏನಿಲ್ಲ ಬಿಡ್ ಬಾವ, ಗಟ್ಟದ ಕೆಳಗಿನ ನೀರು ಮೈ ಗಂಟಿಲ್ಲ ಅಷ್ಟೇ. ಆ ಕರಿಮಗನ್ ಕೇಳಿ ಅಕ್ಕಿ ಅವರಿಂದ ಅಷ್ಟು ಕೊಡಿಸ್ತೀನಿ ಎಲ್ಲ ಸರಿ ಹೋಗ್ತೀವಿ. ಹೋಗ್ಲಿ ತಾಯಿ, ಬೇಗ ಕರ್ಕೊಂಡ್ ಬಾ. ನಮ್ಮ ಕರ್ಕೊಂಡ್ ರಮಾಬಾಯಿ ರಮಾಬಾಯಿ ರಮಾಬಾಯಮ್ಮ. ಯಾರಪ್ಪ ಅದು? ನಾನಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಇನ್ಸ್ಪೆಕ್ಟರ್.
ಇದು ಹನುಮಂತರಾಯರ ಬನೆ ತಾನೆ? ಹೌದು, ಏನ್ ಸಮಾಚಾರ? ಹೌದೇ, ಇದಕ್ಕೇನೇ ಹುಟ್ಟಲ್ವಲ್ಲ, 14 ಮಕ್ಕಳು ಅಂತಾರೆ, 18 ವರ್ಷದವರಿದ್ದಾಗಿದ್ದಾರೆ. ಏನಪ್ಪ ಅನುಮಾನ? ಏನ್ ಅನುಮಾನವಿಲ್ಲ, ಏನು ದೇಹಾನುಮಾನ ನಿಮ್ದು? ಇನ್ನು ಒಳ್ಳೆ ಮದುವೆ ಆಗೋ ಹೆಣ್ಣಿದ್ದಾಗಿದ್ದೀರಲ್ಲ, ಅದ್ಯಾಕೆ ಹನುಮಂತರಾಯರು ಹಾಕೋಕೆ ಮಕ್ಕಳಾತೆ? ಹೇಗಾದ್ರೂ ಮಾಡಿ ಇನ್ನ ಮೇಲೆ ಮಕ್ಕಳ ಸುದ್ದಿ ಎದ್ದಾಗ ಮಾಡಿಬಿಡಿ ಅಂದ್ರು. ಅದಕ್ಕೆ ಔಷಧಿ ಇಂಜೆಕ್ಷನ್ ಎಲ್ಲ ಇದೆ ಅಮ್ಮ. ಹನುಮಂತರಾಯರು ಕಳಿಸ್ರೆ ಹೂಂತೀನಿ. ನಂಗೆ ಇರ್ಬೇಕು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನನ್ ಕಂಡ್ರೆ ಅವ್ರು ತುಂಬಾ ಕನಿಕರ ನೋಡಿ, ಅವ್ರೆಲ್ಲ ಮಕ್ಕಳಾಗ್ಬೇಡ, ನಮ್ಮ ವಂಶಕ್ಕೆ ಒಂದೇ ಒಂದು ಒಳ್ಳೆ ಗಂಡ್ಮಗು ಆದ್ರೆ ಸಾಕು ಅಂತ ನಾನೇ ಹೇಳಿದ್ದೆ. ಏನು ಗ್ರಹಚಾರ ಅಮ್ಮ ಇದು? ಇರೋ ಮಕ್ಕಳಿಗೆ ತರೋಕಾಗದೆ ತಾಪತ್ರಯ ಪಡ್ತಾ ಇದೆ ಆ ಪ್ರಾಣಿ. 14 ಮಕ್ಕಳು ಸಾಲದೆ ನಿಮ್ಗೆ? 15 ಗಂಡು ಮಗು ಬೇರೆ ಬೇಕು ನಿಮ್ಗೆ? ಬುದ್ಧಿ ಗಿದ್ದಿ ನೆಟ್ಟಿದೆಯಲ್ಲ, ಯಾರಿಗೆ 15 ಮಗು ಬೇಕು? ಹಾಗಾದ್ರೆ ನೀವು ಅವ್ರ ಮಗಳೇ? ಅಲ್ಲ, ನಿಮ್ಮಮ್ಮ. ಮಕ್ಕಳಾಗೋದ್ ನಿಲ್ಸೋದಿಕ್ಕೆ ಏನೇನು ಇಲ್ಲಿ ಬಂದ್ ನೋಡಿ, ನಿಮ್ ಯಜಮಾನ್ರಿ ಕಳ್ಸಿರೋ ಯಮದೂತನ್ನ. ಅಲ್ಲ, ನನ್ ಕಣ್ಕಂಡ್ ದೇವ್ರಿಗೆಲ್ಲ ಕೈ ಮುಗಿದು ಒಂದ್ ಮಗು ಆದ್ರೆ ಸಾಕಪ್ಪ ಅಂತಿದ್ದೀನಿ. ನನ್ಗೆ ಇಂಜೆಕ್ಷನ್ ಕೊಡೋಕ್ ಬಂದಿದ್ದಾನೆ. ಇಂಜೆಕ್ಷನ್ ಯಾವನ ಇವನು? ಅವರು ನೀವೇ? ಇವರು ಅವರೇ. ಏನಾಗ್ಬೇಕಾಗಿತ್ತು ಅಮ್ಮ? ಸಂಸಾರ ಸುಖವಾಗಿ ಸಾಗ್ಬೇಕಾದ್ರೆ ಆಗೋ ಮಕ್ಕಳನ್ನ ತಪ್ಪಿಸ್ಕೋಬೇಕು, ಅಷ್ಟೇ ತಾನೇ ನಿಮ್ ಉಪದೇಶ? ಅಯ್ಯೋ ಮಂಕು ಮುಂಡೇವ, ದೇವ್ರ ಇಚ್ಛೆಗೆ ವಿರುದ್ಧವಾಗಿ ಏನ್ ಮಾಡ್ವಲ್ರು ನೀವು? ಅಮ್ಮ ಅಮ್ಮ, ನೀವು ತುಂಬಾ ಹಳೆ ತರ ಮಾತಾಡ್ತಾ ಇದ್ದೀರಿ, ತುಂಬಾ ಹಳೆ ತರ. ದೇವ್ರು ಕೊಡದೆ ಇರೋದು ಮಾಡದೇ ಇರೋದು ಏನ್ ಕಂಡಿದ್ದೀರೋ ನೀವು? ಇಲ್ಲಪ್ಪ, ನಮ್ಮ ಸ್ತ್ರೀದೇವಿಗೆ ಒಂದು ಮಗು ಇಲ್ಲ ಅಂತ ಕೊರಗ್ತಾ ಇದ್ದಾಳೆ, ಕೊಡು ಮತ್ತೆ ನೋಡೋಣ. ಅಮ್ಮ, ಅಂತವ್ರಿಂದ ದೇಶಕ್ಕೆ ತೊಂದ್ರೆ ಇಲ್ಲಮ್ಮ. ಮಕ್ಕಳು ಹೆತ್ತಾದ್ರೆ ತೊಂದ್ರೆ ಅಲ್ವೇ? ಅಯ್ಯೋ ಹೆಡ್ ಮುಂದೇವ, ಹೊರವಳು ಹೇರೋವಳು ನಾನು, ನಿಮ್ಗೆ ಏನೋ ತೊಂದ್ರೆ ಅಲ್ಲಪ್ಪ. ಯಾವ ಜೀವದಲ್ಲಿ ಏನ್ ಶಕ್ತಿ ಅಡಗಿರುತ್ತೆ ಯಾರಿಗ್ ಗೊತ್ತು? ಇವ್ರ ಮಕ್ಕಳಲ್ಲಿ ನಾಳೆ ಯಾರ್ಯಾರು ಏನೇನ್ ಆಗ್ತಾರೆ ಅನ್ನೋದು ನಿಮ್ಗೆ ಗೊತ್ತೇ? ಹಾಗಾದ್ರೆ ಸ್ವಲ್ಪ ತಡೀರಿ, ಅಚ್ಚು ಅನಂತ ತುಂಬ ಬಾಗಿರತಿ. ಇವೆಲ್ಲ ಓದಿ ದೊಡ್ಡರಾದ್ಮೇಲೆ ಏನಾಗ್ತೀರಾ ಹೇಳಿ? ನಾ ಕಾಂಗ್ರೆಸ್ ಲೀಡರ್ ಆಗ್ತೀನಿ, ನಾನ್ ಇಂಜಿನಿಯರ್ ಆಗ್ತೀನಿ. ಸಾಕು ಸಾಕು, ಇವೆಲ್ಲ ಹೋಗಿ ಓದ್ಕೊಳಿಪ್ಪ, ಹೋಗಪ್ಪ ಹೋಗಿ ಹೋಗಿ. ಕೇಳಿದ್ರೇನಪ್ಪ, ಇಂಥ ಮಕ್ಕಳಿಂದ ದೇಶ ಉದ್ಧಾರವಾಗುತ್ತೋ ಹಾಳಾಗೋಗುತ್ತೋ? ನೀವು ಹೇಳೋದೆಲ್ಲ ಸರಿನೇ ಅಮ್ಮ, ಆದ್ರೂ ಆದ್ರೂ ಅಲ್ಲಿಗೆ ನಿಲ್ಸಿ ಇವ್ರಿಗೆಲ್ಲ ಹೊಟ್ಟೆ ಬಟ್ಟೆ ವಿದ್ಯೆಗೆ ದಾರಿ ಹುಡುಕಿ ಹೋಗಿ. ಹಾಗಾದ್ರೆ ಈಗ ನಾನು ಯಾವನೇ ಇವನು? ಇಷ್ಟು ವಿವೇಕ ಇಲ್ದವನು? ಮಕ್ಕಳು ತಾಯಿ ಬಾರ್ವೆ, ಮರಕ್ ಕಂಡು ಬಾರ್ವೆ, ಹುಟ್ಟಿದ್ದೇವ್ರು ಹುಲ್ಲು ನೀರು ಮೇಯ್ತದಿಲ್ಲ. ಇನ್ನೂ ಯಾಕೆ ಕಣ್ ಕಂಡು ಬಿಡ್ತಾ ಅನಿಸಿದ್ದೀರಿ? ಹೊರಡಿ ಅಮ್ಮ. ಅಮ್ಮ, ದಿವಸಕ್ಕೆ ನಿಮ್ಮಂತವ್ರು ಇಬ್ಬಿಬ್ರು ಸಿಗ್ತಾ ಇದ್ರೆ ನಮ್ಮ ಪ್ಲಾನು ಪ್ಲೇನ್ ಏರೋ ಪ್ಲೇನ್. ಬರ್ತೀನಮ್ಮ. ಅಮ್ಮ ಶ್ರೀದು, ನನ್ನ 14 ಮಕ್ಕಳು ಪ್ಲಸ್ ರಮ. ಕರ್ದ್ರೇನು? ನಿಮ್ಮ ಮಕ್ಕಳು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸುಖವಾಗಿ ಬಾಳಬೇಕು ಅಂತ ಇಷ್ಟ ತಾನೆ? ಇದೇ ನಿಧಿ ಹೀಗೆ ಕೇಳ್ತೀರಾ? ಹಗಲು ರಾತ್ರಿ ನಾನ್ ದೇವರನ್ನ ಬೇಡಿಕೊಳ್ಳೋದು ಇದೇ ತಾನೆ? ಹಾಗಾದ್ರೆ ಈಗ ಇಲ್ಲಿಗೆ ಬಂದಿದ್ನಲ್ಲ ಫ್ಯಾಮಿಲಿ ಪ್ಲಾನ್, ಅವನ ಪ್ಲಾನ್ ನಂತೆ ನೀವು ಮಕ್ಕಳ ಆಸೆನ ಇಲ್ಲಿಗೆ ಪೂರ್ತಿ ಮಾಡ್ಕೋಬೇಕು. ಇದು ನೀನು ಅಷ್ಟೇ. ಹಾಗಂದ್ರೆ ಇವತ್ತಿನಿಂದ ನಮ್ಮಿಬ್ಬರು ಸಂಪಾದನೆ ಒಟ್ಟಿಗೆ ತರೋದು, ನಮ್ಮಿಬ್ಬರು ಸಂಸಾರ ಇವತ್ತಿನಿಂದ ಒಟ್ಟಿಗೆ ಮಾಡೋದು, ಈ ಮಕ್ಕಳೇ ನಮ್ಮ ಸ್ವಂತ ಮಕ್ಕಳು ಅಂತ ತಿಳಿದು ಇದಕ್ಕೆ ವಿದ್ಯಾ ಬುದ್ಧಿ ಹೇಳಿಕೊಟ್ಟು ದೇಹದ ಒಳ್ಳೆ ಪ್ರತಿಗಳನ್ನಾಗಿ ಮಾಡೋದು. ಜೈ ಹಿಂದ್ ರಾಜ. ಜೈ ಹಿಂದ್. ಸರಿ ನೋಡು, ನಮ್ಮ ರಾಮಣ್ಣ ಏನಾಗ್ತಿದ್ದಪ್ಪ? ರಾಮಣ್ಣ ರಾಮಣ್ಣ, ನೀನು ಕೈ ಬಿಟ್ಟು ಬಿಡ್ತೀಯಲ್ಲ ರಾಮಣ್ಣ. ಏನಪ್ಪ ಮಾಡ್ಲಿ ಇವಾಗ ನಾನು ಈ ಬಿಕ್ಕಳಿಕೆ? ಅಪ್ಪಾಜಿ, ನಾನು ಹೋಗ್ಬಿಟ್ಟು ಅಕ್ಕಿ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ರಾಮ ಕೆಲವು ಸಾಲ ಕೊಡಿ ಅಷ್ಟೇ ಅಣ್ಣ. ನನ್ನ ಮಗ ನೋಡು ಹಾಲು ಕೊಡು, ವಿಷ ಕೊಟ್ಕೊಂಡು ಬಿಟ್ಟೆ. ನನ್ನ ಮಕ್ಕಳು ದೊಡ್ಡ ದೊಡ್ಡ ಹಾಲಿಗೂ ಕಂಡವ್ರ ಕೈ ಕಾಯ್ಬೇಕಾಗೈತಿ, ಅದನ್ನ ಮರೆತು ಬಿಡುತ್ತಿದ್ದ.
ನಿನ್ಕಾಯೋಕ್ಕಿಂತ ದೊಡ್ಡ ಕೆಲಸ ನನಗೆ ಬೇರೆ ಯಾವ್ದೈತೆ ಮಗ? ಮಲ್ಕಳಪ್ಪ ಮಲ್ಕಳಪ್ಪಿಲ್ಲ ನೀವು ನೋಡ್ಕೋತಾ ಇರಿ, ನಾನು ಬೇಗ ಹೋಗಿ ನೀರು ತರ್ತೀನಿ. ಯವ್ವ ಯವ್ವ, ಒಂದ್ ಜಮ್ಮಿಗೆ ನೀರು ಕೊಡ್ರವ್ವ, ಹುಡುಗ ಸಾಯ್ತೇವನೆ. ಯವ್ವ ನೀನ ನಿನ್ನಂತ ಮಾನ್ಗೆಟ್ ನಾಯಿಗೆ ಬಚ್ಚಲ್ ಬಳಿಯೋ ನೀರು ಸಿಕ್ಕದಿಲ್ಲ ಈ ಊರ್ನಾಗ. ನೀವೆಷ್ಟು ಬೈದ್ರು ತಿಂತಿಲ್ಲವ, ನಿಮ್ ದಮ್ಮಯ್ಯ ಅಂತಾನೆ ಒಂದ್ ಜಮ್ಮಿಗೆ ನೀರು ಕೊಡ್ರವ, ಹುಡುಗ ಬೆಕ್ಕಳಿಗೆ ಎಂದು ಸಾಯ್ತವನೆ. ಸತ್ತ ಸಾಯ್ತಾನೆ ಅವು, ನೀವು ನೀರು ಕೊಟ್ರೆ ನನ್ನ ದಾಸಣ್ಣ. ಅದೇನಪ್ಪ ಈ ಕಾಪ್ನಲ್ಲಿ? ಬನ್ನಿ ಬನ್ನಿ ಬನ್ನಿ. ತುಂಬಾ ದಿನದಿಂದ ನಿಮ್ಗೆ ಆಸೆ ಇತ್ತು ಈ ನನ್ನ ಕಣ್ಣುಗಳ ಮೇಲೆ. ನಮ್ಮ ಆಸೆ ಈ ಬಾಳ್ನಾಗೆ ಪೂರ್ತಿ ಆಗಕ್ಕೆ, ನಿಮ್ಮ ಆಸೆನಾದ್ರೂ ಪೂರ್ತಿ ಮಾಡವ ಅಂತ ಬಂದೆ. ಇವನ್ ಮಾಡ್ಬಿಡ್ತೀನಿ. ಅದೇನಪ್ಪ ನಿನಗೆ ಅಂಥ ದರದು? ಬಡವನ್ ದರದು ಒಂದ ಎರಡ ಸತ್ತ ಮೇಲೂ ಸವಾಲ್ ಆಗ್ತಾ ನಿಂತಿರ್ತೇನೆ. ನನ್ನ ವಂಶದ ಕುಡಿ ಉಳಿಸ್ಕೋಬೇಕು ಅಂತ ಬಳಿಯ, ಅದಕ್ಕೆ ನನ್ನ ಜೀವ ಜೀವ ಸಾಕಿ ಚೆನ್ನಾಗಿ ಚೆಲ್ಲೋರ್ನ ಕೊಟ್ಬಿಡ್ತೀನಿ. ಕೊಡಿ ಕೊಡಿ ನಾನು ನೋಡಿಯ, ನೀವ್ ಎಷ್ಟು ಕೊಡ್ತೀರ ಅಷ್ಟು ಕೊಡಿ ನಾನು ನೋಡಿಯ. ಅಯ್ಯೋ ಬಾಪೆ, ತಾಳು ತಂದು ಕೊಡ್ತೀನಿ. ನನ್ನ ಪಾಪಿ ಅಂತ ಬೈಕಬೇಡಿ ನನ್ನ ಕಂದಗಳು. ನನ್ನ ತವೆರ ಗಂಟ ಹೆಂಗ್ ನಡ್ಕೊಂಡ್ರು ಹಂಗೆ ನನ್ನ ತಣಿ ಮನ ನಮ್ಮನ್ ಮಾರಿ ತನ್ನ ಮಗನ್ ಉಳಿಸ್ಕಂತ ಅವನಲ್ಲ ಅಂತ ಬೈಕಬೇಡಿ ಕಂದಗಳ. ಏನಪ್ಪ ಮಾಡ್ಲಿ, ಏ ಒಂದ್ ಕುಡಿಯಿರೋ ತಗೋದಾಸಣ್ಣ. ದನಗಳನ್ನು ಮಾರೇ ನೀನ್ ದುಡ್ಡು ತಗೋಬೇಕಾಗಿರ್ಲಿಲ್ಲ. ನೀನ್ ಇನ್ನೊಬ್ರು ಹಂಗನಲ್ಲಿ ಬದುಕೋದಿಲ್ಲ, ಸಾಲನು ನನ್ನ ಹತ್ರ ಕೇಳಲ್ಲ. ಏ ನಿಮ್ ಉಪಕಾರ ನನ್ ಬಾಳುದಕ್ಕೂ ಸಾಕಾಯ್ತು, ಬರ್ತೀನಿ ನೋಡಿ. ಚಲು ಬರ್ತೀನಿ ಬರ್ತೀನಿ. ಸರಿ, ಈ ಹಳ್ಳಿಯವ್ರ ಕಣ್ ತೆರಿಸ್ಬೇಕಾದ್ರೆ ಒಂದ್ ಕರಾಮತ್ ಅದ ನಾ ಮಾಡ್ತೀನಿ. ಏನ್ ರಮಣ, ನಿಮ್ ಧರ್ಮದಾಗೆ ನಾನು ಸೇರ್ಕೊಂಡ ನ್ಯಾಯವಾಗಿ ನಡೆಯೋವನ್ನ ಯಾವ ಧರ್ಮ ಬೇಡ ಅಂತ ಐತೆ. ಹಂಗಾದ್ರೆ ಹೇಳು, ನನಗೆ ಭೂಮಿನ ಕೊಡ್ಸು. ನನ್ನ ತಮ್ಮನಾಗೆ ನಾನು ಉಳ್ಬೇಕು, ಬೆಳಿಬೇಕು, ನಮ್ಮ ಅಪ್ಪನ ಸಂತೋಷವಾಗಿರ್ಬೇಕು, ಈ ಊರವ್ರ ಮುಂದೆ ತರ ಎತ್ಕೊಂಡು ತಿರುಗ್ಬೇಕು. ಹೌದು ಕರಿ, ನಿಮ್ಮವನಾಗಿ ನಿನ್ ಜೊತೆಲೆ ಉಳ್ಕೊಂತೀನಿ, ಗಂಡವನಾಗಿ ನಮ್ಮ ಮನೆಯವ್ರನ್ನೆಲ್ಲ ಸಂತೋಷವಾಗಿರ್ತೀನಿ. ನಿಜವಾಗ್ಲಿ ರಾಮಣ್ಣ. ಹೌದು, ಸತ್ಯವಾಗಿ ಕಾಪಾಡ್ತೀನಿ, ಸತ್ಯವಾಗಿ ಕಾಪಾಡ್ತೀನಿ. ನಿನ್ ಕಾಪಾಡಕ್ ಬೇಕಾದಣ್ಣ ತಂದು ಬಿಟ್ಟೆ ಕಣ ಮಗ, ಇನ್ನೇನು ಯೋಚನೆ ಮಾಡ್ಬೇಕಾಗಿಲ್ಲ. ಜಮೀನ್ದಾರನ ಮನೆ ಹಣ ತಾನೆ, ನಮ್ಮ ಮನೆನೇ ನಾಶನ ಮಾಡಿದವನ ಹತ್ರ ತಿರುಪೇ ತೊಕ್ಕ ಹೋಗಿದ್ದೇನಪ್ಪ. ಇಲ್ಲ ಕಣ, ಇಬ್ರು ಮಕ್ಕಳನ್ನ ಮಾರಿ ನಿನ್ ಉಳಿಸೋಕೆ ಅಂತ ಹಣ ತಂದೆ ಕಣ, ತಿರುಪಿ ಎತ್ತಕ್ ಹೋಗ್ಲಿಲ್ಲ ಕಣ, ತಿರುಪಿ ಎತ್ತಕ್ಕ. ಚೆನ್ನ ಚಿಲ್ವರ್ನ ಮಾರ್ಬಿಟ್ಟೇನಪ್ಪ. ಹೌದಾ ಬಾವ. ಕಣ, ನನ್ ರಾಮನ್ ಉಳಿಸೋಕೆ ಅಂತ ಮಾರ್ಬಿಟ್ಟೆ ಕಣ. ನಿಮ್ ರಾಮ ನಿಮ್ಗೋಸ್ಕರ ಯಾವತ್ತು ಉಳ್ಕೊಂಡೇ ಇರ್ತಾರಪ್ಪ, ಅದಕ್ಕಾಗಿ ಚೆನ್ನ ಚಲವ್ರನ್ನ ಮಾರ್ಬೇಕಾದಿಲ್ಲ. ನಾನು ದಿನಾ ದಿನಾ ಯೋಚನೆ ಮಾಡ್ತಾ ಮಾಡ್ತಾ ಕಡೆಗೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಪ್ಪ. ನಾನೇನ್ ಬರ್ತೀನ ರಾಮ, ಇನ್ಮೇಲೆ ನನ್ನ ರಾಮ ಅಂತ ಕರಿಬೇಡಿ, ರಹೀಮ್ ಅಂತ ಕರೀರಿ. ಬಾಯ್ ಕರಿಮಣ್ಣ. ರಾಮ ರಾಮ ಕರಿಮಣ್ಣ. ಚೆಲುವಾ, ನೀವು ನನ್ ರಾಮನ್ ಉಳಿಸ್ಕೊಡ್ಲಿಲ್ಲ ಕಂಡ್ರು, ನಿಮ್ಮೆಲ್ಲರನ್ನು ಕಳ್ಕೊಂಡು ಈ ಮುದುಕ ತಪ್ಪಲೆ ಆಗೋದ. ಅಪ್ಪ ಮಾವ, ರಾಮ ಲಕ್ಷ್ಮಣರು ಚೆನ್ನಾಗೋದು, ನನ್ ಚೆನ್ನಾಗಿ ಚೆಲುವರು ಸಾವುಕಾರ ಇಟ್ಟು ಸೇರ್ಬಿಟ್ರು, ನಾನು ಒಂಟಿ ಆಗೋದು. ಅವರೆಲ್ಲ ಆರಂಭ ಮಾಡ್ಕೊಂಡು ಆನಂದವಾಗಿರ್ತಾರೆ. ನನ್ನ ಆಸೆ ಎಲ್ಲ ಈ ಗುಡ್ಲಾಂಗ್ ಮಣ್ಣಲ್ಲಿ ಮಣ್ಣ.
ಭೂದಾನ ಪ್ರಪಂಚದಲ್ಲೇ ಸತ್ಯವಾದ್ದು, ಧರ್ಮವಾದದ್ದು, ಲೋಕಕ್ಕೆ ಒಳ್ಳೇದ್ ಮಾಡುವಂತಹದ್ದು ಅಲ್ವಾ? ಅಲ್ವಾ? ಅಂಥದ್ದೇ ಉಳಿದೇ ಹೋದ್ರೆ ಹೆಂಗಪ್ಪ ಅನ್ನಿಸ್ತು? ಅನ್ಸಿರ್ಬೋದು, ಅನ್ಸಿರ್ಬೋದು. ಅದನ್ನ ಕಾಡ್ತಾ ಇರೋ ಕೆಟ್ಟ ಹುಳುಗಳನ್ನ ಪತ್ತೆ ಹಚ್ಚಿ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ನಾ ಭೂದಾನೊಳಗೆ ಸೇರ್ಕೊಂಡ್ಬಿಟ್ಟೆ. ಹೌದೌದು, ದೀಪಾನೇ ಆರಿಸ್ತೀವಿ ಅಂತ ಪತಂಗದ ಹುಳುಗಳು ಆರ್ಕೊಂಡು ಬರ್ತವೆ, ರಕ್ಕೆ ಸುಟ್ಕೊಂಡು ತಾವು ಸುಟ್ಟೋಯ್ತವೆ. ಪಾಪ ಪಾಪ. ಹ್ಞೂ, ಮಾಡಿ ಮಾಡಿ. ನಿಮ್ಮಂತವ್ರು ಒಬ್ಬಿಬ್ರು ಇರೋದ್ರಿಂದ ತಾನೇ ದೇಶ ಉದ್ಧಾರ ಆಗ್ತಾ ಇರೋದು. ನಮ್ಮಂತವ್ರಿಂದ ಏನಾಯ್ತದೆ ಬುದ್ಧಿ? ನಿಮ್ಮಂತವ್ರ ಮನಸ್ಸು ಮಾಡಿದ್ರೆ ಊರೇ ಉದ್ಧಾರ ಮಾಡ್ಬೋದು. ಅದೇನೆ ಹಂಗಂದ್ಬಿಟ್ಟೆ, ನೀವು ಭೂದಾನ್ದವ್ರು ಬರ್ಲಿಲ್ಲ ಅಂತ ನಾವೇನೆ ಊರು ಕಡಿಮೆ ಮಾಡಿದ್ದೀವಿ? ಆ ಊರ್ನವ್ರೆಲ್ಲ ಹೊಗಳ್ತಿಲ್ವಾ? ಹ್ಞೂ, ಹೊಗಳ್ತಾವ್ರೆ ಹೊಗಳ್ತಾವ್ರೆ. ಹಾ, ಅದು ಸರಿ. ನೀವೆಲ್ಲ ನಾಳೆ ಬೆಳಗ್ಗೆ ನಮ್ಮ ಮೀಟಿಂಗ್ ಬರೋದು. ಹ್ಞೂ, ನಾನು ತಿರ್ಗಾ ಏನು ಬರಬೇಕಾಗಿಲ್ವಲ್ಲ. ಯಾಕೆ ಬರ್ತೀಯ? ನಾನೇ ಬಂದು ಬಿಡ್ತೇನಲ್ಲ. ಸರಿ, ಹಂಗಾರ ಹೊಣ್ತೀನಿ ಬುದ್ಧಿ. ಹೋಗ್ಬಾ. ಬರುವಾದಾಗಿ ನಮ್ಮ ಭಾವನೆ ಹೊರಗಿಲ್ಲನು ಬರಿ ಇಲ್ದಿದ್ರೆ ಇಷ್ಟು ದಿನ ನೀವು ಬದುಕಿದ ಪಾಳು ಮಣ್ಪಾಳು ಮಾಡ್ಬಿಟ್ಟು. ನಾನು ಬೇಕಾದಷ್ಟು ಅವನಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಬೇಕಾದ್ರೆ ನಿಮ್ ಭಾವನೆ ಕೇಳು. ನೀನು ಸಹಾಯ ಮಾಡೋ ಹೊತ್ತೇನು? ನಮ್ಮ ಭಾವನ ಮನೆ ಹೊಲ ಗದ್ದೆ ಎಲ್ಲ ನುಂಗಿ ನೀರು ಕೊಡ್ತಿದ್ರು. ಈಗ ಪಂಚಾಯತ್ ಬೇಡ, ಕೊಡ್ತೀವೋ ಇಲ್ವೋ? ಯಾರು ಬೇಡ ಅಂತಾರೆ? ತೋಟದ ಹಿತ್ತಲಿನಲ್ಲಿದೆ, ಬಿತ್ಕೊಂಡು ಹೋಗು. ನೀವೆಲ್ಲ ಕಂಡ್ರು ಉಳವರು, ಬೆಳೆಯವರು, ಬಿದ್ದವರು. ನನ್ನ ಹೆಂಗಸ್ತೀಯ, ನನ್ನ ಹೆಂಗಸ್ತೀಯ ನೋಡ್ತೀನಿ. ನಾನು ಉಳ್ತೀನಿ, ನಾನು ಬಿತ್ತೀನಿ, ನಾನು ಉಳ್ತೀನಿ, ನಾನು ಬೆಳಿತೀನಿ. ಅಪ್ಪ, ಅಪ್ಪಾಜಿ, 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 ಚಿಕ್ಕಮ್ಮ, ಚಿಕ್ಕಮ್ಮ, ಅಪ್ಪಾಜಿ ಅಡ್ಡಿರುವಿಲ್ಲ ಎಂದು ಹೇಳಬಾರ. ನನ್ನ ಆರಂಭ ಕೆತ್ತಿಗಳು ತಂದ್ರ? ಬೇಡ ಬೇಡ, ಚೆನ್ನಾಗಿ ಚೆಲುವು ನಾನು ದಣೇನ ಮಾರ್ಬಿಟ್ಟಿದ್ದೀನಿ. ಅಂಡವರೊಡವೆ ನಾನು ಆರಂಭ ಮಾಡಕ್ಕಿಲ್ಲ. ಆರಂಭ ನನ್ನ ಅಣ್ಣ ಬರ್ದಿಲ್ಲ ಅಂದ್ರೆ ದಣೇ ತೋರಿಸ್ತೀನಿ ಬ್ರಹ್ಮ ಬರ್ತವನೇ. ಏ ಗೌರ, ಲಚ್ಚ, ಇದು ನಮ್ಮ ಎತ್ತಪ್ಪನ ಭೂಮಿ, ಇದ್ರ ಮೇಲೆ ಯಾರು ಏನು ಹೋಗ್ತಿದ ಗೊತ್ತಾ? ನಾನು ಸ್ವಂತ ಆರಂಭಕಾರ. ಬನ್ನಿ ಬನ್ನಿ, ನೀವೇ ನನ್ನ ಎತ್ತುಗಳು. ಸಿಂಹ ನಿಂತ್ಕೊಳ್ಳಿ. ಹಂಗೆ ಯಾಕೆ ನೋಡ್ತೀರಿ? ಸ್ವಂತ ಭೂಮಿ, ಸ್ವಂತ ಆರಂಭ, ಖುಷಿ ಕಷ್ಟ ಆಯ್ತದೆ. ಹೇಳಿ ಹೇಳಿ. ನೀವು ನನ್ ಚೆನ್ನಾಗಿ ಚೆಲ್ಲವ್ರ ಹಂಗಲ್ಲ, ಮಾರ್ಕೊಂಡು ಇಟ್ಬಿಟ್ಟು ನೀವೇ ಹೇಳ್ತೀರ. ಹೇಳಿ ಅಂದ್ರೆ ಪಂಚಾಯತಿ ಓದ್ತಾರೆ. ಕಣ್ಣಿಗೆ ಕಣ್ಣಾಗಿ ಹಾಕಿದ್ದು ಕೌರನ್ನೇ ಕೊಲ್ತಿದ್ದೀರಾ?
ಕಡೆಯವರೆಗೂ ಈ ಕಷ್ಟನೇ ದೇವರು ಕೊಡಕಿಲ್ಲ. ವಾರ್ಡ್ನಲ್ಲಿ ಯಾರಿಗೂ ಕೊಡದೇ ಇರೋ ಕಷ್ಟ ನಮ್ಗೆ ಯಾಕೆ ಕೊಟ್ಟನವ ದೇವರು? ನಮ್ಗೆ ಯಾಕೆ ಕೊಟ್ಟ? ಲಚ್ಚ ಈ ನಿಟ್ಟಿನ ಮದುವೆ ಆಗಿ 10 ಎಕರೆ ಭೂಮಿ ಅನುಭವಿಸ್ತಾವನೆ. ರಾಮ ಕರೀಮ್ನೊಂದಿಗೆ ಆರಂಭ ಮಾಡ್ಕೊಂಡು ಆರಂಭವಾಗ ಧರ್ಮ ದೇವರು ಅಂತ ನಮ್ಮ ಬರವ. ಯಾಕೆ ತಮ್ಮ ನಿಂಗೇನು ಅನ್ಯಾಯ ಮಾಡಿದ್ದೆ ನಾನು? ನಿನ್ನ ಗುಡಿ ಒಂದೊಂದು ಕಲ್ಲು ನಾನು ನನ್ನ ಮಕ್ಕಳು ಒತ್ತು ಮನಸಾರ ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ವಾ? ಈ ಬಾಳ್ನಾಗ ಯಾರೇ ಕೈ ಬಿಟ್ರು ನೀನ್ ನಮ್ ಕೈ ಬಿಡಕ್ಕಿಲ್ಲ ಅಂತ ನಿನ್ನೆ ನಂಬಿ ದುಡ್ಡು ಹಾಕಿತ್ತನ್ನ ಇದೇನಾ ನೀ ಮಾಡಿದ್ದು? ಬೇಡ ಹೋಗು, ನನ್ನ ಕಷ್ಟ ದುಃಖ ಆಗದಿರೋ ನೀನೆ ಬೇಡ, ನಂಗೆ ನಿನ್ನೆ ಬಿಟ್ಬಿಡ್ತೀನಿ ಅದು, ನಿನ್ನೆ ಬಿಟ್ಬಿಡ್ತೀನಿ ಅಲ್ಲ, ನಿನ್ನೆ ಬಿಟ್ಬಿಡ್ತೀನಿ ಅಲ್ಲ. ನನ್ನ ಮೇಲೆ ನಂಬಿಕೆ ತಪ್ಪು ಹೋಯ್ತಿದ ಸಣ್ಣ, ನನ್ನ ಬಿಟ್ಟು ಬೇರೆ ದೇವರು ಧರ್ಮ ಹಿಡಿತೀಯ ನೀನು? ದಾಸಣ್ಣ ಇನ್ನೆಷ್ಟು ದಿನ ಬದುಕಿರ್ತೀಯ ನೀನು? ಅಯ್ಯೋ ನಿನ್ ಬಾಳ್ ತುಂಬಾ ನಂಬಿದ್ ನಿನ್ ದೇವರೇ ನಿನ್ ಕೈ ಬಿಟ್ಟ ಅಂದ್ರೆ ಇನ್ನು ಬೇರೆ ದೇವ್ರು ಕಾಪಾಡ್ತೀನಿ ಅನ್ನೋ ಭರವಸೆ ಏನು? ಬೇರೆ ದೇವ್ರು ಕಾಪಾಡ್ತಾನೆ ಅನ್ನೋ ಭರವಸೆ ಏನು? ಬೇರೆ ದೇವ್ರು ಕಾಪಾಡ್ತೀನಿ ಅನ್ನೋ ಭರವಸೆ ಏನು? ನಾನು ಉಳಿಯೋ 4 ದಿನಕ್ಕೆ ಬೇರೆ ದೇವರು ಬೇರೆ ಧರ್ಮ ಯಾಕಿದೆ? ಅತ್ತಾನೆ ಕಾಪಾಡ್ತೀನಿ ಅನ್ನೋದು ಯಾವ ನಂಬಿಕೆ? ಇಲ್ಲ ಇಲ್ಲ, ನನ್ನ ಜೀವದ ಕಡೆ ಉಸಿರಿರೋ ಗಂಟ ನೀನೇ ದೇವ್ರು. ನೀ ತೋರಿಸು ದಾರಿಯೇ ದಾರಿ, ನೀ ತೋರಿಸು ದಾರಿಯೇ ದಾರಿ. ಬರ್ತೀನಿ ಕಣ. ಅಪ್ಪಾಜಿ ಕರಿ ಮೇಡಮ್, ನೀನು ಹೇಳಿದ್ದೆಲ್ಲ ನಿಜವಾಗ್ಲು. ನಮ್ಮಪ್ಪನ ಸುಖವಾಗಿರ್ಬೇಕು ಅಂತ ನಾನು ಮಾಡಿದ್ದೆಲ್ಲ ಒಳ್ಳೆ ನೆಲೆ ಮುಡಿದೇನು ಕೆಲಸಂಗಾಗುತ್ತಲ್ಲೋ ಅಪ್ಪನ ಎಲ್ಲ ಹುಡುಕಿಲ್ಲ. ಅಪ್ಪಾಜಿ ಎಲ್ಲೋಗಿರ್ಬೇಕು. ಹಾ ಸರಿ, ತಾಮಸ ಅವರೇ ಸರಿ ಕಂತ ತಿಳಿಸಿದ್ದ, ಕರ್ಕೊಂಬರೋಣ. ಹೋಗು, ನೀನು ತಾಮಸ ನೋಡ್ಕೊಂಬ, ನಾ ಹಣ್ಣೆ ಗುಡಿಯತ್ತ ಹೂ ಮಾಡ್ತೀನಿ. ಹೋಗು ಬಿರಪ್ಪ. ಅಪ್ಪ 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 ರಾಮಯ್ಯ ಗೌರ ಅಯ್ಯಯ್ಯೋ ಮನೆ ಎಲ್ಲ ಬಿಟ್ಟು ಅಯ್ಯಯ್ಯೋ ಅಪ್ಪ ಎಲ್ಲ ಬಿಟ್ಟು ಅಪ್ಪ ಅಪ್ಪ ಆಚಾರ್ಯ ವಿನೋಬಾಜಿಯವರಿಗೆ, ಭೂದಾನ ಚಳವಳಿಗೆ, ಸರ್ವೋದಯ ಸಂಸ್ಥೆಗೆ ಒಂದೇ ಒಂದೇ ಒಂದೇ. ಒಂದೇ ಮಾತರಂ ಎನ್ನುವುದು ಒಂದೇ ಭ್ರಾತರಂ ಎಂದಾಗಬೇಕು. ಯಾರನ್ನು ನೋಡಿದರೂ ಸಹೋದರನೆಂದು ತಿಳಿದಾಗಲೇ ನಮ್ಮ ದೇಶದ ಶಕ್ತಿ ವೃದ್ಧಿಯಾಗುವುದು. ನಿಜವಾದ ಭೂದಾನದ ತತ್ವಾರ್ಥವನ್ನು ತಿಳಿಯದೆ ಯಾರೂ ಭೂದಾನ ಮಾಡಬೇಡಿ. ಸ್ವಾಮಿ, ವಿನೋಬಾಜಿಯವರ ಚರಣ ಸನ್ನಿಧಿಯಲ್ಲಿ ನಾನು ಈಗ 10 ಎಕರೆ ಭೂಮಿಗಳನ್ನು ಅರ್ಪಿಸ್ತೇನೆ. ಹೇಳಿದ್ದು ಹೌದು, ತಯಾರಾಗಿದೆ, ಅರ್ಪಿಸ್ಕೊಳ್ಬೇಕು 10 ಎಕರೆ ಭೂಮಿ. ಭೂದಾನದ ಅರ್ಥ ನಿಮ್ಗೆ ನಿಜವಾಗಿ ಗೊತ್ತಾಯ್ತ ಜಾಗಿದಾರ್ರೆ? ಯಾಕೆ ತಮ್ಮ ಹಾಗೆ ಕೇಳ್ತಿ? ಇವರಿಗೆ ಮರವು ಜಾಸ್ತಿ, ಒಳ್ಳೆ ವಿಷಯ ಕೇಳಿದ ತಕ್ಷಣ ಮರೆತು ಬಿಡ್ತಾರೆ. ಅದಕ್ಕೆ ಈ ಕೊಡೋ ಭೂಮಿಯಿಂದ ಇನ್ ಯಾವ ಗುಡಿ ಕಟ್ಟಿಸ್ತೀರಿ ಸಾವುಕಾರ್ರೆ? ಹೌದೇ ಸಾವುಕಾರ್ರೆ, ಇದೇನ್ ಸ್ವಾಮಿ ತಾವು ಹೀಗೆ ಕೇಳ್ಬಿಟ್ರಿ? ಶಾಂತಂ ಪಾಪಂ ಶಾಂತಂ ಪಾಪಂ, ಒಂದು ಒಳ್ಳೇದಕ್ಕೆ 10 ವಿಘ್ನ ಅಂತ ತಾವು ಕೇಳಿದ್ವಿ. ಇವ್ರ ಜನ್ಮದಲ್ಲಿ ಒಳ್ಳೇದು ಅನ್ನೋದು ಒಂದಾದ್ರೂ ಇದ್ರಲ್ವೇ? ನನ್ನ ಯೋಗ್ಯತೆ ಗೊತ್ತಿಲ್ಲದೆ ಇದ್ದವ್ರು ಏನ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ಲಿ ಬಿಡಿ ಸ್ವಾಮಿ. ಈ ಊರ್ನಲ್ಲೆಲ್ಲ ಒಬ್ಬನೇ ಒಬ್ಬ ನನ್ನ ಯೋಗ್ಯತೆ ಸರಿಯಾಗಿ ತಿಳ್ಕೊಂಡಿದ್ದವನು ಅಂದ್ರೆ ದಾಸಣ್ಣ. ಅವನು ಈಗ ಇದ್ದಿದ್ರೆ ಇದೇನೆ ಬುದ್ಧಿ ಕಾಯ್ದೆ ಬದುಕಿದ್ದೆ. ದೇವರು ಧರ್ಮ ಸತ್ಯ ಈ ಪ್ರಪಂಚ ಐತೋ ಇಲ್ಲೋ ಅಂತ ಪರೀಕ್ಷೆ ಮಾಡೋವರೆಗೂ ಬದುಕೇ ಇರ್ತೀನಿ. ಬಂದ್ಯಾ ದಾಸಣ್ಣ? ಬಾಬಾ ನೀನಿಲ್ದೆ ಇವರೆಲ್ಲ ನನ್ನ ತೀರಾ ಅವಮಾನ ಪಡಿಸ್ತಾ ಇದ್ದಾರೆ. ಹೇಳು, ನಾನು ನಿನಗೇನಾದ್ರೂ ಅನ್ಯಾಯ ಮಾಡಿದ್ದೇನೆಯೇ? ದ್ರೋಹ ಮಾಡಿದ್ದೇನೇನಪ್ಪ? ಸುಳ್ಳು ಅವನೆಲ್ಲ ವಿಷಾಯಿತೆಯನ್ನು ಹೇಳಿಕೆ ಮಾತು ಸುಳ್ಳು. ಕಚ್ಚಿಸ್ಕೊಂಡು ಅವನೊಬ್ಬನಿಗೇ ಗೊತ್ತು ಅದನ್ನ ನಿಜವಾದ ಸಂಗತಿ. ನಿಮ್ಮ ಹತ್ರ ಹಣ ಐತೆ, ಅದ್ ನಿಮ್ಗೆ ಅನ್ನ ಕೊಡ್ತೈತಿ, ಬಟ್ಟೆ ಕೊಡ್ತೈತಿ, ದವಲತ್ ಕೊಡ್ತೈತಿ. ಆದ್ರೆ
ನ್ಯಾಯ ಕೊಡಕಿಲ್ಲ, ಸತ್ಯ ಕೊಡಕಿಲ್ಲ, ಶಾಂತಿ ಕೊಡಕಿಲ್ಲ. ಉದಾನ್ ಗಂಗೆ ಅರಿತಾ ಇರೋ ಈ ಭೂಮಿಲೇ ನೀವು ಹುಟ್ಟಿರೋದು. ನಾನು ಅವ್ರನ್ನ ದೇವ್ರು ಅಂತ ತಿಳ್ಕೊಂಡಿದ್ದೆ. ದುರಾಸೆ ದೇವ್ ಅವ್ರನ್ನ ಹಿಡಿದ್ರು. ಅವ್ರೇನ್ ಮಾಡ್ತಾರೆ ಯಾಕಂಗ್ ನೋಡ್ತೀನಿ ನಾನು ನೋಡಿ. ಆ ಕಲ್ಲು ಕೊರತಲು ಭೂಮಿನ ಭೂದ ಅಂದವ್ರು ನೀವು ಕೊಡದೆ ಹೋಗಿದ್ರೆ ನನ್ನ ಹಣೆಯಲ್ಲಿ ಆರಂಭನೇ ಬರದಿಲ್ಲ ಅಂತ ಒಂದೇ ಕೊರಗಿನ ಜೊತೆಲಿ ನಿಮ್ಮ ಮನೆ ಜೀತಗಾರನಾಗೆ ಇದ್ದು ಬಿಡ್ತಿದ್ದಲ್ಲಪ್ಪ. ನನ್ನ ಮಕ್ಕಳು ನಂಗೆ ಉಳ್ಕಂತಿದ್ರು, ನನ್ನ ತಮ್ಮ ನಂಗೆ ಉಳ್ಕಂತಿದ್ರು, ನನ್ನ ಚೆನ್ನಾಗಿ ಚೆಲುವ್ರು ಉಳ್ಕಂತಿದ್ರು, ನನ್ನ ಗುಡ್ಲೇ ನಂಗೆ ಅರಮನೆಯಾಗಿರ್ತಿದ್ರು. ನಿಮ್ಮಂಥವ್ರು ಮಾಡೋ ಪಾಪಕ್ಕೆ ಭೂದಾಂದವ್ರ ಹೆಸರು ಅಡ್ಡ ಯಾಕೆ ತರ್ತೀರಿ ನಾನು ನೋಡಿ. ಅವ್ರಿಗೆ ಬೇರೆ ಭೂಮಿನೇ ಸಿಕ್ತಿರ್ಲಿಲ್ವ, ಲೋಕದಾಗ ಬೇರೆ ಧರ್ಮಾತ್ಮರೇ ಇರಲಿಲ್ಲ. ಒಳ್ಳೆಯವ್ರ ದಾರಿ ಮುಳ್ಳೆರ್ಚದ ನ್ಯಾಯವಾಗೈತೆ ನಿಮಗೆ? ಛೇ ಛೇ, ಏನು ಪಾಪ ಮಾಡಿದ್ನೋ ಏನೋ, ನಿಮ್ಮ ಎದುರಿಗೆ ನಿಂತು ಇಷ್ಟು ಮಾತಾಡಿಬಿಟ್ಟೆ, ಕ್ಷಮಿಸಿನ ನೋಡಿ. ಅಯ್ಯ ದಾಸಣ್ಣ ನಿಲ್ಲು, ಭೂದಾನ ನಿನ್ನಂತಹ ನೊಂದ ಜೀವಿಗಳನ್ನ ಎಂದಿಗೂ ಕೈ ಬಿಡೋದಿಲ್ಲ. ಕಳ್ಕೊಂಡು ಅನ್ನ, ನಂಗಿನ್ನೇನು ಬೇಕು ನಾನು ನೋಡಿಯ. ಅಪ್ಪ ರಾಮ, ಅಪ್ಪ ಸಮಯ ಲಚ್ಚ ರಾಮ, ನೀವೇನಾಗಿದ್ರು ಯಾವ ಧರ್ಮದಾಗಿದ್ರು ನನ್ನ ಹುಡುಕಂಡ್ರು? ದಾಸಣ್ಣ ನಿಲ್ಲು, ನಿನ್ನಂತಹ ನೊಂದು ಜೀವಿಗಳು ಭೂದಾನದಿಂದ ಶಾಂತಿನೋ ಆನಂದನೋ ಪಡೆದ್ರೇನೆ ನಮ್ಮ ದೇಶದ ಉದ್ಧಾರ. ಏನಂತೀರಿ ಜಹಗಿರ್ದಾರೆ? ಅಲ್ವೇ ಸ್ವಾಮಿ ಅಲ್ವೇ. ಪಾಪ ದಾಸಣ್ಣನಿಗೆ ಯಾವತ್ತು ನಾನು ಯಾವುದೋ ಪಟ್ಟೆ ಮೇಲೆ ಹುಡುಕ್ಕೊಡೋ ಹನುಮಂತ ಭೂದಾನದವ್ರಿಗೆ ಅಂದ್ರಿ ನಾನೇ ಹುಡುಕ್ಕೊಟ್ಟೆ. ಯಾಕ್ರಿ ಹೀಗೆ ಹೇಳ್ತೀರಾ? ಈ ಕೊಟ್ಟ ಹತ್ತಕ್ರೆ ಇನ್ನೇನು ಪಾಪಾಸ್ ಕಳ್ಳಿ ಬೇಕಿದ್ದೀರ? ತಂತ್ರಿ ಭೂಮಿ ಅಲ್ಲದೇ ಆಚಾರ್ಯ ಸೇರ್ಕೊಡ್ರಿ. ರಾಯರೇಲಿ ಇನ್ನು ಹೆಚ್ಚು ಜನ ಅಂದ್ರೆ ಲಾ ಅನ್ನಬೇಕಾಗುತ್ತೆ. ಹೇಳ್ದೇನಪ್ಪ ನಿಮ್ ದಲಿ ಸತ್ಯನ? ಅವನ್ ಸಾಯೋ ಗಂಟ ಸತ್ಯ ಧರ್ಮದ ಕರ್ಕಸ್ ಮಾಡ್ಕೊಂಡಿರ್ತಾನೆ. ಪಾಪ ಹೋಗೋಣ. ಹಿಂಗ ಸಮಾಚಾರ, ಈ ಕಿರುಬನಿಗೆ ನಾ ಸರ್ಕಸ್ ಮಾಡಿಸ್ತೀನಿ. ಏನ್ರಪ್ಪ ಇಂತೆ ಕಿರುಬನ್ನ ಉಳಿಸ್ಬೈದ ಊರ್ನಾಗೆ? ಇವನ್ ಜೀವ ಸಹಿತ ಉಳಿಸ್ಕೊಡ್ದು. ಇನ್ನ ನೋಡ್ತಾ ಇದ್ದೀರಲ್ಲ ಆಕ್ರು, ಶಾಂತಿ ಶಾಂತಿ ಶಾಂತಿ. ಪಾಪಗಳಿಗೆಲ್ಲ ನಾನು ಕಾರಣ. ಭೂದಾನದ ತತ್ವಾರ್ಥನ ಅವ್ರ ಮನಸ್ಸಿಗೆ ಮಾತಾಡಿ ನಾನು ಅವ್ರಿಗೆ ಉಪದೇಶ ಮಾಡಲ್ಲ. ಇದು ನನ್ನ ತಪ್ಪು, ನನ್ನ ತಪ್ಪು, ಅದು ನಿಮ್ ತಪ್ಪು. ಇಲ್ಲ ಇಲ್ಲ, ಎಲ್ಲ ಈ ಮನಾಳಿಂದ ತಪ್ಪು. ಇವನ್ ಜೀವ ಸಹಿತ ಉಳಿಸ್ಬಾರ್ದು. ಆಚಾರ್ಯರ ಮೇಲೆ ನಿಮಗೆ ಭಕ್ತಿ ಪ್ರೀತಿ ವಿಶ್ವಾಸಗಳಿದ್ರೆ ಶಾಂತಿಯಾಗಿ ದಯವಿಟ್ಟು ಕುಳಿತುಕೊಳ್ಳಿ. ಸತ್ತು ಮಾಡಬಾರ್ದು, ಕಲಿಗೆ ಮಾಡಬಾರ್ದು. ಕುಳಿತುಕೊಳ್ಳಿ, ಕೈ ಮುಗಿದು ಕೈ ಕೊಡ್ತೀನಿ. ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ದೊಡ್ಡವರು ಹೇಳ್ತಾರೆ. ಕುಳಿತುಕೊಳ್ಳಿ. ಇದರಿಂದ ಏನು ಪ್ರಯೋಜನವಾಗೋದಿಲ್ಲ. ಆ ಕೈಗಳನ್ನು ಕೆಲಸ ಮಾಡೋ ಕೈಗಳಾಗಿಸಿ ದೇಶ ಸೇವೆಗೆ ಬಳಸ್ಕೊಳ್ಬೇಕು. ಸ್ವಾಮಿ ದಾಸಣ್ಣ, ನನ್ನ ತಂದೆ ತಾಯಿಗಳೇ, ನಾನು ಪಾಪಿ. ನೀವೇನು ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ಸಿದ್ಧ. ಇವರಿಬ್ಬರೂ ನನ್ನ ಕಣ್ಣುಗಳನ್ನು ತೆರೆಸಿದ್ದಾರೆ. ನಾನು ಸಾಯೋಕ್ಕೆ ಮೊದಲು ಒಂದು ಪುಣ್ಯದ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಿ. ನನ್ನ ಗ್ರಾಮದ ಜಹಗೀರಿನ ಈ ಭೂದಾನದವ್ರ ಪಾದಕ್ಕೆ ಒಪ್ಪಿಸ್ಬಿಡ್ತೀನಿ. ಭೂದಾನ ಗ್ರಾಮದಾನ ಮಾಡಿದ ಪುಣ್ಯ ನಿಮ್ಮೆಲ್ಲರಿಗೂ ಬರಲಿ. ನಾನು ನಿಮ್ಮೆಲ್ಲರ ಜೊತೆಲಿ ದಾಸಣ್ಣನ ಒಡಹುಟ್ಟಿದವನಾಗಿ ಬಾಳೋದಕ್ಕೆ ಅವಕಾಶ ಕೊಡಿ. ಇಲ್ಲದೆ ಹೋದ್ರೆ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಅಂತ ನೆಮ್ಮದಿಯಿಂದ ನಿಮ್ ಕೈಯಿಂದ ಸಾಯ್ತೀನಿ. ಅಷ್ಟಕ್ಕಾದ್ರೂ ಅವಕಾಶ ಕೊಡಿ ದಾಸಣ್ಣ. ನೋಡಿ ಈ ನಿಮ್ ಒಳ್ಳೆ ಬುದ್ಧಿ ಕಾರಣ ಈ ಭೂದಾಂಧವ್ರು ಬಂದು ನಮ್ ಬಾಳಿಗೆ ದೀಪಾವಳಿ ತಂತು. ಹೇಳಪ್ಪ ಎಲ್ಲ ಹೇಳಿ.
ಬುಧಾಂಧವರಿಗೆ, ಸಾಹುಕಾರ ಒಳ್ಳೆ ಬುದ್ಧಿಗೆ.